ಸಾಯಿಸು ಅಂತ ತಪ್ಪು ಮಾಡಿರಲಿಲ್ಲ. ಆದ್ರೂ ಹೊಡೆದ್ರು, ಸಾಯು ಅಂತ ತಪ್ಪು ಮಾಡಿದ್ರು, ಅದಕ್ಕೆ ಹೊಡೆದೆ. ಇನ್ನೂ ಇಬ್ಬರಿದ್ದಾರೆ ತಪ್ಪು ಮಾಡಿರೋರು. ನಾನು ರಾಘವೇಂದ್ರ, ಉದಯ ಟಿವಿಯಿಂದ. ಆ ದನಾಹುತದ ಬಗ್ಗೆ ಮಾತಾಡಬೇಕಿತ್ತು. ಏನಮ್ಮ, ಕಾನೂನನ್ನು ಕೈಗೆ ತಗೊಂಡಿದ್ದು ತಪ್ಪು ಅನ್ಸಲ್ವಾ? ಕಾನೂನು ಇಲ್ಲಲ್ಲ, ಪಕ್ಕದ ಗಂಡಸರ ಬ್ಯಾರಕಲ್ಲಿದೆ. ಅಲ್ಲಿರೋ ಇಬ್ಬರನ್ನ ಇನ್ನೂ ಹೊಡೆಯೋದು ಬಾಕಿ ಇದೆ. ಕಾರಣ ಹೊಡೆದಾದ್ಮೇಲೆ ಗೊತ್ತಾಗುತ್ತಲ್ಲ. ಆಗ ಬನ್ನಿ. ಮಕ್ಕಳ, ನೀವೇನಿದ್ರು ಹೊರಗಡೆ ಇದ್ದ ಮಾತ್ರ ಪೊಲೀಸು, ಇಲ್ಲಲ್ಲ ಏನೋ. ನಾವೆಲ್ಲಿದ್ರು ಪೊಲೀಸೆ? ನಾವು ಪೊಲೀಸ್ರೆ, ರಾಕ್ಷಸರಲ್ಲ. ಮುದ್ದೆ ಹಾಕು. ನಮಸ್ಕಾರ, ನಾನ್ ರಾಘವೇಂದ್ರ. ಉದಯ ಟಿವಿಯವರು ಯಾರಿಗ ತಾನೆ ಗೊತ್ತಿರಲ್ಲ. ಹಲೋ ಸರ್. ಇಲ್ಲಿ ತನಕ ಬಂದದ್ದು? ಸುದ್ದಿ ಬಹಳ ಜೋರಾಗಿ ಸದ್ದು ಮಾಡ್ತಾ ಇತ್ತು, ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಊಟ? ಊಟ ಆಗಿದೆ ಸರ್. ಜೈಲು ಊಟ ಅಂತ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ನಿಮ್ ಜೊತೆ ನಂಗೆ ಎಂಥ ಸಂಕೋಚ ಸರ್.
ಕೇಳಿ ರಾಘು, ತುಂಬಾ ಕೂಲ್ ಆಗಿರೋ ಹಾಗೆ ಕಾಣುತ್ತೆ. ಬರೋ ಸರ್ಪ್ರೈಸಸ್ ನ ಗಿಫ್ಟ್ ಪ್ಯಾಕೇಜ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗೋದೇ ಜೀವನ. ನೆನೆ ಮೈ ಮೇಲೆ ಹಾಕಿ ಇತ್ತು, ಈಗ ಬಣ್ಣದ ಬಟ್ಟೆ, ನಾಳೆ ಶಿಕ್ಷೆ ಆಗಿ ಬಿಳಿ ಬಟ್ಟೆ ಖಾಯಂಆದ್ರು ವಿ ಆರ್ ರೆಡಿ ಟು ಅಕ್ಸೆಪ್ಟ್. ಆದ್ರೆ ಮಿಸ್ಟೇಕ್ಸ್ ನಮ್ದೇ ಅಂತ ಯಾರು ಹೇಳಿದ್ರು ನಾವು ಒಪ್ಪಲ್ಲ. ಒಂದ್ ಹೆಣ್ಣು ಹೆಂಗಸು ಪೊಲೀಸ್ ಅಧಿಕಾರಿ ಮಣಿಯವ್ರನ್ನ ಕೊಲ್ತಾಳೆ, ಅಲ್ಲೊಂದು ಸಾವಾಗುತ್ತೆ. ಮಿಸ್ಟೇಕ್ ಮಾಡಿಲ್ಲ, ನಿರಪರಾಧಿಗಳು ಅಂತ ಹೇಳ್ತಿರೋ ನಿಮ್ಮಿಬ್ಬರನ್ನ ಅಂಡರ್ ಟ್ರಯಲ್ಸ್ ಆಗಿ ಜೈಲಲ್ಲಿಟ್ಟಿದ. ಅಲ್ಲಿ ಆ ಮಹಿಳಾ ಬ್ಯಾರಕ್ ಅಲ್ಲಿ ಕೂತಿರೋ ಹೆಂಗಸು ನಿಮ್ಮಿಬ್ಬರನ್ನು ಹೊಡಿತೀನಿ ಅಂತ ಘರ್ಜಿಸ್ತಾ ಇದ್ದಾಳೆ. ಎವ್ರಿಥಿಂಗ್ ಇಸ್ ಫಿಶಿ. ಸೊ ಆ ಹೆಂಗಸ ಯಾರು, ಆ ಕಥೆ ಏನು? ಅದನ್ನು ಹೇಳಬೇಕು ಅಂದ್ರೆ ನಾನು 21 ವರ್ಷಗಳ ಹಿಂದಿನ ದಿನಗಳಿಗೆ ಹೋಗ್ಬೇಕಾಗುತ್ತೆ. 1989 ಎಕ್ಸಾಕ್ಟ್ಲಿ. ಆಗ ನಾನು, ಉಗ್ರಪ್ಪ, ಮಣಿ ಮೂರು ಜನ ವೈಳಿಕಾಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಮಾಡರ್ನ್ ಡೇ ಟೆರರಿಸಂ, ಲೋಕಲ್ ಕ್ರೈಮ್, ಕ್ರಿಮಿನಲ್ಸ್ ವಿರುದ್ಧ ಹೋರಾಟ ನಡೆಸಬೇಕು ಅಂತ ಅಮೆರಿಕಾದ ಸ್ವಾಟ್ ಸ್ಪೆಷಲ್ ವೆಪನ್ಸ್ ಅಂಡ್ ಟ್ಯಾಕ್ಟಿಕ್ಸ್ ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ARS ನ ಹುಟ್ಟಾಕಿದ್ವಿ. ಈ ARS ಅಂದ್ರೆ ಆಂಟಿ ರೌಡಿ ಸ್ಕಾಟ್. ಅಶೋಕ್, ಇನ್ಸ್ಪೆಕ್ಟರ್ ಉಗ್ರಪ್ಪ, ಇನ್ಸ್ಪೆಕ್ಟರ್ ಮಣಿ, ಈ ಮೂರು ಜನರ ಹೆಸರು ಕೇಳಿದ್ರೆ ಬೆಂಗಳೂರಿನ ರೌಡಿಗಳ ತೊಡೆ ಒದ್ದೆ ಆಗಿ ಸಂಧಿಯಲ್ಲಿ ಸಗಣಿ ನೀರು ಇಳಿತಾ ಇತ್ತು. ಆ ಕೆಲಸ ಮಾಡಿ ಟೀಮ್ ನಿಮ್ದು? ಆಫ್ ಕೋರ್ಸ್, ವಿ ವರ್ ಎಫಿಷಿಯಂಟ್, ಫಾಸ್ಟ್ ಅಂಡ್ ಡೇಂಜರ್. 1989 ಬ್ಯಾಂಗ್ಳೂರಲ್ಲಿ ನಡೆದ ವೆರಿ ಫಸ್ಟ್ ಎನ್ಕೌಂಟರ್ ಅದು. ನಾನು ನನ್ನ ಟೀಮ್ ಮಾಡಿದ್ದು, ಅವನ ಹೆಸರು ಸ್ಟೇಷನ್ ಶಂಕರ್. ಜಯರಾಜ್ ಗ್ಯಾಂಗ್ ಮರ್ಡರ್, ರೇಪ್, ಡಕಾಯಿತಿ, ಎಕ್ಸ್ಟಾರ್ಷನ್ ಅಂತ 36 ಕೇಸ್ಗಳಿದ್ವು ಅವನ ಮೇಲೆ. ಸಿಟಿ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಹತ್ರ ಹಾವಳಿ ಸೃಷ್ಟಿ ಮಾಡಿದ್ದ. ರಾಘು, ಅಂಡರ್ ವರ್ಲ್ಡ್ ಅಲ್ಲಿ ಹೆದರಿಸೋದಕ್ಕೆ ಧ್ವನಿ ಬೇಕು, ಅದಿತ್ತು ಅವನ. ಡಕ್ಕನ್, ಆ ನನ್ನ ಮಗನ್ಗೆ ಹೇಳ್ಬಿಡು, ಈ ಸ್ಟೇಷನ್ ಶಂಕರ ಜಯರಾಜ್ ಇದ್ರು ಪಂಟ್ರೆ, ಇಲ್ದೆ ಹೋದ್ರು ಫೈಟ್ರೆ ಅಂತ. ಅವನನ್ನ ನೀವು ಕಮ್ಮನಹಳ್ಳಿ ಮನೇಲಿ ತಾನೆ ಎನ್ಕೌಂಟರ್ ಮಾಡಿದ್ದು? July 1, 1989 ಶಂಕರ ಆ ಮನೆಯಲ್ಲಿದ್ದಾನೆ ಅಂತ ಗೊತ್ತಾಯ್ತು. ನಾನು, ಉಗ್ರಪ್ಪ, ಮಣಿ ಮತ್ತು 5 ಜನ ಸಬಾರ್ಡಿನೇಟ್ಸ್ ಎಲ್ಲರೂ ಒಟ್ಟಿಗೆ ಆ ಮನೆಗೆ ಮುತ್ತಿಗೆ ಹಾಕಿದ್ರು. ಆದ್ರೆ ಅರೆಸ್ಟ್ ಮಾಡೋಣ ಸರ್. ಸ್ವಲ್ಪ ಕೊಸರಾಡಿದ್ರು. ಓಕೆ ಸರ್. ಸರ್ ಸರ್ ಸರ್, ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್, ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್. ಏನಮ್ಮ ಬಚ್ಚನ್, ಯಾವ್ದಿದು ಹೊಸ ಮಾಲು? ಶಂಕರ ಮರ್ಯಾದ ಸರೆಂಡರ್ ಆಗ್ಬಿಡು. ಸರೆಂಡರ್ ಆಗ್ಬೇಕಾ? ಹೋಗ ನಿಮ್ಮ ಅಟ್ಯಾಕ್ಗೆ ಕೌಂಟರ್ ಅಟ್ಯಾಕ್ ಅಗತ್ಯ ಇತ್ತು. ವಿ ಪಾಂಪ್ಟ್ ಹಿಮ್, ಬಟ್ ಅಂಡರ್ ವರ್ಲ್ಡ್ ಆನ್ ಜೈರಾಜ್, ಅವನು ಒಂದು ಗೇಮ್ ಮಾಡ್ಬಿಟ್ಟ. ಎನ್ಕೌಂಟರ್ ಆದಾಗ ಶಂಕರ್ ಮನೆಯಲ್ಲಿ ಆಶಾ ಅನ್ನೋ ಹೆಂಗ್ಸಿರ್ತಾಳೆ. ಆ ಹೆಂಗ್ಸಿಗೆ ಧೈರ್ಯ ತುಂಬಿ ವರ್ಧಮಾನಯ್ಯ ಅನ್ನೋ ಲಾಯರ್ನ ಇಟ್ಕೊಂಡು ನಮ್ಮ ಅಷ್ಟೂ ಜನ ಪೊಲೀಸರ ಮೇಲೆ ಜೈರಾಜ್ ಕೇಸ್ ಹಾಕಿಸ್ತಾನೆ. ನಮ್ಮ ಮನೆಯವರು ಸರೆಂಡರ್ ಆದ್ರೂ ಕೂಡ ಪೊಲೀಸ್ದವರು ಅವ್ರ ಕೈಗೆ ಬೇಡಿ ಹಾಕಿ ಮುಖನ ಗೋಡೆ ಕಡೆ ತಿರುಗಿಸಿ ಶೂಟ್ ಮಾಡಿದ್ರು. ಸಾಲದಕ್ಕೆ ಯಾವ್ದೋ ಪಿಸ್ತೂಲ್ಗಳನ್ನ ಅವ್ರ ಕೈಯಲ್ಲಿಟ್ಟು ಫೋಟೋಗಳನ್ನ ತಗೊಂಡ್ರು. ಅವಳವತ್ ಹಾಗೆ ಹಾಕಿದ ಕೇಸು ದೊಡ್ಡ ಸುದ್ದಿನೇ ಮಾಡ್ತು ಅಲ್ವಾ? ಹ್ಮ್, ನನ್ನ ನಂಬರ್ 1 ಅಂತ ಅಕ್ಯೂಸ್ಡ್ ಸ್ಥಾನದಲ್ಲಿ ನಿಲ್ಸಿದ್ರು. 9th ಅಡಿಷನಲ್ ಚೀಫ್ ಮೆಟ್ರೋಪಾಲಿಟಿಯನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕರ್ಕೊಂಡು ಹೋಗಿ ಕೂರಿಸಿದ್ರು. CBI ಎನ್ಕ್ವೈರಿ ಆಗ್ಬೇಕು ಅಂದ್ರು. ಆವತ್ತು ಸೆಂಟ್ರಲ್ DCP ಆಗಿದ್ದ ಬೇಕಲ್ ಅವರು ಎನ್ಕ್ವೈರಿ ಮಾಡಿ ಬಿ ರಿಪೋರ್ಟ್ ಫೈಲ್ ಮಾಡಿದ್ರು. ಅದಾದ್ಮೇಲೆ ಹೈಕೋರ್ಟ್ ಅಲ್ಲಿ ಜೈರಾಜ್ ಫೈಲ್ ಮಾಡಿದ್ದ ಕೇಸು ಡಿಸ್ಮಿಸ್ ಆಯ್ತು. ಪ್ರತಿ ಎನ್ಕೌಂಟರ್ ಆದಾಗ್ಲೂ ಗಲಾಟೆಗಳು ಆಗ್ತಾನೆ ಇದೆ, ಆಗ್ಲೂ, ಈಗ್ಲೂ, ಯಾವಾಗ್ಲೂ. ಈ ಎನ್ಕೌಂಟರ್ಸ್, ಈ ರಿಸ್ಕಿ ಲೈಫ್, ಇದೆಲ್ಲ ನಿಮ್ಗಳಿಗೆ ಹುಡುಗಾಟಿಕೆ ಅಲ್ವಾ? ನಿಮ್ಗಳಿಗೆಲ್ಲ ಹುಡುಗಾಟನೇ ಉದ್ಯಾಟಿಕೆ.
ಆದರೆ ನಮಗೆ ಎವ್ರಿಥಿಂಗ್ ಇನ್ ಲೈಫ್ ವಾಸ್ ನಾಟ್ ಅ ಗೇಮ್, ಇಟ್ ವಾಸ್ ಅ ವಾರ್. ಎಂಬತ್ತೊಂಬತ್ತರಿಂದ 2010 21 ವರ್ಷಗಳಲ್ಲಿ ಅದೆಷ್ಟೋ ಎನ್ಕೌಂಟರ್ಗಳು ನಡೆದು ಹೋಗಿವೆ. ಸ್ಟೇಷನ್ ಶಂಕರ, ತಂಗಂ, ಸಗಾಯಂ, ಎರಿಕ್, ಶಿವಮೊಗ್ಗ ನಾಗ, ಗೂರ್, ಗಫೂರ್, ರಜಾಕ್, ಇನ್ನು ಎಷ್ಟೋ. ಆ ಪೈಕಿ ನಿಮ್ ಮನಸ್ಸಲ್ಲಿ ಉಳಿದ ಎನ್ಕೌಂಟರ್ ಯಾವುದು? ಹುಡುಗ ಒಳ್ಳೆಯವನು, ಬಿಟ್ಟು ಬಿಡುವಂತ ಮನ್ಸು ಹೇಳ್ತಾ ಇತ್ತು. ಆದರೂ ಬಿಡದೆ ನಾನು ಗುಂಡಿಗೆ ಬಲಿಯಾದವನು ಅಂದ್ರೆ ಸೋಮ. ನಿನ್ನ ಕೈಯಲ್ಲಿ ಸತ್ತ ಎಷ್ಟೋ ಜನಕ್ಕೆ ಇದೇ ರೀತಿ ಬದುಕೋ ಆಸೆ ಇತ್ತಲ್ಲ ಸೋಮ, ಆಗ ನೀನ್ ಬಿಟ್ಟಿಯ. ಅವ್ರ ಆತ್ಮಗಳಿಗೆ ಶಾಂತಿ ಸಿಗೋದು ಬೇಡವ, ನೀನ್ ಮಾಡಿದ ಎಲ್ಲಾ ಕರ್ಮಗಳಿಗೂ ಪ್ರಾಯಶ್ಚಿತ ಸಿಗೋದು. ಈಗ ಸೋಮನ್ನ ಎನ್ಕೌಂಟರ್ ಮಾಡಿದಾಗ ಅವನಿಗೆ ಬರೀ 26 ವರ್ಷ. ಬನ್ನಿ, ನಾವು ನೀವಿಬ್ರು ಜೈಲ್ನ ಒಂದು ರೌಂಡ್ ಹಾಕೊಂಡು ಬರೋಣ. ಕಾರಣ, 12, 13, 16 ವರ್ಷದ ಹುಡುಗರು ಟುಡೇ ದೇ ಆರ್ ಬಿಕಮಿಂಗ್ ಕ್ರಿಮಿನಲ್ಸ್. ಇದೇ ಜೈಲ್ ಸಿಟಿ ಲಿಮಿಟ್ಸ್ ಅಲ್ಲಿ ಇದ್ದಾಗ 1862 ಜನ ಕೈದಿಗಳಿದ್ರು, ಆದ್ರೆ ಇಲ್ಲಿ 6,000 ಜನ ಕೈದಿಗಳಿದ್ದಾರೆ. ಬೆಂಗಳೂರು ಜನ, ಬೆಂಗಳೂರು ಪೊಲೀಸ್ ಇದನ್ನೆಲ್ಲ ಬಯಸಿದ್ದು. ಒಂದ್ ಕಾಲದಲ್ಲಿ ಬೆಂಗಳೂರು ಪ್ರೀತಿನ ಬಯಸ್ತಾ ಇತ್ತು, ಆದ್ರೆ ಈಗ ಬೆಂಗಳೂರಿಗೆ ಬೇಕಾಗಿರೋದು ರಕ್ತ. ಇವತ್ತಿನ ಹುಡುಗರು ಈಸಿ ವೇ ಆಫ್ ಮನಿ ಮೇಕಿಂಗ್ ನ ರೂಟ್ ಹುಡುಕ್ತಾ ಇದ್ದಾರೆ. ಅವ್ರು ಕಾಣ್ತಾ ಇರೋ ದಾರಿ ಒಂದೇ, ಅಂಡರ್ ವರ್ಲ್ಡ್. ಕೊಲೆ ಒಂದು ಮನೆ ದೀಪವನ್ನು ಆರಿಸುತ್ತೆ, ಅದೇ ಕೊಲೆ ಅಂಡರ್ ವರ್ಲ್ಡ್ಗೆ ಮತ್ತಷ್ಟು ಜನರನ್ನ ಬರ್ಮಾಡ್ಕೊಳ್ಳುತ್ತೆ. ಪೊಲೀಸ್ನವ್ರು, ನೀವ್ ಆಕ್ಷನ್ ತಗೋಬಹುದಿತ್ತಲ್ವಾ? ಲ್ಯಾಕ್ ಆಫ್ ಸಪೋರ್ಟ್ ರಾಘು, ಹೈಯರ್ ಅಫಿಷಿಯಲ್ಸ್ ಇಂದ, ಬ್ಲಾಕ್ ಔಟ್ ಇಂದ, ಪೊಲಿಟಿಕಲ್ ಪ್ಲೇ, ಇದೆಲ್ಲದರ ವೀಕ್ನೆಸ್ ಕ್ರೈಮ್ ರೇಟ್ನ ಜಾಸ್ತಿ ಮಾಡ್ತಾ ಇದೆ ಸರ್. ರೆಕಾರ್ಡ್ ಆಗ್ತಾ ಇದೆ. ನಮ್ಮ ಜೀವನದಲ್ಲಿ ಬಹಳಷ್ಟು ರೆಕಾರ್ಡ್ಸ್ ಕ್ರಿಯೇಟ್ ಮಾಡಿ ಈಗ ಲೈಫ್ ಪಾಸಿಟಿವ್ ನಲ್ಲಿದೆ. ನೋ ರಿಗ್ರೆಟ್ಸ್. ನೋ ಅನ್ನೋದ್ರಲ್ಲಿ ಎನ್ ಅನ್ನೋ ಅಕ್ಷರನ ಕೇಳಿದ ಕೂಡಲೇ ನೆನಪಾಗೋದು ನಜೀರ್. ನಜೀರ್ a sex maniac. Mar 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 sala komar un sari ide nazir nama ex commissioner na adda. Hey, yaro nino iliya kelgale nanu ex police commissioner. ರೂಲಿಂಗ್ ನಲ್ಲಿರೋ ABC ಮರ್ಯಾದೆ ಕೊಟ್ಟಿಲ್ಲ, ಇನ್ನ XYZ ಇಳಿಯಮ್ಮ ಇಳಿ 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 ಇಳಿಯಲೇ. ಏನೋ ನಿಂದು ಎಷ್ಟಿದ್ಯಾ? ಯಾವ್ದಿದೆ ಹ್ಯಾಂಡ್ ಸೆಟ್? N90 ಮಾತ್ರ. 90 ಹಾಕಾಯ್ತು ಲೇ, ಕಳ್ಸ್ಕೊಳ್ಳಲಿ. ಅತ್ತ ಅತ್ತಲೆ ಕಮಿಷನರ್, ಅತ್ತಲೇ ಅತ್ತ. ಗಾಡಿ ತಗೆ, ಗಾಡಿ ತಗೆ, ಬಾಡಿ ಬಿತ್ತು, ಗಾಡಿ ತಗೆ. ಹಿ ವಾಸ್ ಅ ನಟೋರಿಯಸ್ ಪರ್ವರ್ಟೆಡ್ ಕ್ರಿಮಿನಲ್. ಅವತ್ತು ಬಕ್ರೀದ್ ಹಬ್ಬ, ನಮಾಜ್ ಮಾಡ್ತಾ ಇದ್ದ ಒಬ್ಬ ಮುಸ್ಲಿಂ ತಲೆ ತೆಗೆದು ತಪ್ಪಿಸ್ಕೊಂಡಿದ್ದ ನನ್ನ ಮಗ, ಒಬ್ಬ ಇನ್ಫಾರ್ಮರ್. ಅವತ್ತು ಸರ್ ನಜೀರು ನಮ್ಮ ಟ್ರಾವೆಲ್ಸ್ ಅಲ್ಲೇ ಕಾರ್ ಬುಕ್ ಮಾಡಿರೋದು ಸರ್. ಜೈಲ್ ಕಾರ್ನರ್ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, ನೀನಲ್ಲಿ ಗಾಡಿಗೆ ಪೆಟ್ರೋಲ್ ತುಂಬಿಸ್ಕೊ, ನಜೀರ್ ಬಾಡಿಗೆ ಬುಲೆಟ್ಸ್ ನ ನಾವು ತುಂಬಿಸ್ತೀವಿ. ನಮ್ಮ ಪ್ಲಾನ್ ಅವತ್ತು ಫೇಲ್ಯೂರ್ ಆಗೋಯ್ತು. ಅವತ್ತು ನಜೀರ್ ನಮ್ಮ ಕೈಗಳಿಂದ ಎಸ್ಕೇಪ್ ಆಗ್ಬಿಟ್ಟ. ಬಟ್ ಮಾರನೇ ದಿವಸ ಮತ್ತದೇ ಇನ್ಫಾರ್ಮರು ನಜೀರ್ ಆನೇಕಲ್ಲಲ್ಲಿರೋದಾಗಿ ಇನ್ಫಾರ್ಮೇಶನ್ ಪಾಸ್ ಮಾಡ್ದ. ನಜೀರ್ CCB ಹೊರಗೆ ಬಾ. ಹೇ ಬಾಯ್ ಇಜಾಜ್ ಚಲ್ ಮಾರ್. ಇಜಾಜ್ಗೂ ಬುಲೆಟ್ ಬಿದ್ದು ಸಾಯ ಸ್ಥಿತಿಲಿದ್ದ, ಎರಡು ಗುಂಡು ನುಗ್ಸಿದ್ದೆ ಇಲ್ಲಿಗೆ. ಈ ಇಜಾಜ್ ಅಂದ್ರೆ ಅವನು ನಜೀರ್ ತಮ್ಮ.
ಇಜಾಜ್ ಈಗಲೂ ಇಲ್ಲೇ ಯಾವುದೋ ಬ್ಯಾರಕಲ್ಲಿ ಇರ್ಬೇಕಲ್ವಾ? ನಮ್ಮ ಅಣ್ಣ ನಜೀರ್ನ ಸಾಯಿಸ್ತಾ ಇದ್ದಾನೆ, ನಿನ್ನ ಸಾಯಿಸ್ದೆ ನನ್ನ ಕೂದಲು ಕೂಡ ಕೆತ್ತರಿಸಲ್ಲ. ಏಯ್ ಪೊಲೀಸ್! ಆ ದಿನಗಳಲ್ಲೇ ಅಲ್ವಾ ನೀವು ರಜಾಕ್ನ ಎನ್ಕೌಂಟರ್ ಮಾಡಿದ್ದು? ನಜೀರ್ಗೆ ಮುಂಚೆ ರಜಾಕ್, ಒಂದೇ ದಿನದಲ್ಲಿ ಎರಡು ಎನ್ಕೌಂಟರ್. ಆ ಎರಡು ಎನ್ಕೌಂಟ್ರೆ ನಿಮ್ ವಿರುದ್ಧ ನಿಮ್ಮ ಡಿಪಾರ್ಟ್ಮೆಂಟ್ ನ ಕೆಲವರನ್ನ, ಮೀಡಿಯಾದವ್ರನ್ನ, ಹ್ಯೂಮನ್ ರೈಟ್ಸ್ ನವ್ರನ್ನ ಕೆರಳು ತರ ಮಾಡಿದ್ದು. ಯಾರಿಗೇನ್ ಕೆರಳಿಸ್ತೋ ಏನೋ ಗೊತ್ತಿಲ್ಲ, ಆದ್ರೆ ನಜೀರಿಂದ ಅವಮಾನಕ್ಕೆ ಒಳಗಾದ ಹೆಣ್ಮಕ್ಳು ಮಾತ್ರ ಇವತ್ತು ನೆಮ್ಮದಿಯಾದ ಜೀವನ ಮಾಡ್ತಾ ಇದ್ದಾರೆ. ಎರಡು ಮೂರು ಎನ್ಕೌಂಟರ್ ಇಂದ ಸಿಟಿ ಏನೋ ಕ್ಲೀನ್ ಆಯ್ತು, ಬಟ್ ನಮ್ಮ ಮೂರು ಜನರ ಜೀವನ ನರ್ಕ ಆಗೋಯ್ತು. ನಮ್ಮ ಮೂರು ಜನರನ್ನು ಕಿತ್ತು ಮೂರು ಮೂಲೆಗೆ ಹಾಕುದು. ನನ್ನ ಅಶೋಕ್ ನಗರ್ಗೆ, ಉಗ್ರಪ್ಪನ ಕಳಾಸಿಪಾಳಿಕ್ಕೆ, ಮಣಿನ ಜೆ ಪಿ ನಗರ್ಗೆ. ಅಲ್ಲೇ ಮಣಿಗೆ ಆಪರೇಷನ್ ಹೋರಿ ಶುರು ಆಗಿತ್ತು. ಹೋರಿನ ಅವನ್ ಯಾಕೆ ನಗ್ತಾ ಇದ್ದೀರಾ? ಹೆಣ್ಮಕ್ಳು ಮನೆಯಿಂದ ತಪ್ಪಿಸ್ಕೊಂಡು ಹೋದಾಗ ಕಿಡ್ನಾಪ್ ಕೇಸ್ ಆಗ್ತವೆ. ಅಂತ ಹೆಣ್ಮಕ್ಳನ್ನ ಎಗರಿಸ್ಕೊಂಡು ಹೋದ ಹೋರಿಗಳನ್ನ ಹಿಡ್ಕೊಂಡು ಬಂದು ಹೆಡೆ ಹೊಡೆದು 10-15 ಜನ ಹೆಣ್ಮಕ್ಳ ಮಾನ ಕಾಪಾಡಿದ್ದ. ಸರ್, 52 ಕೇಸು ಸರ್. ನೋಡಿದ್ರ, ಅಂತ ಕೇಸ್ ಸಕ್ಸಸ್ ಆಗ್ತಾ ಆಗ್ತಾ ನಾನು ಅದನ್ನ ಆಪರೇಷನ್ ಹೋರಿ ಅಂತ ಕರೆಯೋದಕ್ಕೆ ಶುರು ಮಾಡಿದೆ. ಆ ಏರಿಯಾದ ಹೆಂಗಸರಿಗೆ, ಹೆಣ್ಣು ಮಕ್ಕಳಿಗೆ ಮಣಿ ಅಣ್ಣನಾಗಿದ್ದ. ಬುದ್ಧಿ ಏನಮ್ಮ ಇದೆಲ್ಲ? ನಮ್ ಹುಡುಗಿನ ಕಾಪಾಡಿ ನನ್ ಮನೆ ಮರ್ಯಾದಿನ ಉಳಿಸ್ಬಿಟ್ರಿ ಬುದ್ಧಿ. ನೀವು ನಿಮ್ ಮನೆಯವ್ರನ್ನ ಮಕ್ಳು ಮರಿನ ಎಲ್ರನ್ನು ಆ ಭಗವಂತ ಒಂದ್ 100 ವರ್ಷ ಚೆನ್ನಾಗಿ ಮಡಗಿರ್ಲಿ ಬುದ್ಧಿ. ಫಸ್ಟ್ ಅಂಕಲ್ಗೆ, ಅಂಕಲ್ಗೆ ಎಷ್ಟು ಬೇಗ 8 ವರ್ಷ ಆಗೈತಲ್ಲ. ಅವನ್ ನಮ್ ಕೈಗೆ ಸಿಕ್ಕಿದಾಗ ಕೈ ಕೂಸು ಇಷ್ಟೇ ಇಷ್ಟ. ಎಸ್ ಸರ್, ಇಟ್ಸ್ ಆಲ್ ಬಿಕಾಸ್ ಆಫ್ ಯು ಮಣಿ. ಥ್ಯಾಂಕ್ ಯು ಸರ್, ಯು ಆರ್ ಗ್ರೇಟ್. ಥ್ಯಾಂಕ್ ಯು ಸರ್. ಮಣಿ, ನನ್ನ ಮತ್ತು ಉಗ್ರಪ್ಪನ ಕಡೆಯಿಂದ ನಿನ್ನ ಆಶ್ರಮಕ್ಕೆ ಒಂದು ಪುಟ್ಟ ಗಿಫ್ಟ್. ಏನು ಸರ್ ಇದು? ಸರ್, 50,000 ರೂಪಾಯಿ ಸಣ್ಣ ಗಿಫ್ಟಾ ಸರ್? ಕಮ್ ಆನ್ ಮ್ಯಾನ್. ನೋ ಸರ್, ಯು ಡಿಸರ್ವ್ ಮಣಿ. ಕೀಪ್ ಇಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈ ಆಶ್ರಮದ ಮ್ಯಾಟ್ರು ಗೊತ್ತಾಗ್ಲಿಲ್ವಲ್ಲ. ಮುತ್ತೈದರ ಹರಿಸಿದ್ರೆ ಶುಭ ಆಗುತ್ತೆ ಅಂತಾರೆ, ಆದ್ರೆ ಆ ಹೆಂಗಸ ಹರಿಸಿದ ಯಾವ ಮಾತೂ ಶುಭವಾಗ್ಲೇ ಇಲ್ಲ. ಮಣಿಗೆ ಮಕ್ಕಳಿರಲಿಲ್ಲ. ಮತ್ತೆ ಆ ಮಗು? ಅನಾಥ ಮಗು. ಆ ಥರದ ಇನ್ನೂ 10 ಮಕ್ಕಳನ್ನ ದತ್ತಕ್ಕೆ ತಗೊಂಡು ಅವ್ರನ್ನ ಮನೆಯಲ್ಲೇ ಇಟ್ಕೊಂಡು ಅವ್ರ ಜೊತೆಯಲ್ಲಿ ಹಾಯಾಗಿದ್ದ. ಅದು ಆ ದೇವ್ರಿಗೆ ಇಷ್ಟ ಆಗಿಲ್ಲ ಅಂತ ಕಾಣುತ್ತೆ. ಮಣಿ ನಮ್ಮಿಂದ ದೂರ ಕರ್ಕೊಂಬಿಟ್ಟ. ಅಷ್ಟು ಜನ ಹೆಂಗಸರ ಮಾನ ಪ್ರಾಣ ಕಾಪಾಡಿದ್ದ ಮಣಿಯವ್ರನ್ನ ಮತ್ತೊಂದು ಹೆಂಗಸು ಕೊಲ್ತಾಳೆ ಅಂದ್ರೆ ಏನರ್ಥ? ದುರಂತ ಅಂತ ಅರ್ಥ. ರಾಘು, ಒಬ್ಬ ವ್ಯಕ್ತಿ ನಮ್ಮ ವಿರುದ್ಧ ಹೋರಾಡೋದಕ್ಕೆ ಮುಂಚೆ ಒಂದು ಸಲ ಅವ್ರ ಕಾಲುಗಳನ್ನ ನಮ್ಮ ಶೂಗಳಲ್ಲಿ ತೂರಿಸಿ ನಾವು ಪೊಲೀಸ್ನವ್ರು ನಡೆಯೋ ಹಾದಿಯಲ್ಲಿ 1/4 ನಡೆತೋರ್ಸಿ ನೋಡೋಣ. ಬ್ಯಾಂಗ್ಳೂರ್ ಅಂಡರ್ವರ್ಲ್ಡ್ ನೀವು ಅನ್ಕೊಂಡಾಗೆ ಪುಟ್ಟದಾಗಿಲ್ಲ, ಮೀಡಿಯಾದವರು ಪ್ರೊಜೆಕ್ಟ್ ಮಾಡಿದ ಹಾಗೆ ಚಿಕ್ಕದಾಗೂ ಇಲ್ಲ, ತುಂಬಾ ಬೆಳೆದಿದೆ. April 2001 CCB CBI ಇಂಟರ್ಪೋಲ್ ಮುಖಾಂತರ ಒಬ್ಬ ದೊಡ್ಡ ಡನ್ ಅರೆಸ್ಟ್ ಮಾಡಿ ತಂದು ಜೈಲ್ಗೆ ಹಾಕುದು. ನೌ ಇಸ್ ರಿಫಾರ್ಮ್ ಲೀಡಿಂಗ್ ಎ ಹ್ಯಾಪಿ ಲೈಫ್ ಆಲ್ಸೋ. ಆಮೇ ಕರೆಕ್ಟ್. ಬಟ್ ಇವತ್ತು ದುಬೈ, ಮಲೇಷಿಯಾ, ಆಸ್ಟ್ರೇಲಿಯಾ ಅಂತ ಊರುಗಳಲ್ಲಿ ನಾಯಿ ನರಿಗಳೆಲ್ಲ ಡೌನ್ ಆಗಿ ಕೂತಿದ್ದಾರೆ. ಒಬ್ಬ ರೌಡಿ ಹೆಸರು ಮಾಡಿದ್ರೆ ಫಾರಿನ್ ಅಲ್ಲಿ ಕೂತಿರೋ ಒಬ್ಬ ಡಾನ್ ಆ ರೌಡಿ ಹೆಸರು ಮುಂದಿಟ್ಕೊಂಡು ಬ್ಯಾಂಗ್ಳೂರಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆಸೋದಕ್ಕೆ ಬ್ರಾಂಚ್ ಓಪನ್ ಮಾಡ್ತಾರೆ. ಆ ರೌಡಿಗೆ ಅಂತ ಡಾನ್ ಇಂದ ಎಲ್ಲ ಸೌಲತ್ತು ಆಶೀರ್ವಾದ ಸಿಗುತ್ತೆ. ರಾಘು, ಇವತ್ತು ಮಣಿ ನಮ್ಮಿಂದ ದೂರ ಆಗಿರೋದಕ್ಕೆ ಕಾರಣ ಅಂತ ಒಬ್ಬ ರೌಡಿ. ಬ್ಯಾರಕ್ ಅಲ್ಲಿರೋ ಆ ಹೆಂಗಸು ನಮ್ಮ ಮೇಲೆ ಬೆಂಕಿ ಉಗುಳಕ್ಕೆ ಕಾರಣನೇ ಆ ರೌಡಿ. ಎಲ್ಲಾನು ನಾನೇ. ಐ ಆಮ್ ದಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಬ್ಯಾಂಗ್ಳೂರ್ನ ಹಾಳ್ ಮಾಡೋದಕ್ಕೆ ಹೊರಟ ನಿಂತ ಒಬ್ಬ ರೌಡಿಯ ಹೆಸರೇ ಡೆಡ್ಲಿ. ಡೆಡ್ಲಿ ಸೋಮ. ಈ
ಸೋಮ ಶ್ರೀರಾಮ್ಪುರದವನು. ಆ ಶ್ರೀರಾಮ್ಪುರ ನಮ್ಮ ಮಗನ ಏರಿಯಾ, ರೌಡಿಗಳ ಶಿಶು ವಿಹಾರ ಕಂಟ್ರಿ. ರನ್ನಿಂಗ್ ಅಲ್ಲಿರೋ ಮಿನಿಸ್ಟರ್ಸ್ ಗೆ ಸೋಮ ಎಕ್ಸ್ಟ್ರಾ ಅಡಿಷನಲ್ ಪವರ್ ಆಗಿದ್ದ. ಜೇಮ್ಸ್ ಹಾರ್ಡ್ಲಿ, ಚೇಸ್, ಶರ್ಲಾಕ್ ಹೋಮ್ಸ್, ಎಂಡಮುರಿ ಇವರೆಲ್ಲ ಸೋಮನ ಕ್ರೈಮ್ ಗೆ ಬೇಸಿಕ್ ಎಜುಕೇಶನ್. ಸೋಮ ಇಂಥ ಜಾಗದಲ್ಲಿ ಇರ್ತಾನೆ ಅಂತ ಇನ್ಫಾರ್ಮೇಶನ್ ಸಿಗಷ್ಟರಲ್ಲಿ ಅವನಲ್ಲಿ ಇರ್ತಾನೆ ಇರಲಿಲ್ಲ. ಏ, ಇಲ್ಲಿರೋದು ಸಾಧ್ಯನೇ ಇಲ್ಲ ಅಂತ ಅನ್ಕೊಳ್ಳೋಷ್ಟರಲ್ಲಿ ಅಲ್ಲೇ ಕಣ್ಣು ಮುಂದೆ ಕಾಣಿಸ್ಕೊಳ್ತಾ ಇದ್ದ. ಅಂಡರ್ ವರ್ಲ್ಡ್ ಎಕನಾಮಿಕ್ಸ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ. ಅವತ್ತೊಂದಿನ ನೂರಾರು ಜನರ ಮುಂದೆ ತಿಗಳರುಪೇಟೆ ಗೋಪಿ ಅನ್ನೋ ಮೇಲೆ ಈ ಸೋಮ ಬಿದ್ದ. ಸೋಮನ್ನು ನೀವು ಡೆಡ್ಲಿ ಸೋಮ ಅಂತ ಕರೆಯೋದಕ್ಕೆ ಕಾರಣ ಸ್ಲಿಪ್ ಆಫ್ ದ ಟಂಗ್ ಅಂತಾರಲ್ಲ ಹಾಗೆ. ರಾಘು, ನಾವು ಸೋಮನ್ನ ಎನ್ಕೌಂಟರ್ ಮಾಡಿದ್ದು 95 ಅಲ್ಲಿ. ಅವನ ಕಥೆನ ಆಗಸ್ಟ್ 26, 2005 ಒಂದು ಸಿನಿಮಾ ರೂಪದಲ್ಲಿ ರಿಲೀಸ್ ಮಾಡೋದು. ಆವತ್ತು ಮಧ್ಯಾಹ್ನದ ಸಮಯ, ಟೀ ಕುಡಿತಾ ಕನ್ನಡಪ್ರಭಾ ಪೇಪರ್ನಲ್ಲಿ ಆ ಸಿನಿಮಾ ಬಗ್ಗೆ ಓದ್ತಾ ಇದೆ. ಅಷ್ಟರಲ್ಲಿ ಈ ಸೋಮ 307 ಮಾಡಿದ್ದು ಗೊತ್ತಾಯ್ತು. ಇವನಪ್ಪ ಹೊಸ ಡೆಡ್ಲಿ ಸೋಮ ಉಟ್ಕೊಂಡ ಅಂತಂದೆ ಅಷ್ಟೆ. ಡಿಪಾರ್ಟ್ಮೆಂಟಲ್ಲಿ ಡೆಡ್ಲಿ ಸೋಮ ಮತ್ತೊಮ್ಮೆ ಜನ್ಮ ಪಡ್ಕೊಂಡ. ಬೇಸಿಕಲಿ ವಾಟ್ ವಾಸ್ ಹಿ? ಎ ಫ್ಯಾಬ್ಯುಲಸ್ ಕ್ರಿಕೆಟರ್. ಹಲೋ, ಹಾಯ್ ಸರ್, ಕಂಗ್ರ್ಯಾಚುಲೇಷನ್ಸ್. ಫಾರ್ ವಾಟ್ ಸರ್? ಈ ಸಲ ಸ್ಟೇಟ್ ಟೀಮ್ಗೆ ಯು ಆರ್ ಗೆಟಿಂಗ್ ಸೆಲೆಕ್ಟೆಡ್. ರಿಯಲಿ? Yes! Hey, hey, ho! Sir. Here, this is for you. ಏನ್ ಸರ್ ಇದು? 1983 ವರ್ಲ್ಡ್ ಕಪ್ ಇಂಡಿಯಾ ಗೆದ್ದಾಗ ನಾನು ಆ ಬ್ಯಾಟ್ ಯೂಸ್ ಮಾಡಿದ್ದೆ. ಲವ್ಲಿ ಸರ್, ಲವ್ಲಿ. ಇವತ್ತಿಂದ ಆ ಬ್ಯಾಟ್ ನಿಮ್ಮದು. ರಿಯಲಿ? ದಟ್ ಬ್ಯಾಟ್ ವಾಸ್ ಮೈ ಪ್ರೈಡ್. ಪ್ಲೇ ವೆಲ್ ಮೈ ಬಾಯ್. ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.
ಹೌದು ಯಾರ ಹುಡುಗಿ? ಹಾಸಲಿ ಅಂತ ಪಾಪ ಮೂ ಹುಡುಗಿ, ತಂದೆ ತಾಯಿ ಇಲ್ಲದ ಅನಾಥೆ. ಸೋಮನ ಮನೆ ಮುಂದೆ ಬಹಳ ವಸಂದ ಆಯ್ತು. ಅಮ್ಮ ಎಲ್ಲಿಗೆ ಬೇಗ ಬಾರಮ್ಮ. ಹಾಯಪ್ಪ. ಏನು ಇದು ಇಷ್ಟೊಂದು ಅವಸರ? ಹೇಳ್ತೀನಿ. ಏನ್ ಸೋಮ ತುಂಬಾ ಖುಷಿಯಾಗಿದ್ಯಾ? ಮಾ ಇದೇನ್ ಗೊತ್ತಾ? ಏನು ಗಿಫ್ಟ್? ಗಿಫ್ಟಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. 1983 ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ಮ್ಯಾಚ್ ಕಲ್ತಲ್ಲ, ಅದರಲ್ಲಿ ಕಿರ್ಮಾನಿ ಅವ್ರು ಯೂಸ್ ಮಾಡಿದ ಬ್ಯಾಟ್ ಅಮ್ಮ ಇದು ನನಗೆ ಗಿಫ್ಟ್ ಆಗಿ ಕೊಟ್ರು. ಹೌದಾ? ನನ್ನ ಚಿನ್ನ. ಒಂದ್ ನಿಮಿಷ ಇರು. ಏನಮ್ಮ ನೀನು? ಅಲ್ಲ ಗಿಫ್ಟ್ ಏನೋ ಕೊಟ್ರು ಅಂತ ಕೇಳಲೇ ಇಲ್ಲ? ನಾನು ಸ್ಟೇಟ್ ಟೀಮ್ಗೆ ಸೆಲೆಕ್ಟ್ ಆಗಿರೋದು 100% ಕನ್ಫರ್ಮ್ ಆಗಿದೆ. ನಾಳೆ ಮೀಟಿಂಗ್ ಕೂಡ ಕರೆದಿದ್ದಾರೆ. ಆಯ್ತಪ್ಪ. ಯಾರ ಕಿವಿಗೆ ಬೀಳ್ಬೇಕಾಗಿತ್ತೋ ಅವ್ರ ಕಿವಿ ಕೇಳೋ ಹಾಗೆ ಹೇಳಿದಾಯ್ತಪ್ಪ. ಅಮ್ಮ ಪ್ಲೀಸ್. ಅಮ್ಮ ಅವನ್ ಎಷ್ಟು ಅಂತ ಸತಾಯಿಸ್ತಿ? ಪ್ರಸಾದ ಕೊಡು. ಎಲ್ಲಿ ಆ ಮಾಡು, ಹಾಡೇಳು. ಸೋಮಾ ನೀನ್ ದೊಡ್ಡ ಹುಡುಗನೋ? ನಾನು ಎಷ್ಟೇ ದೊಡ್ಡವನಾದ್ರು ನಿನಗ್ ಮಗು ಅಲ್ವಾ ಅಮ್ಮ. ಏ ಹೀರೋಯಿನ್ ಅಪ್ಪ ಇದಾರೆ ಅಂತ ನಾಚಿಕೆನಾ? ಎಲ್ಲ ಎಲ್ಲ ಗೊತ್ತು ನನಗೆ. ಈ ಡವ್ ಎಲ್ಲ ಬೇಡ ಅಲ್ವಾ? ಮುಸ್ಸಂಜೆಯಲ್ಲಿ ಯಾರಾದ್ರೂ ಅತ್ತಿತ್ತ ನೋಡ್ಬೇಡ, ಒದ್ದು ಹೊರಲಾಡ್ಬೇಡ ಅಂತ ಹಾಡ್ ಹೇಳ್ತಾರೇನು? ಹಾಡ್ಬಿಟ್ಟಿಯಲ್ಲ. ಯಾರು? ನೀನೇ ಕಣೆ. ಯಾವಾಗ? ಈಗ. ಸೋಮಾ ದೇವ್ರ ನನ್ ಚೆನ್ನಾಗಿಟ್ಟಿರ್ಲಿ ಚಿನ್ನ. ಥ್ಯಾಂಕ್ ಯು. ಎಲ್ಲ ಓಕೆ, ಆದರೆ ಟೀಮಿಗೆ ಸೆಲೆಕ್ಟ್ ಆಗಬೇಕು ಅಂದರೆ 10 ಲಕ್ಷ ರೂಪಾಯಿ ಕೊಡಬೇಕಾಗುತ್ತೆ. ಸರ್ ಒಂದ್ಸರಿ ನನ್ನ ರೆಕಾರ್ಡ್ಸ್ ಚೆಕ್ ಮಾಡಿ ಸರ್, ಪ್ಲೀಸ್ ಸರ್. ಎಲ್ಲ ಕಡೆ ರೆಕಾರ್ಡ್ಸ್ ಒಂದೇ ಮುಖ್ಯ ಅಲ್ಲ ರೀ, ಕೆಲವು ಕಡೆ ಹಣನೂ ಮುಖ್ಯ ಆಗುತ್ತೆ. ಸರ್ ಅದು ಆಟ ಬರ್ದಿರೋರ್ಗಾದ್ರೆ ಸರಿ, ಇವನು ಒಳ್ಳೆ ಪ್ಲೇಯರು, ಬೇಕಾದರೆ ಅವನ ಆವ್ರೇಜಸ್ ನೋಡಿ. ನೋಡಿ ನೀವು ಹೂ ಅಂದರೆ ಸ್ಟೇಟ್ ಟೀಮ್ಗೆ ಸೆಲೆಕ್ಟ್ ಆಗ್ತೀರಾ, ಇಲ್ಲಾಂದರೆ ಲೆಟ್ಸ್ ಸೀ ನೆಕ್ಸ್ಟ್ ಟೈಮ್. ದುಡ್ಡು ಕೊಟ್ಟು ಆಟ ಆಡೋದು, ಕೆಲಸ ಮಾಡಿಸ್ಕೊಳ್ಳೋದು ಎಲ್ಲ ತಪ್ಪು. ನನ್ನ ಮಾತು ಗೌರವ ಆಯ್ತರೆ ಸಾಕು ಮಾಡು ಈ ಬ್ಯಾಟು ಬಾಲು ಆಟ. ಸೋಮಾ ಹಾಲು ತಗೋ. ನಾನೇನು ಕೇಳಬಾರ್ದು ಕೇಳಿದೆ ಮಾ, ಚಿಕ್ಕನಿಂದಲೂ ಅವ್ರು ಹೇಳಿದ್ದನ್ನೇ ಮಾಡ್ಕೊಂಬಂದಿದ್ದೀನಿ. ಈ ವಿಷಯದಲ್ಲೂ ಮಗನ ಸಪೋರ್ಟ್ ಮಾಡಲಿಲ್ಲ ಅಂದರೆ ಅವ್ರು ಲಂಚ ಕೊಟ್ಟು ಯಾವ ಕೆಲಸನೂ ಮಾಡಿಸ್ಕೊಂಡವರಲ್ಲ. ಅವ್ರ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತಲ್ವೇನೋ. ಅಮ್ಮ ಜನ ನಿಂತಿರೋದೆ ಇವತ್ತು ಲಂಚದ ಮೇಲೆ. ನಾನು ನೀನು ಅವ್ರ ಕೊಟ್ಟು ಈ ಮನೆಯಲ್ಲಿ ಬದುಕ್ತಾ ಇದ್ದೀವಿ. ಅವ್ರ ಮಾತೆ ನನಗೆ ವೇದವಾಕ್ಯ, ಅವ್ರ ನೆರಳೆ ನಿನಗೆ ಜೀವನ. ಹಲ್ಗುಡಿ ತಗೊಳ್ಳೋ. ಬೇಡಮ್ಮ ನಿನ್ನ ಇಷ್ಟ ಮರಿ. ಬರ್ತೇನೆ ಸರ್. ಏನಪ್ಪ ಇಲ್ಲಿ? ಸೋಮ ನಿಜ ಹೇಳಬೇಕು ಅಂದರೆ ನೀನು ಕ್ರಿಕೆಟ್ ಆಡೋದು ನಂಗೆ ಇಷ್ಟನೇ. ಆದರೆ ನಾ ಏನು ಮಾಡಲಿ, ನೀನು ಕೇಳಿದಷ್ಟು ಹಣ ನನ್ನ ಹತ್ರ ಇಲ್ಲ, ಅದಕ್ಕೆ ರೇಗಾಡ್ಬಿಟ್ನಪ್ಪ. ಏನಾದರೂ ಅಡ ಇಟ್ಟರೆ ಹಣ ಕೊಡ್ತೀವಿ ಅಂತಾರೆ, ಅಡ ಇಡಕ್ಕೆ ನನ್ನ ಹತ್ರ ಏನಿದೆಯಪ್ಪ? ನನ್ನ ಪ್ರಾಣ ಬಿಟ್ಟು ಬಾ ಪ್ಲೀಸ್ ಬಾ. ಸಾರಿ ಮದುವೆ, ಬನ್ನಿ ಮನೆಗೆ ಹೋಗೋಣ. ಆ ಗೊಂದಲದಲ್ಲಿ ಸೋಮ ಇರೋವಾಗ ಅವನ ಜೊತೆಯಲ್ಲಿ ಪುಂಗ ಅಂತ ಒಬ್ಬ ಇದ್ದ.
ಹಲೋ ಏನೋ 302 ಮಾಡಬಾರ್ದ? 307 ಮಾಡ್ರೆ ಬೆಸ್ಟ್ ಅಪ್ಪಂಗ. 307 ಆ ಓ 307 ಮಾಡೋದು ಅಂದ್ರೆ ಹೆವಿ ಟೈಮ್ ತಾಳತ್ ಮಗ. ನಿಧಾನ ಕುಯ್ಯೋದು ಕತ್ತರಿಸೋದು ಅಂದ್ರೆ ತಲೆ ಒಳಗೆ ಹುಳ ಬಿಟ್ಕೊಂಡಂಗೆ ಆಯ್ತದ ಕಣೆ. ಯೋ ಒಂದು ಕೆಲಸ ಮಾಡು, ಡಾಕ್ಟರ್ ಹಾಕ್ತಾನಲ್ಲ ಸ್ಟಿಚ್ಚು, ಅದಕ್ಕೆ ಏನು ಕೊಡ್ತೀಯ ಹೇಳಪ್ಪ. ಏನ 100? ಏಯ್ ನಾ ಒಡೆಯ ಒಂದೊಂದು ಕುರುಪುಗಳಿಗೆ 1000 ರೂಪಾಯಿ ಕೊಡ್ತೀಯ ಹೇಳು. ಈಗ ಈ ಕ್ಷಣದಿಂದನೆ ಸ್ಟಾರ್ಟ್ ಮಾಡ್ತೀನಿ 307. ಆ ಮಗ ಎಷ್ಟು ಕ್ರೂರಿ ಅಂದ್ರೆ ಅವನು ಕತ್ತರಿಸಿದ ದೇಹನ ಹೊಲಿಯೋದಕ್ಕೆ ಡಾಕ್ಟರ್ 6 ಅವರ್ ತಗೊಂಡ್ರು. ಅಂಥ ನಟೋರಿಯಸ್ 1356 ಹೊಲಿಗೆಗಳು. ಅವನಿಗೂ ಸೋಮನಿಗೂ ಹೇಗ್ ಲಿಂಕು? ಇಬ್ರು ಒಂದೇ ಏರಿಯಾದವರು. ಆಹಾ. ಈ ಸೋಮನು ಬೇಕಾದ 10 ಲಕ್ಷ ರೂಪಾಯಿನ ಈ ಪುಂಗ ಅರೇಂಜ್ ಮಾಡ್ತಾನೆ. ಏನ್ರೋ ಇದು, ಒಳ್ಳೆ ರೌಡಿಗಳ ತರ ಅಡ್ಡ ಆಗ್ತಾ ಇದೀರಾ? ಸಗ ಏನೋಯ್ತು ಸೋಮ, ನೀನು ನಮ್ಮ ದೋಸ್ತು, ಮೇಲಾಗೆಲ್ಲ ಒಂದೇ ಇರೋದಾರಲ್ವೇನಾ? ಲವ್ ನೀನ್ ಕ್ರಿಕೆಟ್ ಆಡೋದು ನಮ್ಗಿಷ್ಟ ಇಲ್ವೇನಾ? ಸ್ಟೇಟ್ ಕ್ರಿಕೆಟ್ ಟೀಮ್ಗೆ ನೀನು ಸೆಲೆಕ್ಟ್ ಆಗ್ಬೇಕಷ್ಟೇ. ಆದರೂ ಇಷ್ಟ ಹಣ ನಿನ್ಗೆ ಅವೆಲ್ಲ ಏನಕ್ಕೆ? ಫಸ್ಟ್ ಹೋಗಿ ಅಮೌಂಟ್ ಕೊಟ್ಟು ನಡಿ ಮಚ್ಚ, ಎತ್ತ ಗಾಡಿ ನಡಿ. ಸರ್ ಈಗ ನಾನು ಸೆಲೆಕ್ಟ್ ಆಗ್ತೀನಲ್ವಾ ಸರ್? ನಾಳೆ ಬೆಳಗ್ಗೆ ಪೇಪರ್ ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಸರ್ ಥ್ಯಾಂಕ್ ಯು ವೆರಿ ಮಚ್. ಇರಲಿ ಇರಲಿ, ಚೆನ್ನಾಗಾಡು. ಖಂಡಿತ ಸರ್, ನಾನು ಯಾವತ್ತೂ ದೇವ್ರ ಕೈ ಮುಗ್ದಿಲ್ಲ. ನಿನ್ನನ್ನೇ ನನ್ನ ದೇವರು ಅಂತ ಭಾವಿಸಿದ್ದೀನಿ. ಒಂದು ಅವಕಾಶ, ನಾನು ನಿನ್ನ ಹಾಗೆ ಬೆಳೆದು ತೋರಿಸ್ತೀನಿ. ಹಾಯ್ ಬಾಯ್ಸ್. ಹಾಯ್ ಛೋಟಾ ಸಚಿನ್. ಹಾಯ್ ಜಸ್ವಂತ್ ಸರ್. ಯಾಕೆ ಸರ್, ಏನಾಯ್ತು? ಸಾರಿ ಕಣಸೋಮ, ಏನೋ ಗೇಮ್ ಆಗಿದೆ. ಅನೌನ್ಸ್ ಆಗಿರೋ ಸ್ಟೇಟ್ ಟೀಮ್ 16 ನಿಮ್ಮ ಹೆಸರಿಲ್ಲ. ಸುಮ ಬಾಸಮ್ಮ. ಯಾಕ್ರೋ ಏನಾಯ್ತು? ತುಂಗ ಇಲ್ಲಿ ಸುಮ ಬಾಸಮ್ಮ, ನಾನು ಹೇಳ್ತೀನಿ ಸರ್, ನಾನು ಒಂದು ನಿಮಿಷ ಬರ್ತೀನಿ ಸರ್. ಇಲ್ಲಿ ಯಾಕೆ ಕರ್ಕೊಂಬಂದ್ರಿ? ನಿಮ್ಮ ಬಾಗುರು ಏನು ಇದೆಲ್ಲ? ಅದೇ ಸೋಮ, ನೀನು ಕ್ರಿಕೆಟ್ ಸೆಲೆಕ್ಟ್ ಆಗಲಿ ಅಂದ್ಬಿಟ್ಟು 10 ಲಕ್ಷ ರೂಪಾಯಿ ತಗೊಂಬಂದು ಕೊಡ್ಲಿಲ್ವಾ? ಕೊಟ್ಟೆ. ಅದು ಇಲ್ಲಿಂದನೇ ಸೋಮ, 15% ಬಡ್ಡಿ ಕೀಸ್ಕೊಂಬಂದು ಕೊಟ್ಟಿದ್ದು. ಬಡ್ಡಿಗ ಕಣ, ಯಾಕೋ ಹೀಗೆ ಮಾಡಿದೆ? ನೀನು ಆಡಲಿ ಅಂತ ಯಾರೋ ನಿಂಗೆ ದುಡ್ಡು ಕೊಟ್ಟಿದ್ದು? ಆ ಅಣ್ಣನೇ. ಬಡ್ಡಿ ದುಡ್ಡು ಕೊಟ್ಟ ವ್ಯಕ್ತಿಗೂ ಸೋಮ ಕ್ರಿಕೆಟಲ್ಲಿ ಸೆಲೆಕ್ಟ್ ಆಗ್ತಾನೆ ಅಂತ ನಂಬಿಕೆ ಇತ್ತು. ಯಾವಾಗ ಸೋಮನ ಹೆಸರು ಪೇಪರ್ನಲ್ಲಿ ಬರಲಿಲ್ವೋ ಅವನಿಗೂ ಆತಂಕ ಶುರುವಾಯಿತು. ಎಷ್ಟೇ ಆದರೂ ದುಡ್ಡು ತಾನೆ. ನಮಸ್ಕಾರ ಸರ್. ಏನೋ ಸರ್, ನನ್ನ ಹೆಸರು ಸೋಮ ಅಂತ. ಪುಂಗ ನನಗೆ 10 ಲಕ್ಷ ರೂಪಾಯಿ ತಂದು ಕೊಟ್ಟಿದ್ದು ನಿಜ. ಅದು ನಾನು ಕ್ರಿಕೆಟ್ ಬೋರ್ಡ್ಗೆ ಕೊಟ್ಟಿದ್ದು ನಿಜ. ನನಗೆ ನನ್ನ ದುಡ್ಡು ಬೇಕು ಅಷ್ಟೇ. 24 ಗಂಟೆ ಟೈಮ್ ಕೊಡಿ ಸರ್,
ತಂದು ಕೊಟ್ಬಿಡ್ತೀನಿ. ಈಗೇನ್ ಮಾಡ್ಬೇಕು? ಏನ್ ಸರ್ ಹಾಗಂದ್ರೆ? ನೋಡೋ, ನೀನ್ 10 ಲಕ್ಷ ರೂಪಾಯಿ ಕೊಟ್ಟೋದೆ, ಅದಾದ್ಮೇಲೆ ಅರ್ಜುನ್ ರಾಜ್ ಬಂದ 15 ಲಕ್ಷ ರೂಪಾಯಿ ಕೊಟ್ಟ, ಜೊತೆಗೆ ಎಲ್ಲಾ ಮೆಂಬರ್ಸ್ಗೂ ಒಂದೊಂದು ಎಲ್ ಸಿ ಡಿ ಗಿಫ್ಟ್ ಮಾಡ್ದ, ಸೆಲೆಕ್ಟ್ ಆದ. ಸರ್ ನೀವು 10 ಲಕ್ಷ ಕೇಳಿದ್ರಿ, ನಾನು 10 ಲಕ್ಷ ತಂದ್ಕೊಟ್ಟೆ. ನೀವು 15 ಲಕ್ಷ ಕೇಳಿದ್ರೆ ನಾನು ತಂದ್ಕೊಡ್ತಿದ್ನಲ್ಲ ಸರ್. ನಾನೇನಯ್ಯ ಮಾಡ್ಲಿ, ಅವನ್ ಕೇಳಿದೇನೆ 15 ಲಕ್ಷ ರೂಪಾಯಿ ತಂದ್ಕೊಟ್ಟ, ಅಲ್ಲಿಗೆ ಮುಗೀತು. ಸರಿ ಸರ್, ನನಗೆ ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಬಿಡಿ. ಯಾವ ದುಡ್ಡು? ನೆಕ್ಸ್ಟ್ ಟೈಮ್ ಸೆಲೆಕ್ಷನ್ ಮಾಡ್ತೀವಲ್ಲ, ಆಗ ನೀನೇನು ಕೋಬೇಡ, ಹೋಗು. ಅದು ಅವತ್ತಿನ ಮಾತು, ಈಗ ನನಗೆ ನನ್ನ ದುಡ್ಡು ಬೇಕಷ್ಟೇ. ನಾಳೆ ಬಾ, ಹೋಗಿ ಮಾತಾಡೋಣ. ನಾನು ಬಂದಿರೋದು ಇವಾಗ ಮಾತಾಡೋಕ್ಕೆ, ಈಗಲೇ ಇತ್ಯರ್ಥ ಆಗಬೇಕು. ನನಗೆ ನನ್ನ ದುಡ್ಡು ಕೊಡಿ. ನನ್ನ ಹತ್ರ ದುಡ್ಡಿಲ್ಲ. ಲುಕ್, ನೆಕ್ಸ್ಟ್ ಟೈಮ್ ನಾನು ನಿಂಗೆ ಸೆಲೆಕ್ಟ್ ಮಾಡ್ತೀನಿ, ಈಗ ನನ್ನ ಬಿಟ್ಬಿಡು. ಇಲ್ವಾ, ನೆಕ್ಸ್ಟ್ ಟೈಮ್ ನಾನು ನಿನಗೆ ಯಾವಾಗ ಹೇಳಿ ಕಳಿಸ್ತೀನೋ ಅವಾಗ ಬಂದು ದುಡ್ಡು ತೊಗೊಂಡೋಗು. ಸರ್, ನನ್ನ ಫ್ರೆಂಡ್ ತುಂಬ ಕಷ್ಟದಲ್ಲಿದ್ದಾನೆ ಸರ್. ಇದೆಲ್ಲ ನಮ್ಮ ತಂದೆ ಗೊತ್ತಾದರೆ ಅವ್ರು ನನ್ನ ಮನೆಗೆ ಸೇರಿಸಲ್ಲ ಸರ್. ದಯವಿಟ್ಟು ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಬಿಡಿ ಸರ್. ದಟ್ಸ್ ಯುವರ್ ಪ್ರಾಬ್ಲಮ್ ಸರ್. ಪ್ಲೀಸ್ ದಯವಿಟ್ಟು ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಬಿಡಿ. ಏಯ್, ಯಾರ ಹತ್ರ ಈ ರೀತಿ ಬಿಹೇವ್ ಮಾಡ್ತಾ ಇದೆಯೋ, 100ಗೆ ಡಯಲ್ ಮಾಡ್ದ ಅಂದ್ರೆ ನಿನ್ನ ಲೈಫ್ ಎಲ್ಲ ಬರ್ಬಾದ್ ಆಗ್ಬಿಡ್ಬೇಕು. ಯು ಬಾಸ್ಟರ್ಡ್. You bastard. ಸೋಮ, ನಿಮ್ಮ ತಾಯಿ ಆಸೆ ಪೂರೈಸಕ್ಕೋಸ್ಕರನಾದ್ರೂ ನೀವು ಕ್ರಿಕೆಟ್ ಆಡಲೇಬೇಕು ಸೋಮ. ಮಗ, ಸೆಂಚುರಿ ಮೇಲೆ ಸೆಂಚುರಿ ಹೊಡಿತೀಯ ಮಗ ನೀನು. ಆಡು ಮಗ, ಹೇಳ್ತೀನಿ. ಸೋಮ ಮಾ, ಹೇಳು. ಜಸ್ಟ್ 5 ಮಿನಿಟ್ಸ್ ಮಾ. ಪ್ರಾಕ್ಟೀಸ್ ಹೊತ್ತಾಯ್ತು ಚಿನ್ನ. ಸ್ಪೈಕ್ಸ್ ಕಟ್ಟಿದ್ರೆ ಮುಗೀತು. ಐ ಆಮ್ ರೆಡಿ. ಟೈಮ್ ಆಯ್ತು, ಹೇಳು. ರೆಡಿ ಮಾ. ತಗೋ ಏನಿದು? ಈ ತಿಂಗಳ ಕ್ರಿಕೆಟ್ ಫೀಸ್. ಥ್ಯಾಂಕ್ ಯು ಮಾ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ಸೋಮ, ಏನಾದರೂ ಅಡ ಇಟ್ಟರೆ ಹಣ ಕೊಡ್ತೀವಿ ಅಂತಾರೆ. ಅಡ ಇಡಕ್ಕೆ ನನ್ನ ಹತ್ರ ಏನು ಇದೆಯಪ್ಪ? ನನ್ನ ಪ್ರಾಣ ಬಿಟ್ಟು. ಇವತ್ತಿಂದ ಆ ಬ್ಯಾಟ್ ನಿಮ್ಮದು. ದಟ್ ಬ್ಯಾಟ್ ವಾಸ್ ಮೈ ಪ್ರೈಡ್. ಪ್ಲೇ ವೆಲ್ ಮೈ ಬಾಯ್. ಗುಡ್ ಲಕ್. ಏನಾಯ್ತು ರೀ? ಯಾರಾದ್ರಿ ಫೋನು? ಮಕ್ಳು, ಮಕ್ಳು ಚಿಕ್ಕ ವಯಸ್ಸಲ್ಲಿ ಆಟಕ್ಕೆ ಅಂತ ಏನಾದ್ರು ಕೇಳಿದಾಗ ಚೆಸ್ ಕೇರಮ್ ಕೊಡ್ಸಿದ್ರೆ ಆಗಿರೋದು. ಯಾರ ವಿಷಯ ಮಾತಾಡ್ತಾ ಇದ್ದೀರಾ? ಒಂದ್ ನಿಮಿಷ ರೀ, ನೀರ್ ತರ್ತೀನಿ. ಲಕ್ಷ್ಮಿ, ಏನಾಯ್ತು ರೀ? ಇಲ್ಲಿ ನೋಡಿ, ವಿಕೆಟ್ ಬ್ಯಾಟ್ ಕೊಡ್ಸಿ. ವಿಕೆಟ್ ಹೇಳ್ಬಾರ್ದ? ಏನಂದ್ರೆ 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 ಎದ್ದೇಳಿಪ್ಪ,
ತಪ್ಪ ಕೈ ತಪ್ಪ ಕೋಪದಲ್ಲಿ ಎರಡೇ ಹೊಡೆದು ಬಿಡುವುದಾಗಿತ್ತು. ಆದರೆ ನೀವು ನನ್ನ ಅಮ್ಮನ ಈ ರೀತಿ ಬಿಟ್ಟು ಹೋಗೋದು ತಪ್ಪಲ್ವಪ್ಪ? ಅಪ್ಪ ಎದ್ದೇಳಿಪ್ಪ, ಬಿಟ್ಟಿರೋ ಶಕ್ತಿ ನನಗಿಲ್ಲಪ್ಪ, ಬರೀ ಉಸಿರಾಡ್ತಾ ಇದ್ದೀನಿ ಅಷ್ಟೇ. ನೀವಿಲ್ಲ ಅಂದ್ರೆ ಜೀವನ ಹಾಳಾಗೋಗುತ್ತಪ್ಪ. ಅಪ್ಪ ಅಪ್ಪ ಅವ್ರು ನನಗೋಸ್ಕರ ಕಾಯ್ತಾ ಇದ್ದಾರಪ್ಪ. ಅಪ್ಪ ಅವ್ರು ನನ್ನ ಕರ್ಕೊಂಡು ಹೋಗ್ತಾರೆ, ಹೇಳಿಪ್ಪ. ಅಪ್ಪ ನಂಗೆ ಭಯ ಆಗ್ತಿದೆ, ಎದ್ದೇಳಿಪ್ಪ. ಅಪ್ಪ ಇಲ್ಲಿ ನೋಡಿಪ್ಪ. That's Soma's 15th century. ಎಲ್ಲ ಚಪ್ಪಾಳೆ ತಗ್ತಾ ನೋಡಪ್ಪ. ಅಪ್ಪ ಚಪ್ಪಾಳೆ ಕೇಳಿಸ್ಕೊಳಪ್ಪ. ಅಪ್ಪ ಎದ್ದೇಳಪ್ಪ. ಅಪ್ಪ ನಾನು ಸಚಿನ್ ಆಗ್ತೀನಪ್ಪ, ನನಗೊಂದು ಅವಕಾಶ ಕೊಡಿಪ್ಪ. ಅಮ್ಮ ಅಪ್ಪಂಗೆ ನೀನೊಂದು ಮಾತು ಹೇಳಮ್ಮ. ಇಲ್ಲ ಸೋಮ, ಅವ್ರು ಯಾರ ಮಾತು ಕೇಳೋ ಪರಿಸ್ಥಿತಿ ಇಲ್ಲ ಕಣೋ. ಇಲ್ಲಮ್ಮ ನೀನ್ ಹೇಳಿದ್ರೆ ಅವ್ರು ಕೇಳ್ತಾರಮ್ಮ. ಅಯ್ಯೋ ಸೋಮ ಅವ್ರು ಹೇಳಲ್ಲಪ್ಪ, ಸೋಮ ಅವ್ರು ಹೇಳಲ್ಲ. ಅಪ್ಪ ಅಪ್ಪ ಕ್ಷಮೆ ಅನ್ನದೇ ಇಲ್ವಾ ಅಪ್ಪ? ಅಪ್ಪ ಹೇಳಿಪ್ಪ. ಅಪ್ಪ 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 ದಟ್ ವಾಸ್ ಇನ್ನೋಸೆನ್ಸ್ ಆಫ್ ಸೋಮ. ಅದಾದ್ಮೇಲೆ ಆ ಪದದ ಅರ್ಥ ಮರ್ತೋಗೋ ಅಷ್ಟು ಬೆಳೆಯೋಕ್ ಶುರು ಮಾಡ್ದ ಸೋಮ. ಅದಾದ ನಂತರ ಮೀಟರ್ ಮೋಹನನ ಹೊಡೆದು ತ್ರೀನಾಟು ಮಾಡ್ದ ಅಂತಾರೆ. ಹ್ಮ್, ಅದರಲ್ಲಿ ಮೀಟರ್ ಮೋಹನನ ಕಡೆ ನಿಮ್ ಡಿಪಾರ್ಟ್ಮೆಂಟ್ನವರ ಕೈವಾಡ ಇತ್ತು ಅಂತ ಗುಮಾನಿ. ಅದು ಗುಮಾನಿ ಅಲ್ಲ, ಸತ್ಯ ರಾಘು. ಒಳ್ಳೆಯವರು ಕೆಟ್ಟವರು ಎಲ್ಲ ಕಡೆನೂ ಇರ್ತಾರೆ. ಆ ಅಂತ ಕೆಟ್ಟವ್ರಿಗೆ ಕೆಟ್ಟವರಿಂದಲೇ ಸಾವು. ಸರಿ ಮೋಹನ ನಡ್ಕೋಣ. ಈ ಗೊತ್ತಾಯ್ತಾ ಸೋಮ ಅಂದ್ರೆ ಯಾರು ಅಂತ ಗೊತ್ತಾಯ್ತಾ? ಸೋಮ ಕೆ ಸಿ ಎ ಪ್ರೆಸಿಡೆಂಟ್ ಮೀಟರ್ ಮೋಹನ್ ಮರ್ಡರ್ ಕೇಸಿಂದ ರಿಲೀಸ್ ಆಗಿ ಜೈಲಿಂದ ಬೇಗ ಹೊರಡೆ ಬಂದ. ಒನ್ಸ್ ಅಗೇನ್ ಅವನ ಹಿಂದೆ ಬೇಲು ಜಾಮೀನ್ಗೆ ಸಪೋರ್ಟ್ ಮಾಡಿದ್ದು ಪೂಜಾರಿ. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ, ನಿಮಗೆ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಸೋಮ ನಿನ್ನ ನನ್ನ ಬ್ರದರ್ ಇದ್ದಾಗ ಡೋಂಟ್ ವರಿ ಚಾಪ್, ಐ ಆಮ್ ದೇರ್. ಜನರಲ್ಲಿದ್ದ ಭಯ ಸೋಮನ ಪಾಲಿಗೆ ಆಯುಧ ಆಯಿತು. ಬ್ಯಾಂಗ್ಳೂರಿನ ಹಣೆ ಬರ ಕಿತ್ತೋಗಿದ್ದ ರಬ್ಬರ್ ಚಪ್ಪಲಿ ಥರ ಆಗಿತ್ತು. ಯಾವಾಗ ಸೋಮನಿಗೆ ಪೂಜಾರಿ ಆಶೀರ್ವಾದ ಪ್ರಸಾದ ಆಯಿತು, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಶನಿಕಾಟ ಸ್ಟಾರ್ಟ್ ಆಯಿತು. ಇಲ್ಲಿ ರವಿ. ಎಸ್ ಮ್ಯಾಮ್. ಪ್ಲೀಸ್ ಕಮ್ ಸರ್. ಎಕ್ಸ್ಕ್ಯೂಸ್ ಮೀ, ಅವ್ರು ಕರೆದಿದ್ದು ನನ್ನನ್ನ. ಅವ್ರಿಗೆ ನನ್ನ ಹೆಸರು ಗೊತ್ತಿಲ್ಲ ಅಂತ ಕಾಣಿಸುತ್ತೆ, ಒಳಗೆ ಹೋಗಿ ಹೇಳ್ಬಿಟ್ಟು ಬರ್ತೀನಿ. ಸರ್ ಎಕ್ಸ್ಕ್ಯೂಸ್ ಮೀ. ಹೇ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಸರ್ ಸರ್ ನೀವ್ಯಾರು ಸರ್? ರಿಲ್ಯಾಕ್ಸ್, ಎಲ್ಲ ಹೇಳ್ತೀನಿ. ಸೋಮ ಬಾಬಾ, ಬಾ ಸೋಮ, ಕೂತ್ಕೋ ಸೋಮ. ಏನೋ ಮಗನೇ, ನನ್ನ ಹೆಸರು ಜ್ಞಾಪಕ ಇದೆಯಾ? ಹಾಗಲ್ಲ ಸೋಮ, ಬಿಸಿ ಇದ್ನಲ್ಲ. ಲೇಯ್, ನಾವೇನ್ ಕೆತ್ತ ಗೆಂಡ್ ಸಿಗ್ದೆ ನಿನ್ ಹಿಂದೆ ತಿರುಗಾಡ್ತಿದ್ವಾ? ನನ್ನ ಹುಡುಗರು ನಿನ್ ಕನ್ಸ್ಟ್ರಕ್ಷನ್ ಆಫೀಸ್ ಹತ್ರ ಹೋಗಿದ್ರು, ಗಾರ್ಮೆಂಟ್ಸ್ ಆಫೀಸ್ಗೂ ಹೋಗಿದ್ರು, ನೀನೆಲ್ಲೂ ಸಿಗ್ಲಿಲ್ಲ ಅಂದ್ಮೇಲೆ ನಾನು ಇಲ್ಲಿಗೆ ಬಂದೆ. ಹೊಸ ಶೋರೂಮ ಸೆಟ್? ಹೌದು ಸೋಮ, ಹೊಸ ಶೋರೂಮು, ಹೊಸ ಗಾಡಿಗಳು, ಹೊಸ ಹೊಸ ಹುಡುಗಿರು. ನಿನ್ ಮಗಳು ಶೋರೂಮ್ ಪೀಸ್ ತರ ಇರಬೇಕು, ಸೆಕೆಂಡ್ ಹ್ಯಾಂಡ್ ಗಾಡಿ ತರ ಆಗ್ಬಾರ್ದು ಅಂತಿದ್ರೆ ನನ್ನ ಟಿಪ್ಪ ಸೆಟ್. ಏನ್ ಹೇಳ್ತಿದ್ಯಾ ಸೋಮ? ಸೋಮ ನಿಂತ್ಕೋ ಸೋಮ.
ಎಸ್. ಯಾರು ಏನು ನೋಡಿಲ್ಲ ಅಂತ ಇದ್ದಾರೆ ಸರ್. ನೋ ಐ ವಿಟ್ನೆಸ್. ಮರ್ಡರ್ ಮಂತ್ರಿ ಗ್ರೂಪ್ ಆಫ್ ಕಂಪನೀಸ್ MD ಸರ್. ಯಾರವನು ಇನ್ಫಾರ್ಮರ್? ನಮ್ಮ ಡಿಪಾರ್ಟ್ಮೆಂಟ್ ಟೀಮ್ನಲ್ಲಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಇದ್ರು, ಗೋಪಾಲಯ್ಯ ಅಂತ. ಅವ್ರ ಮಗನೇ ಈ ಇನ್ಫಾರ್ಮರ್. ಅವನು ಹಾಗೆ ಇನ್ಫಾರ್ಮರ್ ಕೆಲಸ ಮಾಡೋದಕ್ಕೂ ಒಂದು ಕಾರಣ ಇತ್ತು. ಒಂದ್ಸಾರಿ ನಮ್ ಗೋಪಾಲಯ್ಯ ತಿಗಳರಪೇಟೆ ಟೀ ಅಂಗಡಿ ಹತ್ರ ಸೋಮನ್ ಟೀಮ್ ರೌಡಿ ಬಸವನ ಬಗ್ಗೆ ಎನ್ಕ್ವೈರಿ ನಡೆಸ್ತಾ ಇದ್ದ. ನಿಮ್ ಅಂಗಡಿ ಬಸವ ಆಗಾಗ ಬರ್ತಾ ಇರ್ತಾನಂತೆ. ಈ ಸಾರಿ ಬಂದ್ರೆ ಸ್ಟೇಷನ್ ಬಂದು ಸೈನ್ ಮಾಡಕ್ ಹೇಳು. ನಮ್ಮ ಹೆಡ್ ಕಾನ್ಸ್ಟೇಬಲ್ ದುರಾದೃಷ್ಟಕ್ಕೆ ಬಸವ ಅಲ್ಲೇ ಎದುರುಗಡೆ ಕೂತು ಟೀ ಕುಡಿತಾ ಇದ್ದ. ಎಷ್ಟಪ್ಪ ದುಡ್ಡು? ಅಲ್ಲಯ್ಯ, ನೀನ್ ನನ್ನ ಹತ್ರನೂ ದುಡ್ಡು ತಗೊಳಲ್ಲ ಅಂತ್ಯ. ಈ ದಪ್ಪೆದ್ರ ಹತ್ರನೂ ದುಡ್ಡು ತಗೊಳಲ್ಲ ಅಂದ್ರೆ ಹೆಂಗೆ? ಏನ್ ಗುರು, ಯಾರು ನೀನು? ಅಪ್ಪೇ, ಯಾರ ಹೆಸರು ಕೇಳಿದ್ರೆ ಇಡೀ ತಿಗಳರಪೇಟೆ ತಿಕ್ಕಲೆದ್ದೋಗತ್ತೋ ಅವನ್ನ ಬಸವ ಅಂತಾರೆ. ನಾನೇ ಪಾರ್ಟಿ ಸ್ಪಾಟಲ್ಲೆಲ್ಲ ದೂರದಲ್ಲೆಲ್ಲ ಊರಲ್ಲಿ ಅವನೇ ಅಂದ್ರೆ ನಿಮ್ ಕಾಕಿನಲ್ಲಿ ಗಂಜಿ ಕುದಿತದ? ನಿನ್ನ ಎದುರುಗಡೆನೆ ನಿಂತಿದ್ದೀನಿ. ಹಿಡ್ದು ಹೊಡೆಯತ್ತಾನೆ, ವಾಡದೆ ತಾಕಳತ್ತಾನೆ. ಯಾಕೆ ತಾಕತ್ತಿಲ್ವಾ? ತಗೋ ಇಟ್ಕೋ. ಬೇಡ ಸರ್, ನಂಗೆ ದುಡ್ಡಲ್ಲ ಸರ್. ಸೋಮ, ಸೋಮನ್ ಜೊತೆಲಿರೋ ಬಸವ ಯಾರು ಜೀವಂತವಾಗಿರ್ಬಾರ್ದು ಸರ್. ಬಸವ ನಿಮ್ ತಂದೇನ ಹೊಡೆದ ಅಂತ ಮಂತ್ರಿ ಡೆವಲಪರ್ಸ್ MD ಮರ್ಡರ್ ಕೇಸ್ನ ಸುಮ್ ಸುಮ್ನೆ ಸೋಮನ್ ತಲೆ ಕಟ್ಟಕ್ ನೋಡಿದ್ರೆ? ನಾನು ಜೀವಂತವಾಗಿರಲ್ಲ ಅಂತ ಗೊತ್ತು ಸರ್, ಆದರೂ ಮರ್ಡರ್ ಮಾಡಿದ್ದು ಸೋಮನೆ ಸರ್. ಬರ್ತೀನಿ ಸರ್. ಸೋಮ, ಅನಿಲ, ಪುಂಗ, ಕೆಂಚ, ಬಸವ, ನಾಗ ಇವರಲ್ಲಿ ಯಾರೇ ಸಿಕ್ಕಿದ್ರು ಮಕ್ಕಳ ಹಣೆಗೆ ಬೊಟ್ಕೂರ್ಸಿ ಸರ್. ಅದರಲ್ಲೂ ಕಾಕಿ ಗಂಜಿ ಬಗ್ಗೆ ಮಾತಾಡಿದ ಬಸವ ಸಿಕ್ಕಿದ್ರೆ Catch him, sir! Hey, hey, let's go! Hey! ಏನೋ ಮಗನೇ, ರೌಡಿಗಳಿರೋ ಕಡೆ ಕಾಕಿ ಗಂಜಿಗೆ ಕಾವಿರಲ್ವಾ? ನಮ್ ತಾಯಣ ಇರುತ್ತೆ ಸರ್. ರೀ ಗೋಪಾಲಯ್ಯ ಸರ್ ಹೇಳಲ್ಲ ಸರ್. ಬೇಡ ಸರ್, ಬೇಡ ಸರ್, ಅಮ್ಮ ಬೇಡ ಸರ್, ಬಿಟ್ಬಿಡಿ ಸರ್. ನಿಮ್ ತಮ್ಮ ಅಂತೀನಿ ಸರ್. ಬೇಡ ಸರ್, ಸರ್ ಬೇಡ ಸರ್, ಸರ್ ನಿಮ್ ತಮ್ಮ ಅಂತೀನಿ ಸರ್, ಬಿಟ್ಬಿಡಿ ಸರ್. ಸರ್ 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 ಸರ್, ನಿಮ್ ತಂದೆ ಅಷ್ಟೇ ವಯಸ್ಸು. ಯಾವತ್ತಾದ್ರೂ ನಿಮ್ಮಪ್ಪನ ಕೇಳ್ದ ಅವನಲ್ಲಿ ಯಾವ ಗಂಜಿ ಕುದಿತಾ ಇತ್ತು ಅಂತ? ನಿನ್ನಂತ ನನ್ನ ಮಗನಿಗೆ ಜನ್ಮ ಕೊಟ್ಟ ಅಂತ ಸರ್. ಹೋಗ್ಲಿ, ಬಿಟ್ಬಿಡಿ ಸರ್. ಸೇಟವನ್ ಯಾರೋ ಹೊಡೆದಿದ್ದು ಸರ್ ನಂಗೆ ಗೊತ್ತಿಲ್ಲ. ಅಶೋಕ್ ಸರ್, ನಂಗೆ ಇನ್ನೊಂದು ಅವಕಾಶ ಕೊಡಿ ಸರ್. ಮಗ ಹೆಂಗಸರ್ ಮುಂದೆ ನಿಂತಾಗ ಕೆಲ್ಸಕ್ಕೆ ಬರಬಾರ್ದು, ಹಾಗೆ ಮಾಡ್ತೀನಿ. ಸೀನ್ ಆಫ್ ಅಫೆನ್ಸ್ ಗೊತ್ತಾಗ್ಲಿ ಉಗ್ರಪ್ಪ. ಆಗಿದೆ, ಪೊಲೀಸ್ ಅವ್ರನ್ನ ಸೀಡ್ಲೆಸ್ ಅನ್ಕೊಂಡ್ಬಿಟ್ರೆ ನನ್ನ ಮಣಿ. ಸಾರಿ ಸರ್. ಎತ್ತಾಕೊಳ್ಳಿ ಇವನ್ನ. ಎಸ್ ಸರ್. ಮಣಿ, ಇಟ್ಸ್ ಎನಾಫ್. ಸಾರಿ ಸರ್. ನೌ ಮೂವ್. ಎಸ್ ಸರ್.
ಹೇಳೋ ಸರ್ ಏನ ನಡೀತಿಲಿ ಸರ್ ಅದು ಮಾತಾಡೋ ಯಾರನ್ನ ಹೇಳೋ ಸರಿ ಸರ್ ಹೇಳೋ ಸೋಮವತ್ತಿದೆ ಜಗದಲ್ಲಿ ಸೆಡಿನ ತಗೊಂಬಂದ ನಿನ್ ಮಗಳು ಶೋರೂಮ್ ಪೀಸ್ ತರ ಇರಬೇಕು ಸೆಕೆಂಡ್ ಹ್ಯಾಂಡ್ ಗಾಡಿ ತರ ಆಗ್ಬಾರ್ದು ಅಂತಿದ್ರೆ ನನ್ನ ಡಿಪಾಸಿಟ್ ನನ್ ಮಗಳು ಎಲ್ಲಿದ್ದ ಹೇಳ ಸೋಮ ಸೋಮ ದಯವಿಟ್ಟು ಹೇಳಿ ಸೋಮ ಸೋಮ ನನ್ನ ಮಗಳಿಗೆ ಏನ್ ಮಾಡ್ಬೇಡ ಸೋಮ ನಿನ್ಗೇನ್ ಬೇಕು ಕೇಳು ಹಣ ಆಸ್ತಿ ಎಲ್ಲ ಕೊಡ್ತೇನೆ ನನ್ನ ಮಗಳಿಗೆ ನನ್ ವಾಪಸ್ ಬೇಕು ಸೋಮ 9900111111 ಯಾರ ನಂಬರ್ ಸೋಮ ಅದು ಅದು ನನ್ನ ಮಗಳ ಮೊಬೈಲ್ ನಂಬರ್ ಸೋಮ ಫೋನ್ ಮಾಡು ಹಾಯ್ ಪಪ್ಪಾ ಮೈತ್ರಿ Are you okay, ma? Haan, yeah, Papa. Are you safe? That's what I like. Really? Hey, Father India. Mune. ಈ ತಂದೆ ಮಕ್ಕಳ ಸೆಂಟಿಮೆಂಟೇ ಒಂಥರ ಮ್ಯಾಥಮೆಟಿಕ್ಸ್ ಸೋಮ ಸಂಬಂಧಗಳ ಲೆಕ್ಕಾಚಾರನೇ ಹಾಗೆ ಪ್ಲಸ್ ಮೈನಸ್ ಇಸ್ ಈಕ್ವಲ್ ಟು ನಿಮ್ಮ ಮನೆಯಲ್ಲೂ ಅದೇ ಅಲ್ವಾ ನಮ್ಮನೆ ವಿಷಯನೇ ಬೇರೆ ನಮ್ಮನೇಲಿ ಹೀಗಾಗಿದೆ ಅಂತ ಗೊತ್ತಾಗಿದ್ರೆ ಅದು ಸತ್ಯ ಅನ್ನೋ ಸುಳ್ಳು ಅಂತ ತಿಳ್ಕೊಂಡು ಆಮೇಲೆ ರಿಯಾಕ್ಟ್ ಮಾಡಿರೋ ನಮ್ಮಪ್ಪ ಪಾಪ ಸೇಟು ತಾಯಿಂದ ಬರೋ ಮಗು ತರ ಹಂಗಂಗೆ ಹಿಂದೆ ಬಂದು ತಗ್ಲಾಕೊಂಬಿಟ ಏನೋ ಕುತ್ತೆ ಕನ್ವರ್ ಲಾಲ್ ಈ ಸೋಮನ್ನ ಆಫೀಸಿಗೆ ಕರೆಸಿ ಕಾಯಿಸ್ತೀಯಾ ಸೋಮ ಮರ್ಯಾದೆ ಬಿಟ್ರೆ ಸರಿ ಇಲ್ಲ ಮೃಗದ ಮುಂದೆ ನಿಂತರೆ ಅದು ಎಗರ್ ಬೀಳುತ್ತೆ ಅಂಥದ್ರಲ್ಲಿ ಅದ್ರ ಒಳಗ್ ಮಲಗಿರೋ ಮೃಗತ್ವನ ತಟ್ಟೆಪ್ಸಿದ್ರೆ ಸಾಯಿಸ್ದೆ ಏನಿವಾಗ ಸೋಮನ್ನ ಕರೆಸಿ ಕೂರ್ಸೋ ನಾಯಿಗಳಿಗೆ ಅರ್ಥ ಆಗ್ಬೇಕು ಸೋಮ ಏನ್ ಮಾಡ್ತಾನೆ ಅಂತ ಈ ಬೆಂಗಳೂರು ನಮ್ಮಪ್ಪದಿರ್ದು ಇಲ್ಲಿ ಹುಟ್ಟೋ ಪ್ರತಿ ಆದಾಯನು ನಂದು ನನ್ನ ಟೀಮ್ ಬರ್ಕೊಂಡಿದ್ದು ರೆಕಾರ್ಡ್ ಮಾಡ್ಕೊಂಡಿದ್ದೆಲ್ಲ ಆಯ್ತಾ ಇನ್ ಮುಂದೆ ನಡೆಯೋದನ್ನ ಬರ್ಕೊಳ್ಳೋದು ರೆಕಾರ್ಡ್ ಮಾಡ್ಕೊಳ್ಳೋದು ಏನಿರಲ್ಲ ಗೋ 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 ಸರ್ ಇವನನ್ನ ಜುಡಿಷಿಯಲ್ ಕಸ್ಟಡಿ ತಗೊಳ್ಳ ಗೋಪಾಲಯ್ಯ ನೀವು ಹೋಗಿ ಸರ್ ಅದು ಇವನ್ನ ಐ ಸೈಡ್ ಗೆಟ್ ಔಟ್ ಹೋಗಿ ಸರ್ ಸರ್ ಬೇಡ ಸರ್ ಸರ್ ಬಿಟ್ಬಿಡಿ ಸರ್ ದಾಳಿ ಕಟ್ಟಿ ಮನೆ ಕರ್ಕೊಂಡು ಹೋಗಿ ಇಟ್ಕೋತೀನಿ ಅನ್ಕೊಂಡಿದ್ಯಾ ನೀನ್ ಬಿಟ್ಬಿಡಿ ಇವನ ಮೇಲೆ ಯಾವ ಕೇಸ್ ಇದೆ 302 ಅದಕ್ಕೆ ಧೈರ್ಯ ನನ್ನ ಮಕ್ಕಳ ನಿಮಗೆ 17 ಕೇಸಲ್ಲಿ ಒಂದು ಕೇಸು ಕನ್ವಿಕ್ಷನ್ ಆಗಿಲ್ವಲ್ಲ ಕೊಬ್ಬು ಕೊಬ್ಬು ನಾನು ಬಸವಾ ಯಾವ ಗನ್ ಇತ್ತು ನಿನ್ನ ಹತ್ರ ಸರ್ ಕೋರ್ಟ್ ಅಲ್ಲಿ ಕ್ಲೋಸ್ ಆಗಿದೆ ನನ್ನ ನಂಬಿ ಸರ್ ಕೇಸು ಕೇಸ ಮಗನೇ ಯಾವ ಗನ್ ಇಟ್ಟಿದೆ ಜಮರನ್ ಬೇಕು ಸರ್ ನೆಟ್ ಜರ್ಮನ್ ಸ್ಪೆಲ್ ಮಾಡೋದಕ್ ಬರಲ್ಲ ಜರ್ಮನ್ ಮೇಡ್ ಕನ್ನಿಡ್ತಾರ ನನ್ನ ಮಕ್ಕಳು ಮಣಿ ಉಗ್ರಪ್ಪ ಎಸ್ ಸರ್ ಟಾಲರಬಲ್ ಮಣಿ ಕೂಲ್ ಸರ್ ಬಸವನ್ನ ಹೊಡೆದ್ರಿ ಅನ್ನೋ ಕೋಪನ ಸೋಮ ಗೋಪಾಲಯ್ಯನ ಮೇಲೆ ತೀರಿಸ್ಕೊಂಡ ಅನ್ನೋ ಮಾತಿದೆ ಆಮೇಲೆ ತೆಗಿತಾರ ಹೋಗ್ರೋ ಅವನು ಒಬ್ ಗಂಡ್ಸೇನ್ರಿ ಅವನೊಬ್ ರೌಡಿನ ಅರ್ಧ ರಾತ್ರಿ ಎಲ್ಲ ಮಲಗಿರೋ ಟೈಮ್ನಲ್ಲಿ ಮನೆಗೆ ನುಗ್ಗಿ ಎತ್ತಾಕೊಂಡು ಹೋಗೋನು ಅಂದ್ರೆ ಅವನು ಒಬ್ ರೌಡಿನೇನ್ರಿ ರಾಜು ರಾಜು ಬಂಗಾರ ಎದ್ದೇಳೋ ಎದ್ದೇಳೋಲೇ ಎಲ್ಲೋ ನಿಮ್ಮಪ್ಪ ಸೋಮಣ್ಣ ಗೊತ್ತಿಲ್ಲ ಸೋಮಣ್ಣ ಎಲ್ಲೋ ನಿಮ್ಮಪ್ಪ ನಂಗೆ ಗೊತ್ತಿಲ್ಲ ಸೋಮಣ್ಣ ಎಲ್ಲೋ ನಿಮ್ಮಪ್ಪ ಆಳ್ ಕಟ್ಟಿ ನೋಡ್ಬೋದೇ
ನಿಮ್ಮಪ್ಪ ಪೊಲೀಸ್ ನಿಮ್ಮಪ್ಪ 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 ಗೊತ್ತಾಗುತ್ತೆ. ನಡೆ 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 ಅನಿಲ ಜುಟ್ಟು ಪುಂಗ ಮಕ್ಕಳ ಅವ್ನು ಸಿಕ್ಕಿದ್ನಲ್ಲೇ ನನ್ನ ಬಸವನ್ನ ಸಾಯಿಸ್ತಿರೇನ್ರೋ? ಅವನು ನನಗೆ ತಮ್ಮ ಇದ್ದಂಗಿದ್ದ. ಇವತ್ತು ನಿನ್ ಮಗನ್ ಎತ್ತಾಕೊಂಡು ಹೋಗ್ತಾ ಇದ್ದೀನಿ. ನಾಳೆ ಏನಾದ್ರೂ ನಿನ್ ಪೊಲೀಸಿಗೆ ಹೇಳ್ದೆ ಅಂದ್ರೆ ನಿನ್ ಹೆಂಡ್ತಿನ ಎತ್ತಾಕೊಂಡು ಹೋಗ್ತೀನಿ. ನಾಳೆ ನಾನು ಬಂದಿದ್ದೆ ಅಂತ ಪೊಲೀಸ್ ಹೇಳ್ತೀಯನೋ? ಪೊಲೀಸ್ ಇಲ್ಲ ಹೇಳಲ್ಲ. ಹೇಳ್ಬೇಕು. ನಾಳೆ ಸೋಮ ಬಂದಿದ್ದ ಕಿರಿಕ್ ಮಾಡ್ದ ಅಂತ ಪ್ರತಿ ಪೊಲೀಸ್ ಹೇಳ್ಬೇಕು. ಪೊಲೀಸ್ ಕ್ವಾರ್ಟರ್ಸ್ ನನ್ ಮಕ್ಕಳ, ನಾಳೆ ಬೆಳಗ್ಗೆ ಸೋಮ ಬಂದಿದ್ದ ಅಂತ ಹೇಳ್ಬೇಕು. ಎತ್ತ ಕೊಡ್ರ ಇವನ್ನ. ಸೋಮ ಸ್ಪೀಕರ್ ಆನ್ ಮಾಡಿ ಸರ್. ಹಲೋ ಎಸಿಪಿ. ಬೇಡ ಎಸಿಪಿ, ನನ್ನ ಬಾಯಿ ಮಾಡಿಸ್ಬೇಡ. ಏ ಸೋಮ, ನೀನಿವತ್ತು ಡೈರೆಕ್ಟ್ ಆಗಿ ಪೊಲೀಸ್ ಅವ್ರನ್ನ ಟಚ್ ಮಾಡಿಬಿಟ್ಟೆ. ನಾನು ಕೈ ಮಾಡೋಕ್ಕಿಂತ ಮುಂಚೆ ನೀವು ಮಲಗಿಸಿದ್ದು ನಮ್ ಕಡೆ ಹುಡುಗನ್ನ. ಏಯ್ ಬೋಸಡಿಗೆ, ಬಿಲ್ಡರ್ನ ಹೊಡೆದಿದ್ದು ಫಸ್ಟ್ ನೀನು. ಉಗ್ರಪ್ಪ, ನಾನು ಬಿಲ್ಡರ್ನ ಹೊಡೆದೆ, ನೀವು ಬಸವನ್ನ ಹೊಡೆದ್ರಿ, ಅದಕ್ಕೆ ನಾನು ನಿಮ್ಮ ಇನ್ಫಾರ್ಮರ್ನ ಹೊಡೆದಿದ್ದೀನಿ. ಹೊಡೆದು ಅವನು ಹೆಣದ ಮೇಲೆ ನಿಮ್ಮ ಲಾ ಕೊಟ್ಟಿರೋ ಆಂಟಿಸಿಪೇಟರಿ ಬೇಲ್ ಕಾಪಿನ ಅವನ ಹೆಣಕ್ಕೆ ತೂಗಾಕಿದ್ದೀನಿ. ಮೂರು ಜನ ಓದ್ಕೊಂಡ್ರ ಚಪ್ಪರ್. ನೀನೀಗ ಎಲ್ಲಿದ್ಯಾ ಹೇಳೋ? ನಾನಿಲ್ಲಿದ್ದೀನಿ ಅಂದ ತಕ್ಷಣ ಕೆಂಪು ದೀಪ ಹಚ್ಕೊಂಡು ಶಂಕ ಬಾರಿಸ್ಕೊಂಡು ಬೀದಿ ಬೀದಿ ಅಲಿಯೋ ಬದಲು ನೀವ್ ಹೇಳ್ರಿ ಅಲ್ಲಿಗೆ ಬರ್ಬೇಕು ಅಂತ. ಸೋಮ ಸೆಕೆಂಡ್ ಅಲ್ಲ ಸ್ಪಾಟ್ ಅಲ್ಲಿ ಇರ್ತಾನೆ. ಕಣ್ಣನ್ನ ಬುಲ್ಡೆಲಿ ಶೋ ಪೀಸ್ ಆಗಿ ಇಟ್ಕೊಂಡು ಇನ್ ಮುಂದೆ ನಾನ್ ಮಾಡೋದನ್ನ ನೋಡ್ಕೊಂಡು ಹೋಗೋದಷ್ಟೇ ಈ ಸೋಮ ನಿನ್ ಮುಂದಿಡ್ತಾರೋ ಕೆಲ್ಸ. ನೀವು ಕಣ್ಸ ಅಂದ್ರೆ ನಾನ್ ನಿಮಗ್ ಜನ್ಮ ಕೊಟ್ಟ ಅಪ್ಪ ಕಂಡ್ರು. ನೀ ನಮ್ ಎದ್ರಿಲ್ಲ, ಎದ್ರ ಆದ್ರೆ ಪೀಸ್ ಪೀಸ್ ಆದ ನಿನ್ನ ಮೆದ್ಲು ಸಾವಿರಾರು ಹದ್ದು ನಾಯಿ ನರಿಗೆ ಊಟ ಹಾಕೋಣ ಊಟ. ಮಗನೇ, ತಲೆಗಳು ಉದುರು ಹೋಗುತ್ತವೆ ತಲೆ. ವಿ ಆರ್ ಲೋಡೆಡ್ ಲೋಡೆಡ್ ನನ್. ಏಯ್ ಉಗ್ರಪ್ಪ, ನೀವು ಹಾರಿಸೋ ತಲೆಗಳಿಗೆ ಲೋಡ್ ಆದ ಗುಂಡುಗಳಿಗೆ ಲೆಕ್ಕ ಕೊಡಬೇಕು. ಅದು ಲೈಸೆನ್ಸ್ಡ್, ಮೋರ್ ಓವರ್ ಟ್ರೇಸಬಲ್. ಅದೇ ನಾನು ಹೊಡೆದ್ರೆ ಇಟ್ಸ್ ಅನ್ಲೈಸೆನ್ಸ್ಡ್, ಅನ್ಟ್ರೇಸಬಲ್, ಅಬೋ ಆಲ್ unstoppable.
ಯಾಕೋ ಒಬ್ಬ ಮಗ ತನ್ನ ತಾಯಿ ಹತ್ರ ಕಣ್ಣೀರಿಡೋದು ಯಾವಾಗ ಒಂದು ತಪ್ಪಾದಾಗ ಇನ್ನೊಂದು ಹಸುವಾದಾಗ ತಪ್ಪು ನಡೀತಾನೆ ಇದೆ ಅದರ ಹಸುವು ಊಟ ಕೊಡ್ತೀಯಮ್ಮ ಸೋಮನ್ನು ಮರ್ತೋಗಿದ್ಯಾಮ್ಮ ಹಾಡಮ್ಮ ಅತ್ತೆ ನೋಡು ಹಾಡು ಬೇಡ ಹಾಡಮ್ಮ ಬರುತ್ತ ಹಾಡಮ್ಮ ಒಂದು ಹೊರಳ ಹೇಳಮ್ಮ ನಿದ್ದೆ ಬರುವಳು ಬರ್ತಾ ಇಲ್ಲಪ್ಪ ನನಗೋಸ್ಕರ ಹಾಡಮ್ಮ ಹಾಡು ಬರ್ತಾ ಇಲ್ಲ ಕಣಮ್ಮ ಬರ್ತಾ ಇಲ್ಲ ಹೊಟ್ಟೆ ಹೊಸ್ಕೊಂಡಿದೆ ಭಾರತ ಚಿನ್ನ ನನ್ ಹಾಡು ಬರ್ತಾ ಇಲ್ಲ ಕಣಮ್ಮ ನಾನು ಏನ್ ಮಾಡ್ಲಿ ಹಾಡು ಮರ್ತೋಗಿದೆ ರಾಜ ಒಂದಿದೆ ಇನ್ನೂ ನಾಲ್ಕು ಕೊಡ್ತೀನಿ ಕಾರಣ ನನ್ನ ಆದಾಯದಲ್ಲಿ ಇನ್ಮುಂದೆ ವಸಂತಂಗೆ ಅಪ್ಪ ಕೊಡೋದಕ್ಕಾಗಲ್ಲ ಬಾರಕ್ಕೆ ಬರ್ತಾನೆ ಬ್ಯಾಂಡಿಗೆ ಬರೋ ಹುಡುಗಿರ್ನೆಲ್ಲ ಎತ್ತಾಕೊಂಡು ಹೋಗ್ತಾನೆ ಸೋಮ ವಸಂತ ನಾನು ಬಾರಕ್ಕೆ ಬರಬಾರ್ದು ಹುಡುಗಿರು ಹೊಟ್ಟೆ ಪಾಡಕ್ಕೆ ಬ್ಯಾಂಡಿಗೆ ಬರ್ತಾರೆ ಅವ್ರನ್ನೂ ಇವನು ಬಿಡಲ್ಲ ಅಂದರೆ ಹೇಗೆ ಸೋಮ ವಸಂತ ಹೇಳು ಸೋಮ ಹೇಗಿದ್ಯಾ ನಡೀತಾ ಇದೆ ವಸಂತ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಹೇಳು ಸೋಮ ವಸಂತ ಬ್ಲೂಸ್ ಕಿಟ್ಟಿ ಬಂದಿದ್ದ ಏನಂತೆ ಅವನು ವಸಂತ ಬ್ಲೂಸ್ ಕ್ಲಬ್ಗೆ ನಿನ್ನಿಂದ ಪ್ರಾಬ್ಲಮ್ ಆಗ್ತಾ ಇದೆ ನನ್ನಿಂದನ ವಸಂತ ಇನ್ನೊಂದ್ಸರಿ ನೀನು ಬ್ಲೂಸ್ ಕ್ಲಬ್ಗೆ ಹೋಗಬಾರ್ದು ಹುಡುಗಿರಲ್ಲಿಗೆ ಬರೋದು ಹೊಟ್ಟೆ ತುಂಬಿಸ್ಕೊಳಕ್ಕೆ ನಿನ್ನಂಥವ್ರಿಂದ ಹೊಟ್ಟೆ ಬರೆಸ್ಕೊಳಕ್ಕಲ್ಲ ಪಾಪ ಕಷ್ಟ ಬಡತನ ಏನೋ ಹೊಟ್ಟೆ ಪಾಡಿಗೋಸ್ಕರ ಹಾಡುಗೀಡು ಹೇಳ್ಕೊಂಡು ಜೀವನ ಮಾಡ್ತಾರೆ ಇದೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಾ ಇದೆಯಾ ವಸಂತ ಹುಡುಗಿರಿಗೆ ನಿನ್ನಿಂದ ಪ್ರಾಬ್ಲಮ್ ಆಗ್ತಾ ಇದೆ ಆ ಕ್ಲಬ್ಗೆ ನಿನ್ನಿಂದ ಪ್ರಾಬ್ಲಮ್ ಆಗ್ತಾ ಇದೆ ಇನ್ಮೇಲೆ ನೀನು ಆ ಬ್ಲೂಸ್ ಕ್ಲಬ್ಗೆ ಹೋಗಬಾರ್ದು ಯಾರ ಹತ್ರ ಮಾತಾಡ್ತಾ ಇದೆಯಾ ಗೊತ್ತಾ ಬಂದಾಗಿಂದ ಹತ್ತು ಸರಿ ವಸಂತ ವಸಂತ ಅಂತ ಕೂಗಿದ್ದೀನಿ ನಿನಗೆ ಹೇಳ್ತಾ ಇರೋದು ಇನ್ನೊಂದ್ಸರಿ ಬ್ಲೂಸ್ ಕ್ಲಬ್ ಕಡೆ ಹೋಗ್ಬೇಡ ಏಯ್ ಈ ಗುರಾಯಿಸೋದೆಲ್ಲ ನನ್ನ ಹತ್ರ ಇಟ್ಕೋಬೇಡ ವೆಪನ್ ನುಗ್ಗಿಸಿದ್ರೆ ಎಷ್ಟಡಿ ಬೋರ್ ಕೊರೆದಿದ್ದೀನಿ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲ ಗೊತ್ತಾಗೋದು ನಿನ್ನ ಹಣೆ ಬರ ನೆಟ್ಟಿಗಿದೆ ಮಗನೇ ಹಣೆ ಬರ ನಿಂದು ನೆಟ್ಟಿಗಿದೆ ಇವತ್ತಿಗಷ್ಟೇ ನಾಳೆ ಬೆಳಗ್ಗೆ ಸೂರ್ಯನ ಕಿರಣ ನೋಡ್ಬೇಡ ಸೂರ್ಯನ ಕಿರಣ ನೋಡಿದ್ರೆ ಸೋಮನ್ ಮುಖ ನೋಡ್ದಂಗೆ ಸೋಮನ್ ಮುಖ ನೋಡಿದ್ರೆ ಸಾವಿನ ಕದ ತಟ್ಟದಂಗೆ ಬರಬೇಡ ಮಗನೇ ಬರಬೇಡ Yeah.
ನೀರು ಕುಡಿಸ್ ಕಳಿಸ್ತಾರೆ. ಅಂಥದ್ರಲ್ಲಿ ನೀನು ಗುಂಡು ನುಗ್ಗಿಸ್ ಕಳಿಸ್ದೆ. ವಸಂತ, ಈ ಗುಂಡು ತೆಗೆಸ್ಬೇಕಾದ್ರೆ ತುಂಬ ನೋವಾಯ್ತು. ಏನಿವಾಗ ಈ ಗುಂಡನಿಗೆ ಎಲ್ಲಿ ನುಗ್ಗಿಸ್ಲೇ? ಆಯಾ ನಿನ್ನ ವಸಂತನ ಹೊಡೆದಾದ್ಮೇಲೆ ಅದೇ ವಸಂತನ ಬಿಸ್ನೆಸ್ ಅಲ್ಲಿ ಕೂತಿದ್ದ ಸಂಪತ್ತು ಮತ್ತು ಕೃಷ್ಣಪ್ಪ ಆಸ್ಟ್ರೇಲಿಯಾದಲ್ಲಿ ಇದ್ದ ಪೂಜಾರಿಗೆ ಮೊರೆ ಹೋದ್ರು. ಆವತ್ತು ಪೂಜಾರಿ ಸೋಮನ ಮೇಲೆ ಸ್ವಲ್ಪ ಜೋರಾದ ರೀತಿಯಲ್ಲಿ ಬಿಡೋ ಪ್ರಯತ್ನ ಮಾಡಿದ. ಹಲೋ ಸೋಮ, ನಿನ್ ಮೇಲೆ ನಾನು ಒಬ್ಬ ಇದ್ದೀನಿ ಅಂತ ಮರ್ತು ವ್ಯವಹಾರ ಮಾಡ್ತಾ ಇದೀಯಾ. ವಿಷಯಕ್ಕೆ ಬಾ ಅಣ್ಣ. ನಿನಗೆ ಗೊತ್ತಿದೆ, ನನಗೂ ಗೊತ್ತು, ನಿನಗೂ ಗೊತ್ತು. ಮುಂದೆ ಸೋಮ, ಮುಂದೆ ಈಗ ನೀನ್ ಹೊಡಿಬೇಕು ಅಂದ್ರೆ ನಾನ್ ಯಾರನ್ನ ಕೇಳಿ ಹೊಡಿಬೇಕು? ಮಾತಾಡಲೇ ದುಬೈ. ಸೋಮ, ನನ್ನ ಹತ್ರ ಬ್ಯಾಂಗ್ಳೂರ್ನಲ್ಲಿರೋ ಎಲ್ಲ ಪೊಲೀಸ್ ಆಫೀಸರ್ಸ್ ಫೋನ್ ನಂಬರ್ ಇದೆ. ನಿನಗೆ ನಿನ್ ನಂಬರ್ ಡಿಸ್ಪ್ಲೇ ಮಾಡ್ಕೊಳೋದ್ ತಾಕತ್ತಿಲ್ಲ, ನನ್ನ ಫೋನ್ ಮೇಲೆ ಪ್ರೈವೇಟ್ ನಂಬರ್ ಅಂತ ಬರ್ತಾ ಇದೆ. ಇನ್ನು ಬೇರೆಯವ್ರ ನಂಬರ್ ಇಟ್ಕೊಂಡು ಏನೋ ಕಿತ್ತ್ಯಾ ನನ್. ಬ್ಯಾಂಗ್ಳೂರ್ ಜನರ ಮನಸ್ಸಲ್ಲಿ ನಿನಗೆ ದೇವ್ರ ತರ ಕಟ್ಔಟ್ ಹಾಕ್ಸ್ಕೊರ್ಸಿದೀವಿ, ತನಗೋಸ್ಕರ ರಿಸ್ಕ್ ತಗೋತೀವಿ, ಪೊಲೀಸ್ ನೆದ್ರ ಹಾಕೋತೀವಿ. ನೋಡಿ, ಯಾವುದೋ ಕಾಲ ಆಗೋಯ್ತು, ಅಂಥದ್ರಲ್ಲಿ ನಿನ್ನನ್ನು ಕೇಳಿ ಹೊಡಿಬೇಕಾ? ಇದೇ ನಿನ್ನ ಕೊನೆ ತೀರ್ಮಾನನ? ಫಸ್ಟೇ ಇದು ತೀರ್ಮಾನ ಆಗಿತ್ತು, ಅನ್ಫಾರ್ಚುನೇಟ್ಲಿ ಇದು ಕೊನೆಗೆ ಗೊತ್ತಾಗ್ತಾ ಇದೆ.
ಸೋಮಾ ಇನ್ಮೇಲೆ ಸಿಂಗಲ್, ನನ್ನ ನಂಬಿದ್ರೆ ಸಾವೆದ್ರಾದ್ರೂ ಸರಿ, ಪ್ರಾಣ ಕೊಟ್ಟಾದ್ರೂ ಕಾಪಾಡ್ತೀನಿ. ಗಂಡ್ಸಲ್ವಾ, ಬ್ಯಾಂಗ್ಳೂರ್ ಜನರ ಮನಸ್ಸಲ್ಲಿ ನಿನಗೆ ದೇವ್ರ ತರ ಕಟ್ಔಟ್ ಹಾಕಿಸ್ಕೊಡ್ಸಿದೀನಿ. ನಿನಗೋಸ್ಕರ ರೆಸ್ಟ್ ತಗೋತೀವಿ, ಪೊಲೀಸ್ನ ಎದುರು ಹಾಕೋತೀವಿ. ಸೋಮಾ ಇನ್ಮೇಲೆ ಸಿಂಗಲ್, ನನ್ನ ನಂಬಿದ್ರೆ ಸಾವೆದ್ರಾದ್ರೂ ಸರಿ, ಪ್ರಾಣ ಕೊಟ್ಟಾದ್ರೂ ಕಾಪಾಡ್ತೀನಿ. ಗಂಡ್ಸಲ್ವಾ. ಗುಡ್ ಇಂಟರ್ಸೆಪ್ಷನ್. ಇದೆಲ್ಲ ಫೋನ್ನಿಂದ ಟ್ಯಾಪ್ ಮಾಡಿರೋ ಸಿಡಿ ಸರ್? ಎಸ್ ಸರ್. ಗುಡ್, ವೆರಿ ಗುಡ್, ಗುಡ್ ವರ್ಕ್ ಮಾಡಿ. ಥ್ಯಾಂಕ್ ಯು ಸರ್. ವಾಟ್ಸ್ ಮೈ ಪಾರ್ಟ್ ನೌ? ಸರ್ಚ್ ವಾರಂಟು, ಅರೆಸ್ಟ್ ವಾರಂಟು ಅಂತ ಟೈಮು ಪೇಪರ್ ವೇಸ್ಟ್ ಮಾಡೋದಕ್ಕೆ ನನ್ನ ಕೈಯಲ್ಲಾಗಲ್ಲ. ಟಾರ್ಗೆಟ್ ಟುಡೇ ಸರ್. ಎಲ್ಲದಕ್ಕೂ ಹೂ ಅನ್ನೋ ನಿಮ್ಮ ಕಡೆಯಿಂದ ಒಂದು ಸಣ್ಣ ನಗು ಸಾಕು ಸರ್. ಬ್ಯಾಂಗ್ಳೂರ್ ಅಂಡರ್ ವರ್ಲ್ಡ್ ಎಂಟರ್ ಆಗೋದಕ್ಕೆ ಟಿಕೆಟ್ ಹರಿಸ್ತಾ ಇರೋ ರೌಡಿಗಳನ್ನೆಲ್ಲ ಸೀದಾ ತಿಮ್ಮಪ್ಪನ ಪಾದಕ್ಕೆ ಕಳಿಸ್ತೀನಿ. ಗೋ ಹೆಡ್. ಕಮಿಷನರ್ ಫುಲ್ ಸಪೋರ್ಟ್ ಸಿಕ್ಬಿಡ್ತಲ್ಲ ಅಂತ ನಾವು ಮೂರು ಜನ ಸೋಮ, ಅನಿಲ, ಮುನಿ ಇವ್ರಗಳ ಫ್ಯಾಮಿಲೀಸ್ನ ಅಟ್ಯಾಕ್ ಮಾಡಿದ್ವಿ. ಫಸ್ಟು ವೀಕ್ನೆಸ್ನ ಟಚ್ ಮಾಡೋಣ ಅನ್ನೋದೇ ನಮ್ಮ ಇಂಟೆನ್ಷನ್ ಆಗಿತ್ತು. ಏನ್ ವಿಶೇಷ? ಒಳ್ಳೇದಾಗ್ಲಿ ಅಂತ ಹೋಮ ಮಾಡಿಸ್ತಾ ಇದ್ದೀನಿ. ನಮಗೂ ಒಳ್ಳೇದಾಗುತ್ತಾ? ಖಂಡಿತವಾಗ್ಲೂ ನಿಮಗೂ ಒಳ್ಳೇದಾಗತ್ತೆ. ನಿನ್ನ ಮಗನಿಗೆ? ಅವನು ನಮ್ಮ ಪಾಲಿ ಸತ್ತು ಬಹಳ ವರ್ಷನೇ ಆಯ್ತು. ಲೇ ಪೂಜಾರಿ ಸ್ವಾಮಿ, ಬರೀ ಹೋಮ ಮಾತ್ರನಾ ಇಲ್ಲ ತಿಥಿನೂ ಮಾಡಿಸ್ತೀಯೋ? ಎರಡೂ ಮಾಡಿಸ್ತೀನಿ ಸ್ವಾಮಿ. ಓ, ಆಲ್ ಇನ್ ಒನ್ ಸಿಡಿ ಪ್ಲೇಯರ್, ಬಿ ಸಿ ಡಿ, ಡಿ ವಿ ಡಿ, ಎಂ ಪಿ 3, ಎಂ ಪಿ 4, ಏಯ್ ಎಲ್ಲ ಯು ಎಸ್ ಬಿ ಕೇಬಲ್ ಸರ್. ಆರ 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 ಕೊಡಲೇಯ್. ಚೆನ್ನಾಗಿ ಕಾಣಿಸ್ತಾನೆ, ಚೆನ್ನಾಗಿ ಕಾಣಿಸ್ತಾನೆ, ಈಗ ಚೆನ್ನಾಗಿ ಕಾಣಿಸ್ತಾನೆ. ಲೇ ಪೂಜಾರಿ, ಶುರುವಾಜ್ಕ ಸತ್ತು ವರ್ಷ ಆಯ್ತಲ್ಲ, ಈಗ ಈಗ ಇವನ್ ತಿಥಿ ಮಾಡಿಸ್ತಾನೆ. ಪರಮಾತ್ಮ. ಅವನ್ ಯಾರು? ನಿನ್ನ ಎರಡನೇ ಮಗನ? ಯಾವ ಏರಿಯಾರು ಅವ್ರಿ? ಇಲ್ಲಿ ಅವನ ಫೋಟೋ. ಅವನೇನ್ ಬದುಕಿದಾನ ಇಲ್ಲ ಸತ್ತೋಗಿದಾನ? ದಯವಿಟ್ಟು ನೀವು ಇಲ್ಲಿಂದ ಹೊರಟೋದ್ರೆ ನಮ್ಗೆ ಉಪಕಾರ ಮಾಡ್ದಂಗಾಗತ್ತೆ. ಲೇ ಓಲ್ಡ್ ಮ್ಯಾನ್, ಒಂದು ಕಡೆ ಓಮ, ಇನ್ನೊಂದು ಕಡೆ ತಿಥಿ, ಊಟ ಗೀಟ ಏನಿಲ್ವಾ? ನಿಮ್ ಕೈ ಮುಗಿತೀನಿ. ಯಾವ ತಂದೆನೂ ಮಗ ಬದುಕಿರುವಾಗ ಶ್ರಾದ್ದ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ದಯವಿಟ್ಟು ಸರ್, ಈ ಅನಾಹುತ ಮಾಡಬೇಡಿ. ನಿಮ್ ಮಗ ಮನೆಗೆ ಬಂದ ಕೂಡಲೇ ಸ್ಟೇಷನ್ ಕರ್ಕೊಂಡ್ಬರ್ಲಿ. ಬದುಕಿಸ್ಕೊಳ್ಳೋ ಆಸೆ ಇದ್ರೆ ಇಲ್ಲ. ಹೇಗಿದ್ಯಾ? ಅಶೋಕ್ ನಗರ್ ಬೀಚ್ ಕ್ಲಬ್ ರೇಡ್ ಆದಾಗ ಮೀಟ್ ಆಗಿದ್ವಿ, ನೆನಪಿಗೆ ಬಂತ? ಅವತ್ತು ಇಷ್ಟೇ ಡ್ರೆಸ್ ಹಾಕಿದ್ದೆ, ಚಿಕ್ಕ 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 ಚಿಕ್ಕನ ಡ್ರೆಸ್, ಚೆನ್ನಾಗಿತ್ತು. ಆದ್ರೆ ಈ ಸೀರೆ ಚೆನ್ನಾಗಿಲ್ಲ ಸರ್. ಪ್ಲೀಸ್. ಹೌದು, ಏನಿಲ್ಲಿ ಕುಣಿಯಕ್ ಬಂದಿದ್ಯಾ? ಚರಸ್ಸು ಗಾಂಜಾ ಗಿಂಜಾ ಹೊಡೆದಿಲ್ಲ ತಾನೆ? ಏಯ್, ಇದು ದೇವಸ್ಥಾನ. ಏಯ್, ಏನು ಏನು ಹಾಗೆ ನೋಡ್ತಾ ಇದ್ದೀರಾ? ಇವ್ರು ಯಾರು ಅಂತಾನ? ಓಹೋ, ಒಂದು ಕಾಲದಲ್ಲಿ ಬೀಚ್ ಕ್ಲಬ್ ಅಲ್ಲಿ ದೊಡ್ಡ ಪಟಾಕಿ ಬಾರ್ ಡ್ಯಾನ್ಸರ್. ಚಾಂದಿನಿ, ಓ ಮೇರಿ ಚಾಂದಿನಿ. ಪ್ಲೀಸ್ ಸರ್, ಇದು ದೇವಸ್ಥಾನ. ಅದೇ ಕೇಳ್ತಾ ಇದೀನಿ, ಇಂತ ಪವಿತ್ರವಾದ ಜಾಗದಲ್ಲಿ ನೀನಂತ ಅಪವಿತ್ರಳಿಗೆ ಏನ್ ಕೆಲ್ಸ ಸರ್? ಎಣ್ಣೆಂಗ್ಸು ಅನ್ನೋ ಒಂದ್ ಮರ್ಯಾದೆನೂ ಬೇಡವಾ ಸರ್ ನಿಮ್ಗೆ? ಯಾರ್ಗಿ ಹುಡ್ಗ, ನೀವು ಮರ್ಯಾದೆ ಕೊಟ್ಟು ಇದೇ ಹುಡುಗಿನ ಮನೆ ಕರ್ಕೊಂಡೋಗಿ ನೋಡೋಣ, ಎತ್ತಾಕೊಂಡು ಹೋಗ್ಬಿಡ್ತಾರೆ ನಿಮ್ ನಿಮ್ ಗಂಡಂದ್ರನ್ನ. ಈಗ ಹೇಳಿ, ಕೊಡ್ಬೇಕಾ ಇಂಥವ್ರಿಗೆ ಮರ್ಯಾದಿನ? ಅಂಡರ್ ವರ್ಲ್ಡ್ ಅಲ್ಲಿ ಕಿಲಾಡಿ ರೌಡಿ ಅಂತ ಕರ್ಸ್ಕೊಳ್ಳೋ ಅನಿಲ ಗೊತ್ತಾ ನಿಮಗ್? ಗೊತ್ತಿರಲ್ಲ ಮರ್ಯಾದಸ್ತ್ರು, ಇವಳಿಗೆ ಗೊತ್ತಿರತ್ತೆ. ಯಾಕೆ ಅಂದ್ರೆ ಮೇಡಮ್ ರೌಡಿ ಅನಿಲನ ಅಕ್ಕ, ಕರೆಕ್ಟ್ ತಾನೆ? ಸೋಮಾ, 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 ಇಲ್ಲೇ ಎಲ್ಲೋ ಓಣಿಲೋ ಹಿಂಗಲ್ಲೋ ಇರೋ ನೀವಿಬ್ರು ಹಾಗೆ ನಿಂತಿದ್ದೀರಲ್ಲ, ಹೋಗಿ ಹುಡುಕ್ರಿ. ಚೆನ್ನಾಗಿ ಮಾತಾಡ್ತೀರ ತಾಯಿ. ಸೋಮಾ ಇನ್ನೂ ಚೆನ್ನಾಗಿ ಆಟ ಆಡಿಸ್ತಾನೆ, ಅವನ ಹಿಂದೆ ಓಡಿ ಓಡಿ ಸುತ್ತಾನೆ. ನೀರು ಕುಡಿತೀರಾ? ಬೇಡ ಬಿಡಿ. ಈ ಮಾತುಗಳನ್ನ ಹಾಗೆ ನೆನ್ಪಿಟ್ಕೊಳ್ಳಿ.
ನಿಮ್ಮ ಮಗ ಪೊಲೀಸ್ ಗುಂಡಿಗೆ ಬಲಿಯಾದ ಮೇಲೆ ನಿಮ್ಮ ಈ ಬುದ್ಧಿವಂತದ ಮಾತುಗಳು, ಸೋಮನ್ ತಾಯಿ ಅನ್ನೋ ಅಹಮ್ಮು ಇವೆಲ್ಲ ಹಾಗೆ ಇರುತ್ತಾ ಅಂತ ನೋಡೋದಕ್ಕೆ ಬೇಕಾಗುತ್ತೆ. ನಿಮ್ಮ ಹೆಸರು? ಬಿ ಪಿ ಅಶೋಕ್. ಏನೇ ಆಗಿರ್ಲಿ, ನಮ್ ಸೋಮನ ಹುಡುತಿರಲ್ಲ, ಆ ಮಾರನೇ ದಿನ ಪೇಪರ್ ಅಲ್ಲಿ ಓದ್ತಿರ್ತೀನಿ. ಆದ್ರೆ ಅದಕ್ಕೆ ಮುಂಚೆ ಮೊದಲು ನಾನು ನನ್ನ ತಂದೆಗೆ ಮಗಳು, ನಂತರ ನನ್ನ ಗಂಡನ್ಗೆ ಹೆಂಡತಿ, ಆಮೇಲೆ ನನ್ನ ತಾಯಿ ಸೋಮನ್ ತಾಯಿ. ವಯಸ್ಸಾದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ನನ್ನ ಮಗ ಸೋಮನ್ ಮುಂದೆ ನಿಲ್ಲೋ ಗಂಡಸು ಇನ್ನೂ ಹುಟ್ಟಿಲ್ಲ. ನನ್ನ ಮಗ ದೊಡ್ಡವನಾದ್ರು ಮಗು ಹಾಗೆ ಇದ್ದ, ಅವನಲ್ಲಿ ಮಲಗಿದ ರಾಕ್ಷಸನ್ನ ಹೊಡೆದು ಎಬ್ಸಿತು ನಿಮ್ಮ ಡಿಪಾರ್ಟ್ಮೆಂಟೇ. ಡಿಪಾರ್ಟ್ಮೆಂಟಲ್ಲಿ ಹಿರಿಯರು ನೀವು, ಒಬ್ಬರ ಬಗ್ಗೆ ತಿಳಿದು ಮಾತಾಡಬೇಕು. ಪೊಲೀಸ್ನವರು ತಕ್ಕಡಿ ಥರ ತೂಕವಾಗಿ ಮಾತಾಡಬೇಕು. ಅವತ್ತು ಅವ್ರ ತಂದೆ ತೀರ್ಕೊಂಡ ದಿನ. ಅಪ್ಪ ಹೇಳಿಪ್ಪ. ಅಪ್ಪ 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 ಸೋಮ, ಅವ್ರು ಹೇಳಲ್ಲ ಕಂದ, ಅವ್ರು ಹೇಳಲ್ಲ ಕಣ. ಅಪ್ಪ ಹೇಳ್ಬೇಕಾಗಿರೋದು ನೀನು. ಜೀವನದ ಸತ್ಯ ಅರ್ಥ ಮಾಡ್ಕೊಂಡು ಎಚ್ಚೆತ್ಕೋಬೇಕಾದ್ದು ನೀನ್ ಕಣೋ. ಅವ್ರದ್ದು ಮುಗ್ದೋದ ಅಧ್ಯಾಯ, ಅವ್ರು ನಿಂತ ಸಾಲಿನಿಂದ ಮುಂದುವರ್ಕೊಂಡು ಹೋಗ್ಬೇಕಾಗಿರೋ ಜವಾಬ್ದಾರಿ ನಿಂದು ಕಂದ. ಅವ್ರು ಯಾರಿಗೂ ಕಾಯ್ದವರಲ್ಲ, ತಡ ಮಾಡಿ ಅವ್ರನ್ನ ಕಾಯಿಸೋದ ಲಕ್ಷಣ ಅಲ್ಲ ಕಣ. ಕಳಿಸ್ಕೊಟ್ಬಿಡಪ್ಪ, ಕಳಿಸ್ಕೊಟ್ಬಿಡು. ತಕೊಳ್ಳಿ ಇವನು ಒಳಗಡೆಗೆ. ಇಲ್ಲಿಗೆ ಯಾಕೆ ಸರ್ ಕರ್ಕೊಂಬಂದ್ರೆ? ಹಸ ಗಬ್ಬಕ್ ಬಂದಾಯ್ತಂತೆ, ಓರಿಬೇಕು ಅಂದಿದ್ರು, ಎತ್ತಾಕೊ ಬಂದಿದ್ದೀನಿ. ಬಾರಲೇ ಮೋನ, ಅರ್ಧ ಗಂಟೆ ಟೈಮ್ ಇದೆ, ನನ್ನ ಮಗನ ಹತ್ರ ಅದೇನು ಕಿತ್ಕೋತೀಯ ಕಿತ್ಕೋ, ಗ್ರೌಂಡ್ಸ್ ಹೋಗಿ ಬರ್ತೀನಿ. ಹೇಯ್ ಬಿಸಿಲೊಂದು ಬಟ್ಟೆನಾ ಸರ್, ನಮ್ಮ ತಂದೆ ಹೋಗ್ಬಿಟ್ರು ಸರ್, ಸ್ವಲ್ಪ ಟೈಮ್ ಕೊಡಿ ಸರ್, ಪ್ಲೀಸ್ ಸರ್. ಬಿಚ್ಚಲೋನ್ ಬಟ್ಟೆ ಸರ್, ಸರ್ ಪ್ಲೀಸ್ ಸರ್, ಅಣ್ಣ ಬೇಡಣ್ಣ, ಅಣ್ಣ ಬೇಡಣ್ಣ ಸರ್, ಪ್ಲೀಸ್ ಸರ್, ಸರ್ ಪ್ಲೀಸ್ ಬೇಡ ಸರ್, ಅಣ್ಣ ಅಣ್ಣ ಬೇಡಣ್ಣ, ಮೋಹನ್ ಸರ್, ಸರ್ ಬೇಡ ಸರ್. ಏನೋದು ಸಿಂಹ ಸರ್. ಏನಮ್ಮ ಸಿಂಹ ಸರ್? ಇದನ್ನ ಕರ್ಕೊಂಡೋಗಿ ನಮ್ಮ ಮಾರ್ಕೆಟ್ ಫ್ಲೋರ್ ರೌಂಡ್ ಹಾಕ್ಸ್ಕೊಂಬ ಸರ್. ನಾನು ಎಜುಕೇಟೆಡ್ ಸರ್, ನಾವು ಥರ್ಡ್ ಕ್ಲಾಸ್ ಬೇವರ್ಸಿಗಳೇ. ಮೋಹನ್ ಸರ್ ಪ್ಲೀಸ್ ಸರ್, ನನ್ನ ಹತ್ರ ಮೀಟರ್ ಬಿಟ್ಟು ವ್ಯವಹಾರ ಮಾಡಿದ್ರೆ ಹೆಂಗಿರ್ಬೇಕು, ದುಡ್ಡು ಕಡ್ತಾ ಇದ್ರೆ ಏನಾಗುತ್ತೆ ಅಂತ ಇಡೀ ಕೋಟೆಗೆ ಗೊತ್ತಾಗಬೇಕು. ಏ ಎತ್ತಾಕೊಳ್ಳ ಯಾಣ, ಏ ಫಿಲಂ ಶೂಟಿಂಗ್ ಯಾರಮ್ಮ ಹೀರೋನು? ಯಾವನ ಗೊತ್ತಿಲ್ಲ ಗುರು, ಯಾವನ ಹೊಸಬಾ? ಓ ಇದ್ ಮೋನಿಕೇಶ್ ಇರ್ಬೇಕಣ. ಹಾ ಕರೆಕ್ಟ್, ಆ ಮಾದೇಶಿನ ಕಡೆ ಇದ್ನಲ್ಲ ಕಳಾಸಿ ಪಾಳ್ಯದಲ್ಲಿ ಅವಂದೆ ಸರ್. ಬೇಡ ಸರ್, ನಡೆಯಲ್ಲ ಸರ್, ನಿಮ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ. ಬೇಡ ಸರ್, ಹೇಳ ಸರ್, ನಿಮ್ ತಮ್ಮ ಬಿಟ್ಬಿಡಿ ಸರ್. ನಿಮ್ಗಳಿಗೆ ನಾವು ತಂದೆ ತಾಯಿಗಳು ಹೇಳೋ ಮಾತುಗಳು ಈಗ ಬೇಸರ ತರುತ್ತೆ. ಹೋಗ್ತಾ ಹೋಗ್ತಾ ಜೀವನದಲ್ಲಿ ಆಗೋ ಅನುಭವಗಳು ಬುದ್ಧಿ ಬರೋ ಹಾಗೆ. ಸೋಮ, ಸ್ನೇಹಿತರು ಮಾಡ್ಕೊಳ್ಳೋದ್ರಲ್ಲಿ ಜಾಣ್ಮೆ ಇರಬೇಕು, ಅವ್ರನ್ನ ಬದಲಾಯಿಸೋದ್ರಲ್ಲಿ ತಾಳ್ಮೆ ಇರಬೇಕು.
ಸೊ ಈ ಕ್ರಿಕೆಟ್ ಹುಚ್ಚು ಸಾಕು ಕಣು, ಬೇಡ ನಿಂದ ಆಟ. ಸೋಮ, ಜೀವನದಲ್ಲಿ ಏನೇ ಕಳ್ಕೊಂಡ್ರು ಬದುಕ್ಬೋದು, ಆದ್ರೆ ಮರ್ಯಾದೆ ಕಳ್ಕೊಂಡ ಬದುಕು ಬದುಕೇ ಅಲ್ಲ ಕಣು. ನಮ್ಮವರು ನಿನ್ನೆ ಕೇಳ್ತಾ ಇರೋದು ಪೇಪರ್ಗೆ ಸೈನ್ ಹಾಕ್ಸ್ರು, ಅವ್ನು ನೋಡಿದ್ರೆ ಸೈನ್ ಹಾಕಂಗೆ ಕಾಣ್ತಿಲ್ಲ, ಒತ್ತಿಸ್ರು ಹೆಬ್ಬೆಟ್ನ.
ಮಾಡ್ಲಿಲ್ಲಮ್ಮ. ಯಾವ ತಂದೆ ಸಣ್ಣ ಸೂಜಿ ಚುಚ್ಚಿದ್ರೆ ಅಯ್ಯೋ ಅಂತಿದ್ರು, ಅಂತ ತಂದೆ ನಮ್ಮ ಮಲಗಿಸಿ ಅವ್ರ ದೇಹಕ್ಕೆ ಬೆಂಕಿ ಬೆಂಕಿ ಇಟ್ಬಿಟ್ನಮ್ಮ. ಉರಿತಾ ಇರೋ ಬೆಂಕಿಲಿ ತಂದೆ ಕೈ ಕಾಲು ಉರಿದ್ ಬೀಳೋದನ್ನ ಯಾವ ಮಗನು ನೋಡಕ್ಕೆ ಇಷ್ಟಪಡಲ್ಲಮ್ಮ. ಜನ್ಮ ಕೊಟ್ಟ ತಂದೆ ಜೀವನನೇ ಕಿತ್ಕೊಂಡ್ಬಿಟ್ಟೆ ಅಮ್ಮ. ಕ್ಷಮಸಮ್ಮ, ನನ್ನ ಕ್ಷಮಸಮ್ಮ. ಹೇಳಿ 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 ಹೇಳಿ. ಇಲ್ಲೇ ಈ ಜಾಗದಲ್ಲೇ ಇಲ್ಲೇ ಕೂತ್ಕೊಂಡು ನನ್ನ ಮಗ ಕೊನೆ ಸಾರಿ ಕಣ್ಣೀರಿಟ್ಟಿದ್ದು. ಮಗನಾಗಿ ನಾನು ಅವನ ಕ್ಷಮಿಸಲ್ಲ, ಆದರೆ ಸಮಾಜದ ಒಬ್ಬ ಪ್ರಜೆಯಾಗಿ ಅವನಿಗೆ ಯಾವತ್ತಿಗೂ ನನ್ನ ಆಶೀರ್ವಾದ ಇದ್ದೇ ಇರುತ್ತೆ. ತಪ್ಪು ಮಾಡುವಂಥ ಪೊಲೀಸರಿಗೆ ಆಟೋ ಮೋಹನ್ ಅಂತವ್ರನ್ನ ಎದುರಿಸೋಕೆ ಸೋಮನಂತವರು ಬೇಕು, ಸೋಮನಂತವರು ಬೇಕು. ಉಚ್ಚೆ ಉಚ್ಚೆ ಹೋಯಿಸ್ತಾನೆ ನನ್ ಸೋಮ, ನನ್ ಸೋಮ. ಹೀಗೋ ಈ ಹೊಟ್ಟೆ ಹೊಟ್ಟೆ ಹರ್ಕೊಂಡು ಜನ್ಮ ಕೊಟ್ಟಿದ್ದೀನಿ ಆ ಹುಲಿಗೆ. ಹುಲಿ ಅವನು ನನ್ ಮುಂದ್ ಬಂದ್ರೆ ಮಗು, ಅದೇ ನಿಮ್ ಮುಂದ್ ಬಂದ್ರೆ ಮೃತ್ಯು. ಅದರಲ್ಲೂ ಕಾಕಿ ಹಾಕೊಂಡು ಎದುರುಗಡೆ ನಿಂತ್ರೆ ಮುಗಿತು. ಅದ ದೇವರೇ ಆಗಿರ್ಲಿ, ಬಗದು ರಕ್ತ ಹೀರ್ ಬಿಡ್ತಾನೆ ನನ್ ಮಗ ಸೋಮ. ಕಾಪಾಡ್ಕೋ ಪೊಲೀಸ್, ಕಾಪಾಡ್ಕೋ ನನ್ ಮಗ ಜೀವಂತವಾಗಿ ಇರೋ ತನಕ ನೀನು ನಿನ್ ಡಿಪಾರ್ಟ್ಮೆಂಟ್ನ ಕಾಪಾಡ್ಕೋ. ಬೇಕಾದ್ರೆ ಅವನ್ ಸತ್ ಮೇಲೆ ನೀವೆಲ್ಲ ಗಂಡಸರು ಅಂತ ಹೇಳ್ಕೊಂಡು ಓಡಾಡಿ. ನಡೀರಿ, ಸೋಮನ್ಗೆ ಮನೆಯೊಳಗೆ ಖಾಕಿ ಬಂದಿದೆ ಅಂತ ಗೊತ್ತಾದ್ರೆ ನಡಿ. ವಾರ್ನ್ ಮಾಡೋಣ ಅಂತ ಬಂದ್ರೆ ಮದರ್ ಇಂಡಿಯಾ ಅಂತ ಫೀಲ್ ಆಗ್ತಾ ಇದ್ದಾಳೆ. ಪಕ್ಕದಲ್ಲೊಂದು ಹುಡುಗಿ ಇದೆ, ಎತ್ತಾಕೊಳ್ಳಿ, ಅವನೇ ಬರ್ತಾನೆ. ಅಶೋಕ್ ಸರ್ ಹೇಳ್ದಾಗೆ ನಾವು ಆ ಹುಡುಗಿನೇನೋ ಅರೆಸ್ಟ್ ಮಾಡಿ ಎತ್ತಾಕೊಂಡು ಹೋದ್ವಿ, ಆದ್ರೆ ಅದಕ್ಕೆ ಸೋಮನ್ ಕಡೆಯಿಂದ ಸಿಕ್ಕ ಕೌಂಟರ್ ಅಟ್ಯಾಕ್ ಬಹಳ ಜೋರಾಗಿತ್ತು. Give us a minute. ಯಾರ ಅಂತ ಗೊತ್ತಾಯ್ತಾ? ಅನಿಲ ರೌಡಿ. ಉಗ್ರಪ್ಪ, ನಿಮ್ಮನೆಯವ್ರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಗಾಂಜಾ ಹೊಡ್ಕೊಂಡು ಹೋಗ್ತಾರಾ ಅಥವಾ ಬಾರಲ್ಲಿ ಕ್ಲಬ್ಬಲ್ಲಿ ಕುಣಿಯೋ ತರ ಕುಣಿತಾರ? ಹೆಣ್ಣು ಹಾಗಿದ್ರೇನೆ ಚಂದ. ಅದ್ ನಿನ್ ಹೆಂಡತಿ ಆಗಿರ್ಬಹುದು ಅಥವಾ ನನ್ನ ಅಕ್ಕನೇ ಆಗಿರ್ಬಹುದು. ಇದುವರೆಗೂ ನನ್ನ ಜೀವನದಲ್ಲಿ ನಾನೇ ಇವಳನ್ನ ಮುಟ್ಟಿರ್ಲಿಲ್ಲ, ಅಂಥದ್ರಲ್ಲಿ ನೀನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಎ ಸಿ ಪಿ ನಿನಗೆ ಬರೀ 8 ಸ್ಟೇಷನ್ಗಳು ಮಾತ್ರ ಗೊತ್ತು, ಆದರೆ ಈ ಸೋಮನ್ಗೆ ಬೆಂಗಳೂರಲ್ಲಿರೋ 96 ಪೊಲೀಸ್ ಸ್ಟೇಷನ್ಗಳು ಗೊತ್ತು. ಅದು ನಕ್ಷೆ ಸಮೇತ ಮನೆಯಲ್ಲಿರೋ ಹೆಂಗಸರ ಮೇಲೆ ಪೊಲೀಸ್ ಕಂಠಸ್ಥಾನ ತೋರಿಸ್ತೀಯ ಎ ಸಿ ಪಿ. ಮಗಳಿದ್ದಾಳೆ, ಏನು ಮಾತಾಡೋ ಪರಿಸ್ಥಿತಿಯಲ್ಲಿಲ್ಲ. ಮನೇಲಿ ನನಗೂ ನಮ್ಮ ತಾಯಿ ಇವಳು ಎಲ್ಲ ಇದ್ರು, ಮತ್ತೆಗೆ ಮಾತಾಡಿಸ್ದೆ. ಕೆರೀತಾ ಇತ್ತ. ತಲೆ ಕೆಟ್ಟು ಮಾತಾಡ್ತಾ ಇದೀಯಾ, ಪರಿಣಾಮ ನೆಟ್ಗಿರ. ಸಾಯಿ ಕುಮಾರ್, ಈ ಪೊಲೀಸ್ ಸ್ಟೋರಿ ಡೈಲಾಗ್ ಎಲ್ಲ ಹಳೆ ಟ್ರೆಂಡ್ ಅಮ್ಮ. ಈಗೇನಿದ್ರು ಹಣೆ ಮೇಲೆ ಗನ್ ಇಟ್ಟು ಠಮಾರ್ ಅಂತ ಹೊಡಿಯೋದಷ್ಟೇ, ತಾಕತ್ತಿದ್ಯಾ? ತಾಕತ್ತಿದ್ಯಾ? ಏಯ್ ಟೆಂಚ, ಏಯ್ ಅನಿಲ, ಏಯ್ ಭಯ, ಏಯ್ ಭಯ, ಏಯ್ ಭಯ, ಭಯ. ಎಲ್ಲಿ ತಲ್ಕೆಟ್ ನನ್ ಮಕ್ಕಳು ಹೆಂಡತಿ ಮಕ್ಕಳ ಮುಂದೆ ಏನ್ ಮಾತಾಡ್ಬಿಡ್ತಾರ ಅನ್ನೋ ಭಯ. ಹೇ ಉಗ್ರಪ್ಪ, ನಮ್ಮ ನಿಮ್ಮಲ್ಲಿ ವಾರ್ಯಕ್ಕೆ ನಿನ್ಗೇನ್ ಬೇಕು ಕೇಳು. ನಿನ್ ಲೈಫಲ್ಲಿ ಪ್ರಮೋಷನ್ ಬೇಕಾ, ಪೋಸ್ಟಿಂಗ್ ಬೇಕಾ, ಏನ್ ಬೇಕು ಕೇಳು, ನಾ ಮಾಡಿಸ್ಕೊಡ್ತೀವಿ, ನಾ ಮಾಡಿಸ್ಕೊಡ್ತೀವಿ. ಪೊಲೀಸ್,
ತಲೆ ತುಂಬಾ ಟೆನ್ಷನ್ ಇಟ್ಕೊಂಡು ಇಲ್ಲಿ ವ್ಯಾಯಾಮ ಮಾಡ್ತಿದ್ರೆ ಮನೇಲಿರೋ ಹೆಂಡತಿ ಹೊಟ್ಟೆ ಮುಂದೆ ಬರಲ್ಲ. ಫಸ್ಟ್ ದುಡ್ಡು ಮಾಡು, ಲೈಫ್ ಎಂಜಾಯ್ ಮಾಡು, ಆಮೇಲೂ ಮಕ್ಕಳಾಗ್ಲಿಲ್ವಾ ಈ ಪುಂಗುನ ಹತ್ರ ಕಳ್ಸೋ. ನಾನ್ ಮನೇಲಿ ಇಲ್ದೇ ಇದ್ದಾಗ ಏನೋ ನಿಗರ್ಕೊಂಡು ಹಾಲು ತುಪ್ಪ ಅಂತ ಅವ ಇಟ್ಟಂತೆ. ಏಯ್ ಕಿತ್ಕೊಳ, ಕಿತ್ಕೊಳ್ಳಲೇ ಪೊಲೀಸ್. ಬ್ಯಾಂಗ್ಳೂರ್ನಲ್ಲಿರೋ ನಿನ್ನಂತ ಲೋಫರ್ ನನ್ನ ಮಕ್ಕಳ ಫೈಲ್ ಎಲ್ಲ ನನ್ನ ಆಫೀಸಲ್ಲಿದೆ, ಕಾಲಿಡೋದಕ್ಕಾಗದೇ ಇರೋಷ್ಟು. ಅದನ್ನೆಲ್ಲ ಎತ್ತಿ ಹೊರಗಾಕ್ಬೇಕು ಅಂದ್ರೆ ಆ ಫೈಲ್ನಲ್ಲಿರೋ ನಿನ್ನಂತ ಒಬ್ಬೊಬ್ಬನ್ನೇ ಹೊಡಿತಾ ಬಂದ್ರೆ ಮುಗೀತು. ರೌಡಿಸಂ ಕಥಂ. ಅಶೋಕ್, ನಿನಗ್ ಕಂಪೇರ್ ಮಾಡಿದ್ರೆ ನಾನೇ ಪರವಾಗಿಲ್ಲ. ಇಡೀ ಬ್ಯಾಂಗ್ಳೂರ್ನೇ ನಾನು ಆಫೀಸ್ ಮಾಡಿಕೊಂಡು ದಿಲ್ಲಾಗಿದ್ದೀನಿ. ಇರ್ತೀರಾ? ಪೊಲೀಸ್ನವ್ರು ಮಾತು ಕೇಳಿ ಸರೆಂಡರ್ ಆದ್ರೆ ಖಂಡಿತವಾಗ್ಲೂ ನೀವು ನಮ್ ಹಾಗೆ ನೆಮ್ಮದಿಯಾಗಿರ್ತೀರ, ಇಲ್ಲ ಅಂತಂದ್ರೆ ಜೀವನ ಪೂರ್ತಿ ಜೈಲಲ್ಲಿ ಅಂದ್ರ ನನ್ ಮಕ್ಕಳ. ಸುಮ್ನೆ ಇದ್ರೆ ಏನ್ರು ಅರ್ಕೊಂತ ಇದ್ದೀರಾ? ಏನ್ ಇವಾಗ ರೈಟ್ ಹೇಳ ಲೈ, ಇಲ್ಲ ಅಂದ್ರೆ ಮಕ್ಕಳ ಲೋಡ್ ಆಗಿರೋ ಅಷ್ಟು ಗಂಡುಗಳನ್ನ ಬಾಡಿ ಒಳಗಡೆ ಇಳಿಸ್ಬಿಡ್ತೀನಿ. ಅಷ್ಟು ಗಂಡಸ್ತಾನೆ ಆಯ್ತಾ? ಕೂಲ್ ಡೌನ್ ಮುನಿ ಬಿಟ್ಟಾಕ್ ಮಗ, ತಿರ್ಗಾ ಐತೆ ಮೀಟಿಂಗು, ಅವಾಗೈತಪ್ಪ. ವಾರ್ ಇರೋದು ನಮ್ಮಿಬ್ರು ಫ್ಯಾಮಿಲಿ ಮಧ್ಯೆ ಅಲ್ಲ, ನನ್ನ ನಿಮ್ಮ ಮಧ್ಯೆ. ನೀವೆಷ್ಟು ನನ್ನ ತಾಯಿಯಿಂದ ಇವಳಿಂದ ದೂರ ಇರ್ತೀರೋ, ನಾನು ನಿಮ್ಮ ಫ್ಯಾಮಿಲಿಯಿಂದ ಅಷ್ಟೇ ದೂರ ಇರ್ತೀನಿ. ಸೋಮ, ಇನ್ನು ಮುಂದೆ ನನ್ನ ನಿನ್ನ ಮಧ್ಯೆ ಇರೋದು ಒಂದೇ, ಹೊಡಿ ಇಲ್ಲ ಹೊಡೆಸ್ಕೊ. ಏನ್ ಸರ್, ಎನ್ಕೌಂಟರ್ ಮಾಡ್ತೀರಾ? ನೀವು ಪೊಲೀಸವರು ಪಬ್ಲಿಕ್ಗೆ ಹೇಗೆ ಹೂವು ಮುಡಿಸ್ತೀರಾ ಅಂದರೆ, ಯಾವುದೋ ಟಪ್ಪೋರಿನ ಎತ್ತಾಕೊಂಡ್ಬಂದು ಯಾರಿಗೂ ಕಾಣಿಸ್ತೀರೋ ಅವ್ರು ಹೊಡೆದಾಕಿ ಅವನ ಕೈಗೆ ವೆಪನ್ ಇಟ್ಟು ಫೋಟೋಗಳು ತೆಗೆಸ್ಕೊಂಡು ಮಾರನೇ ದಿನ ಟಿ ವಿ ಮುಂದೆ ಮೀಡಿಯಾ ಮುಂದೆ ಬಮ ಬೋಮ್ ಅಂತ ಪಬ್ಲಿಸಿಟಿ ತಗೋತೀರಾ? ಬೆಂಗಳೂರು ಪೊಲೀಸ್ ಬಹದ್ದೂರ್ ಸಿಪಾಯಿಗಳ ಹಾಗೆ ಕುಖ್ಯಾತ ರೌಡಿಯೊಬ್ಬನ ಎನ್ಕೌಂಟರ್ ಮಾಡಿದ್ದಾರೆ. ಕ್ಯಾಮರಾಮನ್ ಅಬುಬೇಕರ್ ಜೊತೆ ಸುಗುಣ, TV9 ಬೆಂಗಳೂರು. ಸೋಮ, ನಿನ್ ತಲೆಗೆ ಬುದ್ಧಿ ಮಾತು ಹೋಗಲ್ಲ, ನಮ್ ಬಂದೂಕಿಂದ ಆರಿಸೋ ಗುಂಡು ಅದು ಬೇಗ ನಾಟುತ್ತೆ, ಬೀಳ್ತೀಯ ಸೋಮ. ಒಂದಲ್ಲ ಒಂದಿನ ನಿನ್ನ ಹೆಣನ ಯಾವ್ದಾದ್ರು ಗಲ್ಲಿಯಲ್ಲಿ ಬಿಳೋಗ್ ಮಾಡ್ಕೋತಾ ಇದೀಯ. ಆ ಗಲ್ಲಿಗೆ ಎರಡೂ ಕಡೆಯಿಂದ ದಾರಿ ಇದೆ ಅಶೋಕ್ ಸರ್. ಆ ಭೇಟಿಗೆ ನಾನು ಕಾಯ್ತಾ ಇರ್ತೀನಿ. ಭೇಟೆಗೆ ನಾನು ಕಾಯ್ತಾ ಇರ್ತೀನಿ. ಅಶೋಕ್ ಸರ್, ಮುಂದೆ ಸಿಕ್ಕಿದಾಗ ಮಾತಾಡೋ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಂದಂತೂ ಸತ್ಯ, ನೀವ್ ಇವಳು ನೆತ್ತಾಕೊಂಡು ಹೋಗಿ ತೊಂದರೆ ಕೊಡದೆ ಸ್ವಂತ ಮಗಳ ತರ ನೋಡ್ಕೊಂಡ್ರಲ್ಲ, ಹ್ಯಾಟ್ಸ್ ಆಫ್. ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ನೂ ಇಂತ ನಿಯತ್ತ ಪೊಲೀಸ್ ಇದ್ದಾನೆ ಅಂದ್ರೆ ಖುಷಿ ಆಗುತ್ತೆ. ತುಂಬಾ ಖುಷಿ ಪಡಬೇಡ ಸೋಮ, ಇಷ್ಟೊತ್ತು ಮಾತಾಡಿದಾಯ್ತು, ನಾಳೆ ಅಶೋಕ್ ಕುಮಾರ್ ಸಿಕ್ಕಿದಾಗ ಗುಂಡಾರ್ಸೋದಕ್ಕೆ ಮುಂಚೆ ಒಂದ್ ಸೆಕೆಂಡ್ ಯೋಚನೆ ಮಾಡ್ತಾರೆ ಅಂತ ನೀನ್ ತಿಳ್ಕೊಂಡಿದ್ರೆ ಅತ್ತಪ್ಪು. ಭಗವಂತ ನನಗೆ ಕೊಟ್ಟಿರೋ ಶಕ್ತಿಗೆ ಅದೇ ಸೆಕೆಂಡ್ಗೆ ಎರಡು ಗುಂಡು ಹಾರಿಸ್ತೀನಿ. ಗುಂಡು ನನ್ನ ಕಡೆಯಿಂದನೂ ನುಗ್ಗುತ್ತೆ, ನೀವು ಹಾರಿಸೋ ಮೊದಲೇ ನುಗ್ಗ. ಸಾರಿ, ಇನ್ ಮುಂದೆ ಹೀಗಾಗಲ್ಲ. ಹಾಸಿನಿ, ಮನೇಲಿ ನೀನು ಒಬ್ಳೆ, ಅಮ್ಮನೂ ಒಬ್ರೆ, ಇನ್ ಮುಂದೆ ನೀವಿಬ್ರು ಒಟ್ಟಿಗಿದ್ರೆ ನನಗೆ ನೆಮ್ಮದಿ. ನನಗೆ ಅಮ್ಮ ಎಷ್ಟು ಮುಖ್ಯನೋ ನೀನು ಅಷ್ಟೇ ಮುಖ್ಯ. ಅಮ್ಮನಿಗೆ ಜೊತೆಯಾಗಿರ್ತೀಯಲ್ಲ. ಇಬ್ಬರ ನಡುವೆ ಮಾತಿನ ಚಕಮಕಿ ತುಂಬಾ ದೊಡ್ಡದಾಗಿ ನಡೆದ ಹಾಗೆ ಕಾಣುತ್ತೆ. ಹಲೋ, ಹಾ ಕೊಟ್ಟೆ ಸರ್, ತಗೊಳ್ಳಿ ಸರ್. ಯಾರು? ತಗೊಳ್ಳಿ ಸರ್, ಮಾತಾಡಿ. ಯಾರ್ರೀ? ಮಾತಾಡಿ ಸರ್, ಪ್ಲೀಸ್. ಮಾತಾಡಿ ಸರ್. ಹಲೋ ಹಲೋ ಪಾಪ, ನಾನು ನಿಶಾ ಮಾತಾಡೋದು. ಯಾಕೆ ಸರ್, ಏನಾಯ್ತು? ಹೀಗೆ ಮಾಡಬೇಡ್ರಿ. ಏನಾಯ್ತು ಸರ್? ಏನು? ನಿಮ್ಮ ಮಗಳು ನಿಮ್ಮ ಜೊತೆ ಮಾತಾಡಬೇಕು ಅಂತ ಆಸೆ ಪಟ್ಲು. ಮಾತಾಡೋ ಧೈರ್ಯ ನಂಗೆ ಇಲ್ಲ ರೀ, ಯಾವ ಮುಖ ಹೊತ್ಕೊಂಡು ಮಾತಾಡಲಿ?
ಪಾಪ ನೀನ್ ಹೇಗಿದೆ ಪಾಪ ಅಂತ ಕೇಳಿದ್ರೆ ನಾನೇನು ಹೇಳಲಿ? ಹೋಗ್ಲಿ ಮಗಳೆ, ನೀನ್ ಚೆನ್ನಾಗಿದ್ಯಾ ಅಂತ ಯಾವ ಬಾಯಿಂದ ಕೇಳಲಿ? ಕೆನಾಯ್ ಹೋಯ್ತು ಹೋಯ್ತು. We have lost everything. We have lost everything, Raghu. Because of this bloody sincerity, we have lost everything. Hindi, Sneita, Kelsa, Namdi, everything. Yes. Yes. ಕಾಲೆಟ್ ಪೊಲೀಸ್ ಸೋಮ, ಅಶೋಕ್ ಎಲ್ಲ ಕಡೆ ಪೊಲೀಸ್ ಅವ್ರನ್ನ ಹಾಕಿದ್ದಾರೆ ಸೋಮ. ಹಲೋ ಅನಿ, ಮನೆಯಿಂದ ಹೊರಗಡೆ ಹೋಗಕ್ ಆಗ್ತಾ ಇಲ್ಲ ಕಣು. ಯಾಕಪ್ಪ, ಏನಾಯ್ತು? ಪೊಲೀಸ್ನವ್ರನ್ನ ಕಾವಲಿಟ್ಟಿದ್ದಾರಪ್ಪ. ಅನಿ ಅನಿ ಸೋಮ, ಅಮ್ಮ ನಿನ್ಗಲ್ಲೇನು ತೊಂದರೆ ಇಲ್ಲ ತಾನೆ? ಯಾಕಮ್ಮ ಹಾಗೆ ಕೇಳಿದೆ ಅಷ್ಟೇ. ಸೋಮ ಹೇಳಮ್ಮ, ನನ್ನ ಯಾಕೋ ಒಂಥರ ಭಯ ಆಗ್ತಿದೆ ಕಣೋ. ನನ್ನ ಎದುರಲ್ಲಿ ಆಫೀಸರ್ ಕೂತಾಗ ನಿನ್ ಮೇಲೆ ಅವನಿಗಿದ್ದ ದ್ವೇಷ ಎಂಥದ್ದು ಅಂತ ಸಂಪೂರ್ಣವಾಗಿ ಅರ್ಥ ಆಯ್ತು. ಸೋಮ ಸಾಕಲ್ವೇನೋ ನಿನ್ಗ ಕೆಲ್ಸ? ಸೋಮ ಸೋಮ ಸೋ
ಯಾಕೆ ಸೋಮ ಏನಾಯ್ತು ಭಯ ಅಶೋಕ್ ಉಗ್ರಪ್ಪ ಮಣಿ ಈ ಮೂರು ಜನ ಆಫೀಸರ್ಸ್ ನಮ್ಮ ಆರು ಜನರ ಮನಸ್ಸಲ್ಲಿ ಭಯ ಔಟ್ ಆಗ್ತಾ ಇದ್ದಾರೆ ಪೊಲೀಸ್ ಅವ್ರನ್ನ ಎದುರಾಕೊಂಡು ಈಗ ಆಟ ಆಡೋದು ಕಷ್ಟ ಸೋಮ ಎದುರಾಕಂಡ್ ಅಲ್ವಲೇ ಕಟೌಟ್ ಎದುರಿಗೆ ಕಂಡೇ ಜೀವನ ಮಾಡೋಣ ಕೈಯಲ್ಲಿ ಕುದುರೆ ಹಿಡ್ದು ನಿಂತಿರ್ತಾರೆ ಅದಕ್ಕೇನ್ ಮಾಡೋಣ ಅನ್ಕೊಂಡಿದ್ಯಾ ಚಕ್ಕಗಳ ತರ ಸಿಗ್ನಲ್ ಹಿಟ್ ಹತ್ರ ನಿಂತ್ಕೊಂಡು ಚಪ್ಪಾಳೆ ಹೊಡಿತಾ ದುಡ್ಡು ಕಿತ್ಕೊಂಡು ಜೀವನ ಮಾಡೋಣ ಅಂತ ಹೇಳ್ತೀಯಾ ಬೇಡ ಎಲ್ಲ ಫೈಟ್ ಮಾಡಿ ಅನ್ಕೊಂಡ್ರ ಬಿಡಿ ಮೂರು ಜನ ಸೇರಿ ಹತ್ತೊಂಬತ್ತು ಎನ್ಕೌಂಟರ್ ಮಾಡಿದ್ದಾರೆ ಹತ್ತೊಂಬತ್ತು ನಾವ್ ಆರು ಜನ ಸೇರಿ ಇಪ್ಪತ್ತ ಮೂರು ಎನ್ಕೌಂಟರ್ ಮಾಡಿದೀವಿ ಇಪ್ಪತ್ ಮೂರು ಎರಡು ಮೂರಲ್ಲ ಇಪ್ಪತ್ಮೂರು ನಾವ್ ಆರು ಜನ ಸೇರಿದ್ರೆ ಅವ್ರ ಅಕೌಂಟ್ ಅಲ್ಲಿ ಇಪ್ಪತ್ತೈದು ಆಗೋಗ್ಬಿಡ್ತೀವಿ ಎರಡು ಐದು ಅಲ್ಲ ಇಪ್ಪತ್ತೈದು ನಾವೆಲ್ಲ ತಲೆ ಕೆಟ್ಟು ಅವ್ರ ಮೇಲೆ ಬೀಳಲಿ ಅನ್ನೋದೇ ಮೂರ್ ಜನರ ಪ್ಲಾನ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಂಡೆ ನಮ್ಗಳ ಮನೆ ಮುಂದೆ ನಾಲ್ಕು ನಾಲ್ಕು ಜನ ಪೊಲೀಸ್ ಕಾವಲಿಟ್ಟಿದ್ದಾರೆ ರೌಡಿಗಳ ತರ ಯೋಚನೆ ಮಾಡ ಮನುಷ್ಯನಾಗಿ ಯೋಚನೆ ಮಾಡ ಹೊಡೆದಾಕ್ಬಿಡ್ತಾರೆ ಸೋಮ ಯೋಚನೆ ಮಾಡು ಆ ನನ್ನ ಮಗ ಮುತ್ತತ್ತಿ ಮುನಿ ಆ ಗ್ಯಾಂಗ್ ನಲ್ಲೇ ತುಂಬಾ ಕ್ರಿಮಿನಲ್ ಮೈಂಡೆಡ್ ಆಗಿದ್ದ ನಾವು ಅವರವ್ರ ಮನೆ ಮುಂದೆ ಪೊಲೀಸರನ್ನ ಕಾವಲು ಹಾಕಿ ಆ ಟೀಮ್ ಅಲ್ಲಿ ಒಬ್ಬ ಆದರೂ ರಿಯಾಕ್ಟ್ ಮಾಡ್ತಾನ ಅಂತ ಕಾದ್ ನೋಡಿದ್ವಿ ಆ ಟೀಮ್ ನಲ್ಲಿ ನಮ್ಗಳಿಗೆ ಹೆದರಿ ಸಿಗಾಕೊಂಡ ಇಬ್ಬರೇ ವ್ಯಕ್ತಿಗಳು ಅಂದ್ರೆ ಅದು ಪುಂಗ ಅನಿಲ ಮಗನ್ ಹೊಡೆದಾಕ್ಬಿಡೋಣ ಸರ್ ನೋ ಮಣಿ ವಿ ನೀಡ್ ನಿಂತ್ಕೊಳ್ಳೋ ಕೊನೆ ಸಾರಿ ಹೇಳ್ತಾ ಇದ್ದೀನಿ ಹೇಳಪ್ಪ ಏನ್ ಹೇಳ್ತಾ ಇದ್ಯಾ ಎಲ್ಲೋ ಹೊಡ್ತೀಯ ಮಗನೇ ಹೇಳ್ಪುಂಗ ನೋ ಮುನಿ ಸೋಮನ್ ಲಾಕ್ ಮಾಡ್ಕೊಂಬಿಟ್ಟು ಅವ್ರು ಕೂಡ ಯಾವ ಸ್ಟೇಷನ್ ಯಾಲಿಕಾವಲ್ ಪೊಲೀಸ್ ಸ್ಟೇಷನ್ ಕೂಡ ನಾನು ಬರ್ತಾ ಇದ್ದೀನಿ ನೋ ಕೆಂಚ ಸೋಮನ್ ಹಿಡ್ದಾಕೊಂಬಿಟ್ಟು ಅವ್ರು ಕೂಡ ಅನಿಲ ಮುನಿ ಕುಳ್ಳ ನೋ ಅವ್ರ ಮೂರು ಜನ ಬರ್ತಾವ್ರೆ ಬಾರ ಬೇಗ ನಿನ್ ನಾವು ಐದು ನಿಮಿಷದಲ್ಲಿ ನಾನು ಬರ್ತಾ ಇದ್ದೀನಿ ಸರ್ ನೀವ್ ಹೇಳ್ದಂಗೆ ಎಲ್ಲಾರನ್ನೂ ಕರ್ಸಿದ್ದೀನಲ್ಲ ಸರ್ ಬಿಟ್ಟು ಬಿಡಿ ಸರ್ ನಮ್ಮನ್ನ ಸೋಮ ಸರ್ ಫೋನು ನಾಟಿ ಚಪ್ಪಲು ಸರ್ ಅವನು ಸರ್ ಸಿಗ್ತಾ ಇಲ್ಲ ಸರ್ ಚಿಟ್ಕೆ ಹೊಡೆದ್ರೆ ಬ್ಯಾಂಗ್ಳೂರಿನಲ್ಲಿ ರಕ್ತ ಹಣ ಹೆಸರು ಎಲ್ಲ ಸಿಗುತ್ತೆ ಅವನು ಸಿಗಲ್ವಾ ಸಿಗ್ತಾನೆ ಸಿಕ್ಕೆ ಸಿಗ್ತಾನೆ ಸರ್ ಬಿಟ್ಬಿಡಿ ಸರ್ ಇನ್ಮೇಲೆ ಹಿಂಗಾಗಲ್ಲ ಉಗ್ರಪ್ಪ ಮುಂದೆ ಸೋಮನ ನೆಕ್ಸ್ಟ್ ಟಾರ್ಗೆಟ್ ಮಾಡೋಣ ಫಸ್ಟ್ ಬುನಾದಿ ಫೌಂಡೇಶನ್ನ ಶೇಕ್ ಮಾಡಿ ಬಿಟ್ಬಿಡೋಣ ಏನ್ ಮಣಿ ಟಾರ್ಗೆಟ್ ಟು ಕಿಲ್ ಸರ್ ಸೋಮ ಸೋಮ ಏನು ಜನ ನಾನು ಟಿ ಎಂಡ್ ಇದ್ದಾಗ ಅನಿಲ ಪುಂಗ ಕೆಂಚ ಮುನಿ ಕುಳ್ಳ ಐದು ಜನ ಪೊಲೀಸರು ಎತ್ತಕೊಂಡು ಮುಂದಿನ ಗಾಡಿಲಿ ಅಶೋಕ್ ಕುಮಾರ್ ಇದ್ರು ಹಿಂದಿನ ಗಾಡಿಲಿ ಉಗ್ರಪ್ಪ ಮಣಿ ಪೊಲೀಸ್ ಜೀಪಲ್ಲಿ ಫಾಲೋ ಮಾಡಿದ್ರು ಎಲ್ಲಿ ನನ್ನ ಹುಡುಗರು ಮುತ್ತತ್ತಿ ಪ್ರಾಣ ತೆಗಿಯೋದುಂಟ ಪೊಲೀಸ್ನವರು ಅಂದ ಮಾತ್ರಕ್ಕೆ ಹೆಂಗ್ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದ ಕಾಲ್ ಕಟ್ಕೊಂಡು ಬೇಡ್ಕೊಂಡ್ರು ಕೂಡ ಮನ್ಸತ್ವನೇ ಇಲ್ದೆ ಹೊಡೆದಾಕ್ಬಿಟ್ರವ್ವ
ಸರ್ ಸರ್ ಬೇಡ ಸರ್ 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 ಬೇಡ ಸರ್ 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 ನನಗೇನು ಮಾಡಬೇಡಿ ಬಿಡಿ ಸರ್ ಸರ್ ಬಿಡಿ ಸರ್ ಸಾಹೇಬ್ರಿಗೆ ಹೇಳಿ ಸರ್ ಅದು ಜಿಮ್ನಲ್ಲಿ ಊರಿನಲ್ಲಿ ಇರೋ ಮಕ್ಕಳಿಗೆಲ್ಲ ನೀನೆ ತಂದೆ ಏನೋ ನಿನ್ನೊಬ್ಬನಿಗೆ ಮಕ್ಕಳೊಡ್ಸೋ ಗಂಡಸ್ತನ ಇರೋ ತರ ಆಡ್ದೆ ಅಯ್ಯೋ ನನ್ ಗಂಡಸೇ ಅಲ್ಲ ಬಿಟ್ಬಿಡಿ ಸರ್ ಯಾವಾಗಿಂದನು ನನ್ನ ಮಕ್ಕಳ ನೀವೆಲ್ಲ ಶಿಶುಪಾಲನ ಮೊಮ್ಮಕ್ಕಳು ಬ್ಯಾಂಗ್ಳೂರ್ನ ಆಳ್ತಾ ಇರೋ ನಿಜವಾದ ಗಂಡಸರು ಸತ್ವಾಗ್ಲೂ ಇಲ್ಲ ಸರ್ ರೌಡಿಗಳು ಅಂಡರ್ ವರ್ಲ್ಡ್ ಡಾನ್ಗಳು ಹೆದರ್ಸಿ ಬೆದರಿಸಿದಾಗ ಹೆದರ್ಕೊಳ್ಳಿ ಅಂತಲೇ ಸರ್ಕಾರ ನಮಗೆ ಕೆಲಸ ಕೊಟ್ಟು ಕಾಕಿ ಡಿಪಾರ್ಟ್ಮೆಂಟ್ ಓಪನ್ ಮಾಡಿದೆ ಅನ್ಕೊಂಡಿದ್ದೀರಾ ನೀವು ಮಾತಾಡೋದು ನೋಡಿದ್ರೆ ಭಯ ಆಯ್ತಾ ಸರ್ ಆ ಪದದ ಅರ್ಥ ಗೊತ್ತಾ ನಿಮ್ಗೆ ಮಕ್ಕಳ ಪಿಂಪ್ ಕೆಲಸಕ್ಕೂ ನಾಲಾಯಕ್ ನೀವುಗಳು ನಮ್ಮ ಪ್ರಮೋಷನ್ಸ್ ಪೋಸ್ಟಿಂಗ್ಸ್ ಬಗ್ಗೆ ನಾ ಮಾತಾಡ್ತೀರಾ ಬೊಟ್ಟು ಕೂರ್ಸೋ ಮಾತು ಯಾರು ಆಡಿದ್ರು ಗ್ರಪ್ಪ ಇವನೇ ಅನಿಲ ಸರ್ ಬಿಟ್ಬಿಡಿ ಸರ್ ನೀವೇ ದೇವರು ಸರ್ ಅಮ್ಮ ಇದೆ ನಿನಗೆ ಆಮೇಲೆ ನಡಿ ನಡಿ ಏನೋ ಮಹಾತ್ಮ 24 ಗಂಟೆ ಕೈಯಲ್ಲಿ ಪೇಪರ್ ಪುಸ್ತಕ ಇಟ್ಕೊಂಡು ಮಾಡಬಾರ್ದು ಕೆಲಸ ಮಾಡ್ತಾ ಇದ್ರೆ ಯಾರ ಕಣ್ಗೂ ಕಾಣಲ್ಲ ಅಂತ ಏನೋ ಕಿತ್ಕೊಂತೀಯ ಅಂತ ಕೂದಲ್ ಕಿತ್ ತೋರಿಸ್ತಾನೆ ಸರ್ ಇವನು ಎಲ್ಲಿ ಈಗ ಕಿತ್ ತೋರಿಸು ಪೊಲೀಸ್ ಸ್ಟೋರ್ ಹತ್ರನೇ ನಿಮ್ಮ ಆಟ ತೋರಿಸ್ತೀರೇನು ಏಯ್ ನಿಮ್ಮ ಪಾಲ್ಗೆ ಇವತ್ತು ನಾವು ಕಲ್ಕಿ ಕಣು ಸರ್ ಕಲ್ಕಿ ಅಂತೀರಾ ಅಕ್ಕ ಪಕ್ಕ ಹಿಂದೆ ಮುಂದೆ ಕುದುರೆನೇ ಇಲ್ವಲ್ಲ ಸರ್ ಇದಕ್ಕೇನಂತಾರೆ ಗೊತ್ತಾ ಕಲ್ಕಿ ಕುದುರೆ ಎಲ್ಲೋ ಇದ್ರೆ ನಿಮ್ಮ ಕಸ್ಬಿಟ್ಟು ನಿಮ್ ಸಾವಿಗೆ ನಾನು ಕಾರಣ ಬಿಟ್ಟಲ್ಲುಂಗ ಎಲ್ಲ ನಿನ್ನಿಂದಾನೆ ಕಣಲೆ ಮಗ್ನೆ ನಿನ್ಗಾಯ್ತ ಕಣ ನಿನ್ಗಾಯ್ತೆ ನಿನ್ಗಾಯ್ತ ಕಣಬೇಡ ಕಣ ನೀವುಗಳು ನಗ್ತಾ ಇದ್ದೀರಾ ಆದರೆ ನನಗೆ ನಿಮ್ಮ ಮುಖದಲ್ಲಿ ನಿಮ್ಮ ಸಾವು ಕಾಣ್ತಾ ಇದೆ ಸರ್ ನಾವೆಲ್ಲ ನಿಮ್ಮ ಕೈ ಸಿಕ್ಕಿದ್ವಿ ನಮ್ಮ ಸೋಮಪ್ಪ ನಿಮ್ಮ ಕೈ ಯಾಕೆ ಸಿಕ್ಕಲಿಲ್ಲ ಗೊತ್ತಾ ಸರ್ ಏಯ್ ಅಶೋಕ್ ನಿನ್ನ ಸಾವು ನಮ್ಮ ಸೋಮನ ಕೈಲಿ ನನ್ನನ್ನು ಗಂಡಸ ಅಂತ ಕೇಳಿದ್ರಲ್ಲ ನಿಮ್ಮ ಮೂರು ಜನ ನೀವು ನಿಜವಾಗ್ಲು ಗಂಡಸ ಸರ್ ಸೋಮ ಈಕೆ ಒಬ್ಬ ಪೊಲೀಸ್ ಆಫೀಸರ್ನ ರಾಜಾರೋಷವ ಕೊಲೆ ಮಾಡಿ ಒಪ್ಕೊಂಡು ಕಟ್ಕಟ್ಟೆಲ್ ಬಂದು ನಿಂತ್ಕೊಂಡಿದ್ದಾಳೆ ಇವಳು ಒಬ್ಳು ಹೆಣ್ಣ ಒಂದು ತಾಯಿನ ಅನುಮಾನ ಬರ್ತಾ ಇದೆ ಅಂತಃಕರಣವನ್ನ ಮರೆತು ಇಂಥ ಕೃತ್ಯಕ್ಕೆ ಕೈ ಹಾಕಿರುವ ಈ ಹೆಂಗಸಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಕೇಳ್ಕೊತೀನಿ ಸ್ವಾಮಿ ನಿಮ್ ಕಡೆ ವಾದ ಮಾಡೋ ವಕೀಲರಿದಾರಮ್ಮ ನಾನೇ ಮಾತಾಡ್ಬೇಕು ಅಂತ ಆಸೆ ಪಡ್ತೀನಿ ಅಂತಃಕರಣ ತಾಯ್ತನದ ಬಗ್ಗೆ ಪ್ರಶ್ನೆ ಮಾಡೋ ಇಂಥ ವಕೀಲರ ಅವಶ್ಯಕತೆ ನನಗಿಲ್ಲ ಮಾತಾಡ್ಬೋದಾ ಆಯ್ತು ಮಾತಾಡಿ ಹ ಇನ್ಸ್ಪೆಕ್ಟರ್ ಮಣಿಯವರನ್ನ ಕೊಂದಿದ್ದು ನಾನೇ ಈ ಮೂರು ಜನದಿಂದ ನನಗೆ ಅನ್ಯಾಯ ಆಯಿತು ಅದಕ್ಕೆ ಮೂರರಲ್ಲಿ ಒಬ್ಬರನ್ನ ಸಾಯಿಸ್ದೆ ನಾನು ಹಾಗೆ ಮಾಡದೆ ಹೋಗಿದ್ದಿದ್ರೆ ಈ ಕಟಕಡೆಯಲ್ಲಿ ನಿಂತು ಮಾತಾಡೋಕೆ ಕೋರ್ಟ್ ಬಿಡ್ತಾ ಇರಲಿಲ್ಲ ಸಿಸ್ಟಮ್ ಬಿಡ್ತಾ ಇರಲಿಲ್ಲ ಇವರಿಬ್ಬರು ಮೊದಲೇ ನಾನು ಬಿಡ್ತಾ ಇರಲಿಲ್ಲ ಅದಕ್ಕೆ ಇನ್ಸ್ಪೆಕ್ಟರ್ ಮಣಿನ ಕೊಂದೆ ಯುವರ್ ಆನರ್ ಇವರೆಲ್ಲ ಇಷ್ಟು ಮಾತಾಡ್ತಾರಲ್ಲ ಈ ಪೊಲೀಸರ ಕ್ರೂರತೆ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾ ಸರ್
ಒಂದು ಮಗುಗೆ ಮನೆಯವರೇ ಇಲ್ಲ, ಆದರೆ ನನ್ನ ಸೋಮನ್ಗೆ ತನ್ನ ಸ್ನೇಹಿತರೆ ಉಸಿರಾಗಿದ್ರು. ಅಂಥವ್ರನ್ನ ಅಮಾನುಷವಾಗಿ ಹೊಡೆದಾಕ್ಬಿಟ್ರಲ್ಲ ನ್ಯಾಯನ. ಅವರುಗಳನ್ನ ಮಾರ್ಚುರಿಯಲ್ಲಿ ನಿರ್ಜೀವವಾಗಿ ನೋಡಿದಾಗ ನನ್ನ ಮಗನ ಪರಿಸ್ಥಿತಿ ಏನಾಗಿರ್ಬೇಡ. ಮಣಿ, ಉಗ್ರಪ್ಪ, ಅಶೋಕ್. 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 ಓಡಿ 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 ಓಡಿ. ಅವತ್ತು ನನ್ನ ಮಗ ಇದ್ದ ಪರಿಸ್ಥಿತಿಲಿ ನೀವು ಯಾರು ಅವನ ಕಣ್ಣಿಗೆ ಬೀಳ್ಬಾರ್ದಾಗಿತ್ತು. ಇನ್ಸ್ಪೆಕ್ಟರ್ ಮಣಿ ದುರಾದೃಷ್ಟ, ಸೋಮನ್ ಕಣ್ಣಿಗೆ ಬಿದ್ರು. ಗಾಡಿ ಅಷ್ಟೇ ಸಾ ಸ್ಪೀಡು. ಮಣಿ ಸತ್ತೋದ್ರು ಅಂತ ತಿಳಿದು ಸೋಮ, ನಿಮ್ಮಿಂದೆ ಬಿದ್ದ ಉಗ್ರಪ್ಪ ಅವರು. ಇವತ್ತು ನಿಮ್ ಜೊತೆ ಇರಬೇಕು ಅಂತಾನೆ ಫುಲ್ ರಜಾ. ನಿಮ್ಮ ಮನೆಯವರ ತಾಳಿಭಾಗ್ಯ ಕಟ್ಟಿತ್ತು, ಪಾರಾಗ್ಬಿಟ್ರಿ. ಏನ್ ಅಶೋಕ್ ಅವರೇ, ಅವರಿಬ್ಬರನ್ನು ಮುಟ್ಟಿದ್ ಸೋಮ ನಿಮ್ಮನ್ ಯಾಕೆ ಹಾಗೆ ಬಿಟ್ಟ ಅಂತಾನ? ಸೋಮ ನಿಮ್ಗೂ ಗುರಿ ಇಟ್ಟಿದ್ದ. ಯಾಕೆ ಟ್ಯೂಷನ್ ಹೋದ ಮಗ್ಳು ಲೇಟ್ ಆಗಿ ಬಂದ ದಿನ ಅಷ್ಟು ಬೇಗ ಮರ್ತೋಯ್ತಾ? ಹಲೋ ಸರ್. ಬಿಕೆ, ನಿಶಾ ಏನಾದರೂ ಅಲ್ಲಿ ಬಂದಿದ್ದಾಳಾ? ನೋ ಸರ್. ಯಾಕೆ, ಎನಿ ಪ್ರಾಬ್ಲಮ್? ಇಲ್ಲ ಇಲ್ಲ, ಟ್ಯೂಷನ್ಗೆ ಹೋಗಿ ಬರ್ತೀನಿ ಅಂತ ಹೋದವಳು ಇನ್ನೂ ಬಂದಿಲ್ಲ. ಶುಡ್ ಐ ಡ್ರಾಪ್ ಇನ್? ನೋ ನೋ, ಥ್ಯಾಂಕ್ ಯು, ಐ ಟೇಕ್ ಕೇರ್, ಐ ಟೇಕ್ ಕೇರ್. ಸೋಮ ಅವತ್ತು ರಾತ್ರಿನೇ ನಿಮ್ಮನ್ನ ಮುಗಿಸ್ತಾ ಇದ್ದ, ಆದರೆ ನಿಮ್ಮ ಮಗಳ ಮುದ್ದು ಮುದ್ದಾದ ಮಾತು ನನ್ನ ಸೋಮನ ಬದಲಾಯಿಸ್ತು. ಸೋಮ ನಿಮ್ಮ ಮಗಳಿಗೆ ಕೊಟ್ಟ ಭಾಷೆ ನಿಮ್ಮನ್ನ ಕಾಪಾಡ್ತು. ನೀವು ಹೋಟೆಲಲ್ಲಿ ಅಪ್ಪನ ಹತ್ರ ಮಾತಾಡಿದ ದಿನದಿಂದ ಇದುವರೆಗೂ ಅಪ್ಪ ಮನೇಲಿ ನೆಮ್ಮದಿಯಾಗೇ ಇಲ್ಲ. ನಿಮ್ಮಿಬ್ರು ಮಧ್ಯೆ ಏನ್ ಗಲಾಟೆ ನಡೆದಿದೆಯೋ ಅದು ನಂಗೆ ಗೊತ್ತಿಲ್ಲ. ಬಟ್ ಪ್ಲೀಸ್ ಅಂಕಲ್, ನಮ್ಮ ಅಪ್ಪಂಗೆ ಏನು ಮಾಡಬೇಡಿ. ನಂಗೆ ಅಮ್ಮ ಇಲ್ಲ ಅಂಕಲ್, ಅಪ್ಪನೂ ಇಲ್ಲ ಅಂದ್ರೆ ಪ್ಲೀಸ್ ಅಂಕಲ್, ಡೋಂಟ್ ಹರ್ಟ್ ಮೈ ಫಾದರ್ ಅಂಕಲ್, ಪ್ಲೀಸ್. ಹೇಳೋ, ಮಗಳು ಮನೆಗೆ ಬಂದಿಲ್ಲ ಅಂತ ಆತಂಕನ? ಹೇಯ್ ಅಶೋಕ್ ಕುಮಾರ್, ನಿನ್ನ ಮಗಳು ನನ್ನ ಹತ್ರ ಇದ್ದಾಳೆ. ನಾನು ನಿಮ್ಮ ಮನೆ ಮುಂದೆನೆ ಇದ್ದೀನಿ. ಹೇಯ್ ಹೇಯ್ ಸ್ಟಾಪ್ ಅಶೋಕ್.
ನನ್ನ ಮಗ ಕೆಟ್ಟವನಲ್ಲ ಯುವರ್ ಆನರ್. ಅವನಿಂದ ತಪ್ಪಾಗಿದೆ, ಅದರ ಪರಿಣಾಮನೇ ಅವನ ಸ್ನೇಹಿತರ ಸಾವು. ಮುಂದಾದರೂ ಕೆಟ್ಟದ್ರಿಂದ ದೂರ ಇದ್ದು ನೆಮ್ಮದಿಯಾದ ಜೀವನ ಶುರು ಮಾಡಬಹುದು ಅಂತ ಆಸೆ ಪಟ್ಟು ನನ್ನ ಮಗ ನನ್ನ ಮನೆಗೆ ಬಂದಿದ್ದ. ಇದು ಎನ್ಕೌಂಟರ್ ಯುವರ್ ಆನರ್. ಸೋಮಾ ರೌಡಿ, ಸೋಮಾ ಡಾನ್, ಸೋಮಾ ಗೂಂಡ, ಕದೀಮ, ಕೊಲೆಗಡಕ, ಒಪ್ತೀನಿ. ಆದ್ರೆ ಅವನ ನನ್ನ ಕಣ್ಣದ್ರಲ್ಲೇ ಈ ಮೂರು ಜನ ಹೊಡೆದಾಕಿದ್ರಲ್ಲ, ಇವರು ಇವರು ರೌಡಿ ಪೊಲೀಸ್, ಇವರು ಗೂಂಡಾ ಪೊಲೀಸ್, ಕದೀಮರು ಅದು ಇದು ಅಂತ ನಾನು ಕರಿಬಹುದಲ್ಲ. ಅಶೋಕ್ ಉಗ್ರಪ್ಪನವರೇ, ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಶೋಕಿಗಲ್ಲ ಯುವರ್ ಆನರ್, ನಾವು ಎನ್ಕೌಂಟರ್ ಮಾಡಿದ್ದು. It was not for personal revenge. It was because of the public, for the public. Yav public? Yar para anta keli your honor? Crime na tadiyoke hutti banda kalki devargalu ivaru. Ivaru iddu ishtona jana criminals hutta idaralla, adu hege? Your honor, namugu criminals gu sambandha illa. Namak sambandha irodu common man jothe. Aa common man ge rowdies inda bad elements inda disturb aagthide anta gottadaga, then we get connected with the so called rowdies and criminals. Connection yav taradalli anta keli your honor? ಅವ್ರು ಕೊಡೋ ಹಫ್ತಾ ತಗೊಳೋದ್ರಲ್ಲ, ಅವರ ಎಸೆಯೋ ಗುಂಡು ತುಂಡು ಹಂಚ್ಕೊಳ್ಳೋದ್ರಲ್ಲ. ಓಕೆ, ಕನೆಕ್ಷನ್ಸ್ ಓಕೆ, ಆದ್ರೆ ಈ ಎನ್ಕೌಂಟರ್ಸ್ ಯಾಕೆ? ಈ ಸಮಾಜದಲ್ಲಿ ನನ್ನ ಮಗ ಒಬ್ನೇನ ನಿಮ್ ಕಣ್ಣಿಗೆ ರೌಡಿ ತರ ಕಾಣಿಸಿದ್ದು ಯಾಕೆ? ಕ್ರೈಮ್ ಮಾಡಿ ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ಬೀಗ ಹಾಕೊಂಡು ಕೂತಿರೋ ಹಳೆ ರೌಡಿಗಳು ಡಾನ್ಗಳು ಅವರೆಲ್ಲ ನಿಮ್ ಕಣ್ಣಿಗೆ ಬೀಳಿಲ್ವಾ? ಅಥವಾ ಅವ್ರನ್ನ ಹೊಡೆಯೋ ಗಂಡಸ್ತನ ಪೊಲೀಸ್ಗಿಲ್ವಾ? ಯುವರ್ ಆನರ್, ಇದಕ್ಕೆಲ್ಲ ಕಾರಣ ಇಷ್ಟೇ, ಆರೋಪಿ ಸ್ಥಾನದಲ್ಲಿ ಬಂದ್ ನಿಲ್ಲೋ ಯಾವುದೇ ರೌಡಿ ಆಗಿರ್ಲಿ, ಅವನಿಗೆ ನಮ್ಮ ಕೋರ್ಟ್ ಅಲ್ಲಿ ಸರಿಯಾದ ಶಿಕ್ಷೆ ಆಗ್ತಾ ಇಲ್ಲ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್, ಈ ನಮ್ಮ ಕೋರ್ಟ್ ಗಳಲ್ಲಿ ಪೊಲೀಸ್ ಎವಿಡೆನ್ಸ್ ಗೆ ಬೆಲೆ ಇಲ್ಲ. ಐ ವಿಟ್ನೆಸ್, ಓನ್ಲಿ ಆನ್ ಐ ವಿಟ್ನೆಸ್ ಜಡ್ಜ್ಮೆಂಟ್ ನ ಫ್ರೇಮ್ ಮಾಡ್ತೀವಿ. ಈ ದೇಶದಲ್ಲಿ ಎಲ್ಲಕ್ಕೂ ಪೊಲೀಸ್ ಬೇಕು. ಮಗು ನೆಮ್ಮದಿಯಾಗಿ ನಿದ್ದೆ ಮಾಡೋದ್ರಿಂದ ಪ್ರೆಸಿಡೆಂಟ್ ತನ್ನ ದೇಶದ ಬಗ್ಗೆ ಫೋಕಸ್ಡ್ ಆಗಿ ಯೋಚಿಸೋದ್ರ ತನಕ ಎಲ್ಲಕ್ಕೂ ಪೊಲೀಸ್ ಬೇಕು. ಈ ದೇಶದಲ್ಲಿ ಎಲ್ರಿಗೂ ವರ್ಕ್ ಲಿಮಿಟ್ ಇದೆ, ನಮಗೆ ಇಲ್ಲ. ಎಲ್ರ ಜೊತೆ ನಿಮಗೂ ರಜಾ ಇದೆ, ಇದ್ರೂ ನಾವು ತಗೊಳ್ಳೋ ಆಗಿಲ್ಲ. ಎಲ್ರಿಗೂ ಹೆಂಡತಿ ಮಕ್ಕಳಿದ್ದಾರೆ, ನಾವು ಅವ್ರ ಮುಖ ನೋಡಿ ವಾರಗಟ್ಲ ಆಗಿಲ್ಲ. ಎಲ್ಲ ರೌಡಿಗಳು ಡಾನ್ಗಳು ಅವ್ರವ್ರ ಮನೆಯಲ್ಲಿ ಬೀಗ ಜಡ್ಕೊಂಡು ಕೂತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಈ ಕೋರ್ಟು, ಈ ಸಿಸ್ಟಮ್. ನಿಮ್ಗಳ ಪುಣ್ಯ ಯಾವ ನನ್ನ ಮಗನು ಬಾಲ ಬಿಸ್ತಾ ಇಲ್ಲ, ಅದಕ್ಕೆ ಕಾರಣ ನಮ್ಮ ಡಿಪಾರ್ಟ್ಮೆಂಟ್. ನಿಮ್ಮ ಮಾತಿಗೆ ಚಪ್ಪಾಳೆ ತಟ್ಟಿದ ಈ ಜನರಲ್ಲಿ ಯಾವ ಮಗ ಆದ್ರೂ ಎದ್ದು ನಿಂತು ಎದೆ ತಟ್ಟಿ ಹೇಳಿ ನೋಡೋಣ, ಕೊಲೆ ಆದಾಗ, ತಪ್ಪು ನಡೆದಾಗ ಧೈರ್ಯವಾಗಿ ಈ ಕಟ್ಕಟೆಯಲ್ಲಿ ನಿಂತು ನಾನು ಸಾಕ್ಷಿ ಹೇಳಿದೀನಿ ಅಂತ? ಹಾಗಾದ್ರೆ ಈ ಜನರಲ್ಲೇ ಮಿಸ್ಟೇಕ್ಸ್ ಇದೆ. ಏ ಹೌದ್ರಿ, ಲಾ ನಲ್ಲಿ ಲೂಪ್ ಹೋಲ್ಸ್ ಇದೆ. ಯಾವ ರೌಡಿಗೂ ಈ ಕೋರ್ಟ್ ಅಲ್ಲಿ 3 ವರ್ಷದ ಮೇಲೆ ಸಜಾ ಆಗಿಲ್ಲ. ಅದಕ್ಕೆ ಎನ್ಕೌಂಟರ್ ಅನ್ನೋ ಹೆಸರಲ್ಲಿ ನೀವೇ ಬಲಿ ತಗೋತೀರಾ? ಮಿತಿ ಮೀರಿದಾಗ ಅಫ್ಕೋರ್ಸ್ ಅ ಬಿಗ್ ಯೆಸ್. ಅಲ್ಲಿಗೆ ನಿಮ್ಗೆ ನೀವೇ ಅಲ್ಲನಾ? ಪ್ರತಿ ಎನ್ಕೌಂಟರ್ ನಡೆದಾಗ್ಲೂ ನಮಗ್ ನಾವೇ ದೇವರು, ನಾವೇ ಕೋರ್ಟು, ನಾವೇ ಜಡ್ಜು, ಭಗವದ್ಗೀತೆ, ಪಬ್ಲಿಕ್, ಮೀಡಿಯಾ ಎಲ್ಲ. ಹಾಗಾದ್ರೆ ನೀವ್ ಯಾಕೆ ಯುವರ್ ಆನರ್? ಇವರೇ ಎಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಹಾಗಾದ್ರೆ ಈ ಕೋರ್ಟ್ ಯಾಕೆ, ನೀವ್ ಯಾಕೆ? ಪೊಲೀಸ್ ಜಾಬ್ ಇಸ್ ಅ ನೋಬಲ್ ಜಾಬ್, ಆದ್ರೆ ನನ್ನ ಮಗನ್ನ ತಿದ್ದೋ ನೋಬಿಲಿಟಿ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿಗೂ ಬರಲಿಲ್ಲ. ಹಾಗಿದ್ದಿದ್ರೆ ನನ್ ಮಗ ಇವತ್ತು ನನ್ ಜೊತೆಗಿರೋನು. ನನ್ ಮಗನ್ನ ಹೊಡೆದ್ರಿ ಸರಿ, ಪಾಪ ಹುಡುಗಿ ಏನ್ ತಪ್ಪು ಮಾಡಿದ್ರು ಅಂತ ಅವಳನ್ನ ಎನ್ಕೌಂಟರ್ ಮಾಡಿದ್ರಿ ಅಶೋಕ್ ಅವರೇ? ಇಲ್ಲಿ ನೋಡಿ, ಸೋಮ ಹ್ಯಾಕ್ಸ್, ಈ ಪೊಲೀಸ್ನವರು ಸೋಮನ್ ಸಾವ್ಗೆ ಹ್ಯಾಕ್ ಕಾರಣ. ಇದು ಯಾವುದನ್ನು ನೀವು ಕೋರ್ಟ್ಗೆ ತಿಳಿಸದೆ ಈ ರೀತಿ ಒಬ್ಬರನ್ನೊಬ್ಬರು ದೂಷಿಸಿಕೊಳ್ಳೋದು ತಪ್ಪು. ಆವತ್ತು ಸೋಮ ಮನೆಗೆ ಬಂದಾಗ ನಡೆದಿದ್ದಾದ್ರೂ ಏನು? ಹೊಟ್ಟೆ ಸೋಮ, ನನ್ನ ಮಗ ಈಗ ಮನೆಗೆ ಬರೋದು ಹಸಿವಾದಾಗಷ್ಟೇ. ಹೇಗಿದ್ಯಾ ಅಮ್ಮ? ಹಸ್ವಮ್ಮ ಬಂದೆ ತಾಳು. ಅವನ್ನೆಷ್ಟು ಅಂತ ಸತಾಯಿಸ್ತೀಯ? ಪ್ರಸಾದ ಕೊಡು. ಯಾರ ಕಿವಿಗೆ ಬೀಳ್ಬೇಕಾಗಿತ್ತೋ ಅವ್ರ ಕಿವಿ ಕೇಳೋ ಹಾಗೆ ಹೇಳಿದಾಯ್ತಪ್ಪ. Thank you.
ಎಲ್ಲಿ ಅಮ್ಮಾಡು ಹಾಡಲ್ವಮ್ಮ ಸರಿಪ ಹಾಡ್ತೀನಿ ಅತ್ತಿತ್ತ ನೋಡದಿರು ಒದ್ದು ಹೊರಳಾಡದಿರು ನಿದ್ದೆ ಬರುವಳು ಹೊತ್ತು ನಿದ್ದೆ ಬರುವಳು ಹೊತ್ತು ಮಲಗು ಮಗು ಇದೇ ಜಾಗದಲ್ಲಿ ಹೇಳಿದೆ, ನೀವು ಕೇಳಲಿಲ್ಲ, ಅವನು ಕೇಳಲಿಲ್ಲ. ಬೇಡ ಅಂದ ತಕ್ಷಣ ತಿದ್ಕೊಂಡು ಬದಲಾಗ್ಬಿಟ್ಟಿದ್ರೆ ಚೆನ್ನಾಗಿರೋದು. ಎಲ್ಲ ರೌಡಿಗಳು ಹೀಗೆ ಅಹಮ್ಮಲ್ಲಿ ಎದುರು ನಿಂತು ಬಿಡ್ತಾರೆ, ಎದುರು ನಿಂತು ಈ ರೀತಿ ನೆಮ್ಮದಿಯಾಗಿ ನಿದ್ದೆಗೆ ಜಾರು ಬಿಡ್ತಾರೆ. ಯುವರ್ ಆನರ್, ನನ್ನ ಮಗ ಕೆಟ್ಟವನು ಅಂತ ಹೇಳಿ ಅವನ ದೇಹನ ನನಗೆ ಒಪ್ಪಿಸಕ್ಕೆ ಐದು ದಿನಗಳ ಕಾಲ ತಗೊಂಡ್ರೆ ಇವರು. ಐದು ದಿನ, ಒಂಬತ್ತು ತಿಂಗಳು ಅವನು ಹೊತ್ತಾಗ್ಲು ನಾನು ಅನುಭವಿಸಿದಿರೋ ನೋವನ್ನ ಐದು ದಿನಗಳು ಆ ಮಾರ್ಚರಿ ಮುಂದೆ ಕಾಯ್ತಾ ಕಾಯ್ತಾ ಅನುಭವಿಸಿದ್ದೀನಿ. ಸಾಕಪ್ಪ ಸಾಕು, ಇದ ನಮ್ಮ ಸಿಸ್ಟಮ್, ಇದ ಪೊಲೀಸರ ವರ್ತನೆ. ಈ ಸಮಾಜದಲ್ಲಿ ಇವರು ಗಾಂಧಿ, ಇವರು ನೆಹರು, ಇವರು ಜಡ್ಜ್, ಇವರು ಪೊಲೀಸ್ ಅಂತ ಹೇಳಿ ನಾವು ನಮ್ಮ ಮಕ್ಕಳನ್ನ ಬೆಳೆಸ್ತೀವಿ. ಹಾಗೆ ಮಾಡೋದು ಬೇಡ್ವಾ? ಗಾಂಧಿ, ನೆಹರು, ಶಾಸ್ತ್ರಿ, ಪಟೇಲ್ ಇವರ ಫೋಟೋ ಇರೋ ಈ ಜಾಗದಲ್ಲಿ ನಾವು ಛೋಟಾ ರಾಜನ್ ಕೊತ್ವಾಲ್ರ ಫೋಟೋ ಹಾಕಿ ಅವರೇ ದೇವರು ಅಂತ ಹೇಳಿ ನಮ್ಮ ಮಕ್ಕಳ ಕೈಲಿ ಮಂಚು ಕೊಡ್ಲಿ ಕೊಟ್ಟು ಬೆಳೆಸ್ಬೇಕಾ? ಏನ್ ಮಾಡೋಣ ಅಂತ ಹೇಳಿ. ಇದಿಷ್ಟು ನೀವು ಈ ಕೊಡೋ ತೀರ್ಪಿನ ಮೇಲೆ ನಿಂತಿದೆ, ಯೋಚನೆ ಮಾಡಿ. ಈ ತಾಯಿಗಾದ ಅನ್ಯಾಯಕ್ಕೆ ನ್ಯಾಯಾಲಯದಲ್ಲಿ ಯಾವ ರೀತಿಯಾದ ನ್ಯಾಯ ಸಿಗತ್ತೆ ಗೊತ್ತಿಲ್ಲ. ಸೋಮನ ಸಾವು ಬ್ಯಾಂಗ್ಳೂರ್ ಎನ್ಕೌಂಟರ್ ಸ್ಪೆಷಲಿಸ್ಟ್ ಬಿ ಪಿ ಅಶೋಕ್, ಬಿ ಕೆ ಉಗ್ರಪ್ಪ, ಎಸ್ ಕೆ ಮಣಿ ಇವರುಗಳಿಗೆ ಸಿಕ್ಕ ಜಯಾನ ಇದು ಕೊನೆಯವರೆಗೂ ಪ್ರಶ್ನೆಯಾಗೇ ಉಳಿಯುತ್ತೆ. ಆದ್ರೀಗ ಸೋಮನ ದಾರಿಯಲ್ಲಿ ನಿಂತಿರ್ತಕ್ಕಂತಹ ಗೆಳೆಯರಿಗೆ ಒಂದು ಕಿವಿಮಾತು. ಸ್ನೇಹಿತರೆ, ನೀವು ಪ್ರತಿಯೊಂದು ಅನಾಹುತಕಾರಿ ಕೆಲಸ ಮಾಡೋಕ್ಕೆ ಮುಂಚೆ ಈ ತಾಯಿಗೆ ಎದುರಾದ ಸ್ಥಿತಿ ನಾಳೆ ನಿಮ್ಮ ನಿಮ್ಮ ತಾಯಂದ್ರಿಗೆ ಬೇಕಾ ಅನ್ನೋ ಪ್ರಶ್ನೆನ ನಿಮ್ಮ ಮುಂದೆ ಇಟ್ಕೊಂಡ್ರೆ ಸಾಕು, ನಮ್ಮೆಲ್ಲರ ಪ್ರಶ್ನೆಗೂ ಉತ್ತರ ಸಿಕ್ಕಾಗೆ. ಮೈ ಡಿಯರ್ ಫ್ರೆಂಡ್ಸ್, ಲಿವ್ ಇನ್ ಪೀಸ್, ನಾಟ್ ಇನ್ ಪೀಸಸ್. ಅಬೈಡ್ ಬೈ ಲಾ. ಗುಡ್ ಬೈ.